श्रीमदानंद तीर्थ भगवत पादाचार्य गुरुभ्यो नमः। हरि ओम। जयत्यजो खंड गुणोरु मंडल सदोदितो ज्ञानमरीचि माली स्वभक्तः दोच्चतमो निहंता व्यासावतारो हरिरात्म भास्करः। जयत्यजो क्षीण सुखात्मबिंबस्वैश्वर्य कांति प्रदतः सदोदितः स्वभक्त संताप दुरिष्टहंता रामावतारो हरिरीश चंद्रमाः। जयत्य संख्योरु बलांबुपूरो गुणोच्चरत्नाकर आत्मवैभवः सदा सदात्मज्ञनदीभिराभ्यः कृष्णावतारो हरिरेकसागरः। देवेन्द्रराज्य हरदानवराज यज्ञशालार्थिरूपधर वज्रधरार्तिहारिन् याञ्चामिषादसुरवञ्चकवामनेशा वासिष्ठकृष्णमम देहि करावलम्बम्। धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम्। श्रीगुरुभ्यो नमः। हरिः ओम्। कांताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि। श्री गुरुभ्यो नमः। हरिः ओम्। ಎಲ್ಲರಿಗೂ ನಮಸ್ಕಾರ. ಹಿಂದಿನ ದಿನ ಮೂರನೇ ಸರ್ಗ ಮಧ್ವವಿಜಯದಲ್ಲಿ ಮೂರನೇ ಸರ್ಗವನ್ನು ಗಮನಿಸಿದ್ವಿ. ಶ್ರೀಮದಾಚಾರ್ಯರ ಜನನ ವೃತ್ತಾಂತ ಮತ್ತು ಬಾಲ್ಯ ವೃತ್ತಾಂತಗಳನ್ನೆಲ್ಲ ನೋಡಿದ ಮೇಲೆ ಮೂರನೇ ಸರ್ಗದಲ್ಲಿ ಅವರಿಗೆ ಶ್ರೇಷ್ಠ ರೀತಿಯಾಗಿ ಉಪನಯನವಾಗಿದ್ದು ಅವರ ಗುರುಕುಲವಾಸ ಮತ್ತು ಆ ಪಾಜಕದ ಸುತ್ತಮುತ್ತಲು ಅವರು ನಡೆಸಿದಂತಹ ಬಾಲಲೀಲೆಗಳನ್ನೆಲ್ಲ ಮೂರನೇ ಸರ್ಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಸಂಗ್ರಹ ಮಾಡಿಕೊಡ್ತಾರೆ. ನಾಲ್ಕನೇ ಸರ್ಗದಲ್ಲಿ ವಿಶೇಷವಾಗಿ ಅಷ್ಟೇ ವಯಸ್ಸಿನ ಚಿಕ್ಕ ವಯಸ್ಸಿನ ಬಾಲಕ ಶ್ರೀ ವಾಸುದೇವಾಚಾರ್ಯರು ಅದು ಹೇಗೆ ಸನ್ಯಾಸಕ್ಕೆ ದೃಢವಾದ ನಿಶ್ಚಯವನ್ನು ಮಾಡಿ ಸನ್ಯಾಸವನ್ನು ಗ್ರಹಣ ಮಾಡ್ತಾರೆ ಅನ್ನುವಂತಹ ಒಂದು ರೋಚಕವಾದ ಕಥೆಯನ್ನು ನಾಲ್ಕನೇ ಸರ್ಗದಲ್ಲಿ ಪ್ರಸ್ತಾಪ ಮಾಡ್ತಾರೆ. ಅಥ ಈಶ ಸಲ್ಲೋಕದಯ ಸುಧಾರ್ದ್ರಯ ಸದಾಗಮಸ್ತೇನ ನಿರಾಸಕಾಮಯ ರಮಾವರ ವಾಸ ಪುವ ವಿಶಾರದೋ ವಿಶಾಲಯ ಚಿಂತಯದಾತ್ಮನೋಧಿಯ. ಶ್ರೀ ವಾಮನರೂಪಿ ಪರಮಾತ್ಮನನ್ನು ಚಿಂತನೆ ಮಾಡ್ತಾ, ವಾಮನ ರೂಪಿ ಪರಮಾತ್ಮ ಹೇಗೆ ಅದ್ಭುತವಾದ ಬ್ರಹ್ಮಚಾರ್ಯವನ್ನು ರಚಿಸಿಕೊಂಡು ಅದರ ಮೂಲಕ ಲೋಕಕ್ಕೆಲ್ಲ ಲೋಕ ಶಿಕ್ಷಣವನ್ನು ನಡೆಸಿಕೊಟ್ಟರೋ, ಅದೇ ರೀತಿ ವಾಸುದೇವಾಚಾರ್ಯರು ಕೂಡ ಅದೇ ರೀತಿ ಶ್ರೇಷ್ಠವಾದ ಒಂದು ಸನ್ಯಾಸ ಒಂದು ಬ್ರಹ್ಮಚರ್ಯದಲ್ಲಿ ಅತ್ಯಂತ ಪಟುವಾಗಿರುವಂತಹ ಒಬ್ಬ ವಾಸುದೇವಾಚಾರ್ಯರು ಮುಂದೆ ಏನು ಯೋಚನೆ ಮಾಡಿದರು ಅಂತಂದರೆ, ಸಲ್ಲೋಕದಯ ಸುಧಾರ್ದ್ರಯ, ತಮ್ಮ ಪ್ರೀತಿಯಾಗಿ ಪ್ರೀತಿಯ ಸಜ್ಜನರ ಮೇಲಿರುವಂತಹ ಕಾರುಣ್ಯದಿಂದ ಮೂಲತಃ ವಾಯುದೇವರು ಸದಾಗಮಸ್ತೇನ ನಿರಾಸಕಾಮಯ, ಸದಾಗಮಸ್ತೇನ ಅಂತ ಕರೀತಾರೆ. ಅಂದರೆ ಸದಾಗಮಗಳಾಗಿರುವಂತಹ ವೇದ ಶ್ರುತಿ ಪುರಾಣಗಳು ಉಪನಿಷತ್ತುಗಳನ್ನೆಲ್ಲ ಸ್ತೇನ, ಅದನ್ನು ಕಳ್ಳತನ ಮಾಡಿರುವಂತಹ ಅಂದರೆ ಅದರ ಅರ್ಥಗಳಿಗೆ ಅಪಾರ್ಥಗಳನ್ನು ಕಲ್ಪಿಸಿರುವಂತಹ ಎಲ್ಲ ದುಃಶಾಸ್ತ್ರಗಳನ್ನು ನಿರಾಸಕಾಮಯ, ಅಂದರೆ ಅವುಗಳನ್ನು ನಿರಾಸ ಮಾಡುವ ವಿಶೇಷವಾದ ಒಂದು ಕಾರಣಕ್ಕೋಸ್ಕರ ಸದಾಕಾಲ ಭಗವಂತನನ್ನು ಮತ್ತು ರಮಾದೇವಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡಿರುವಂತಹ ವಾಸುದೇವಾಚಾರ್ಯರು ಈ ಒಂದು ಚಿಂತನೆಯನ್ನು ಮಾಡಿದರು. ಏನಂದು ಅಂತಂದರೆ, ಅನನ್ಯ ಸಂಗಾತ್ ಗುಣ ಸಂಗೀತಾ ಹರೇ ಜನಸ್ಯ ಮಾನಂತು ವಿಶಿಷ್ಟ ಚೇಷ್ಟಿತಂ ಅಸಂಗಮಸ್ಮಾತ್ ಪ್ರಕಟೀಕರೋಮ್ಯಹಂ ನಿಜಂ ಭಜನ್ ಪಾರಮಹಂ ಸ್ಯಮಾಶ್ರಮಂ. ಈ ಸಾಧಾರಣವಾಗಿ ನನಗೆ ಈ ಲೋಕದ ಜನರ ಸಂಪರ್ಕ ಆಗಲಿ, ಈ ಸಂಸಾರದಲ್ಲಿರುವಂತಹ ಜನಗಳ ಸಂಪರ್ಕ, ಅದರಿಂದ ಬರುವಂತಹ ಒಂದು ಅದರಿಂದ ಬರುವಂತಹ ಸಂಘ, ಅದರ ಸಂಘದ ಬಯಕೆ ನನಗಿಲ್ಲ, ಅದರ ಯಾವ ಸಂಘವೂ ನನಗೆ ಬೇಕಿಲ್ಲ. ಅದೇ ರೀತಿ ನನಗೆ ಈ ಲೋಕದ ಜನರಿಗೆ ಮೇಲೆ ಎಲ್ಲ ಅಭಿಮಾನವಿದೆ, ಅವರೆಲ್ಲರನ್ನೂ ಉದ್ಧಾರ ಮಾಡುವಂತಹ ಒಂದು ಉದ್ದೇಶವಿದೆ. ಆದ್ದರಿಂದ ಎಲ್ಲ ಜನರ ಸಂಘವನ್ನು ಪರಿತ್ಯಾಗ ಮಾಡಿ ಶ್ರೇಷ್ಠವಾದ ಸನ್ಯಾಸವನ್ನು ಸ್ವೀಕಾರ ಮಾಡಿದಾಗ ಅಂದರೆ ಸನ್ಯಾಸವನ್ನು ಸ್ವೀಕಾರ ಮಾಡುವುದು ಅಂದರೆ ಮನಸ್ಸಿನಲ್ಲಿ ಸನ್ಯಾಸ, ಅಂದರೆ ಎಲ್ಲ ವಿಷಯಗಳ ಮೇಲೆ ವಿರಕ್ತಿಯನ್ನು ತಾಳಿ ಶ್ರೇಷ್ಠವಾದ ವೈರಾಗ್ಯದಿಂದ ಭಗವಂತನನ್ನು ಆರಾಧನೆ ಮಾಡಿದರೆ ಆಗ ವಿಷ್ಣು ಪದಕ್ಕೆ ಅದನ್ನು ದೊರೆಯುವಂತಹ ಮಾರ್ಗ ಸುಲಭವಾಗತ್ತೆ ಅನ್ನುವಂಥ ಒಂದು ಉನ್ನತವಾದ ಒಂದು ಚಿಂತನೆಯನ್ನು ಮಾಡಿಕೊಂಡು, ನನಗೆ ಸಹಜವೇ ಆಗಿರುವಂತಹ ಆದರೆ ಜನಗಳಿಗೆ ತಿಳಿಸುವ ಒಂದು ಉದ್ದೇಶಕ್ಕಾಗಿ ಪಾರಮಹಂಸ್ಯ ಆಶ್ರಮಂ ಪ್ರಕಟೀಕರೋಮ್ಯಹಂ ಅಂತ. ನನಗೆ ಸಹಜವಾಗೇ ಇದ್ದರೂ ಕೂಡ ಲೋಕದ ಜನರ ಶಿಕ್ಷಣಕ್ಕೋಸ್ಕರ ನಾನು ಪಾರಮಹಂಸ್ಯ ಆಶ್ರಮ ಅಂದರೆ ಪರಮಹಂಸರ ಆಶ್ರಮವನ್ನು ಅಂದರೆ ಅರ್ಥಾತ್ ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತ ನಿರ್ಧಾರ ಮಾಡ್ತಾರೆ. ಇದು ಯಾವಾಗ? ಕೇವಲ 10 ವರ್ಷಗಳಾಗಿರುವಂಥ ಸಮಯದಲ್ಲಿ ವಾಸುದೇವಾಚಾರ್ಯರು ಚಿಂತನೆ ಮಾಡುವಂಥ ಒಂದು ಪರಿ. ಈಗ ಸಾಧಾರಣ
ಹತ್ತು ವರ್ಷದ ಮಕ್ಕಳಿಗೆ ಆ ಒಂದು ಹುಡುಗಾಟಿಕೆಯ ವಯಸ್ಸಿನಲ್ಲಿ ಉಪನಯನ ಮಾಡಿ ಅವರು ಸಂಧ್ಯಾ ವಂದನೆ ಮಾಡುವುದು ದೊಡ್ಡ ವಿಷಯ ಅಂತ ಅನ್ನೋ ಸಂದರ್ಭದಲ್ಲಿ ಸಾಕ್ಷಾತ್ ವಾಯುದೇವರು ಬಂದಿರೋದೇ ಲೋಕದ ಜನರ ಕಲ್ಯಾಣಕ್ಕೋಸ್ಕರ. ಆದ್ದರಿಂದ ಆದಷ್ಟು ಬೇಗ ಲೋಕದ ಜನರಿಗೆ ನಾನು ಈ ರೀತಿ ಒಂದು ಸದಾಗಮಗಳನ್ನೆಲ್ಲ ಅವರಿಗೆ ಅರ್ಥನನ್ನ ವ್ಯಾಖ್ಯಾನವನ್ನು ತಿಳಿಸಿಕೊಡಬೇಕು ಅನ್ನುವಂಥ ಒಂದು ಶ್ರೇಷ್ಠವಾದ ಉದ್ದೇಶದಿಂದ ಅವರನ್ನೆಲ್ಲರನ್ನೂ ಹಿಂದೆ ನೋಡಿದ ಹಾಗೆ ಕತ್ತಲಲ್ಲಿ ದಾರಿ ಕಾಣದೆ ದಾರಿ ತಪ್ಪಿರುವಂತಹ ಎಲ್ಲ ಸಜ್ಜನರಿಗೆ ಮತ್ತೆ ದಾರಿಯಲ್ಲಿ ಭಗವಂತನ ದಾರಿಯಲ್ಲಿ ಹಾಕುವುದಕ್ಕೋಸ್ಕರ ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅನ್ನುವಂಥ ಒಂದು ಶ್ರೇಷ್ಠವಾದ ವಿಚಾರ ಮಾಡಿದೆ. ಸನ್ಯಾಸವೇ ಯಾಕೆ? ಲೋಕದ ಜನರಲ್ಲಿ ದುಷ್ಟ ಜನರೆಲ್ಲ ಇದ್ದಾರೆ, ಅವರು ಎಲ್ಲ ತರಹದ ಕುಶಾಸ್ತ್ರಗಳನ್ನೆಲ್ಲ ಹರಡ್ತಾ ಇದ್ದಾರೆ, ಅವರನ್ನೆಲ್ಲ ದಂಡನೆ ಮಾಡಿಬಿಡ್ಬೋದಲ್ಲ ಅಂತಂದ್ರೆ ಅವರಿಗೆ ದಂಡನೆ ಮಾಡೋದಕ್ಕೆ ಶಕ್ತಿ ಇಲ್ಲ ಅಂತಲ್ಲ, ಸಾಕ್ಷಾತ್ ಭೀಮಸೇನ ದೇವರ ಅವತಾರ. ಆದರೆ ದುರ್ಗಾವತಾರದ ಒಂದು ಮುನ್ಸೂಚನೆಯನ್ನು ಕೊಟ್ಟು ಹೇಳ್ತಾರೆ, ಮಮ ಪ್ರಭೋರ್ನಾಪರಥ ಹಿ ಶೋಭತೆ ದ್ವಿಷತ್ಸು ವಿಷ್ಣು ಯದದಂಡ ಧಾರಣಂ ಹರಿಸ್ವಸ ನನ್ವಚಿರ ದಸದ್ಭಿದೇ ಭವೇದತೋ ನಾಸ್ಮಿ ಜ ದಂಡಧಾರಕಃ. ಪುರಾಣಗಳಲ್ಲಿ ಹೇಳಿರುವಂತಹ ಮಾತುಗಳ ಪ್ರಕಾರ ಮುಂದೆ ಈ ಕಲಿಯುಗದಲ್ಲಿಯೇ ದುರ್ಜನರ ಸಂಹಾರಕ್ಕಾಗಿ ಮತ್ತೆ ಶಿಷ್ಟಜನರ ರಕ್ಷಣೆಗೋಸ್ಕರ ದುರ್ಗಾದೇವಿ ಅವತಾರವಾಗಲಿದೆ ಅನ್ನುವಂತಹ ಮಾತನ್ನ ಪುರಾಣಗಳಲ್ಲಿ ಹೇಳಿದ್ದಾರೆ. ಆದ್ದರಿಂದ ದುರ್ಗಾದೇವಿ ಹೇಗೆ ಆ ದಂಡನ ಕಾರ್ಯವನ್ನ ಆಕೆ ಮಾಡುವಳಿದ್ದಾಳೋ ಆ ಕಾರಣದಿಂದ ನಾನು ನ ಅಸ್ಮಿತ ದಂಡಧಾರಕ, ನಾನು ದಂಡವನ್ನ ಹಿಡಿದು ನಾನು ಎಲ್ಲರಿಗೂ ಶಿಕ್ಷಣ ಅಂದರೆ ನಾನು ಒಂದು ಶಿಕ್ಷೆಯನ್ನ ಕೊಟ್ಟು ದೂಷಣೆ ಮಾಡಿ ಅವರುಗಳನ್ನ ಪರಾಜಯ ಮಾಡುವಂತಹ ನಾನು ಆ ಒಂದು ಕ್ರಮಕ್ಕೆ ಹೋಗುವುದಿಲ್ಲ. ಆದರೆ ಯತಿದಂಡವನ್ನ ಧಾರಣೆ ಮಾಡಿ ನಾನು ಸನ್ಯಾಸದ ದೀಕ್ಷೆಯನ್ನ ತೊಟ್ಟು ಆ ಮೂಲಕ ಪಾರಮಹಂಸ ಆಶ್ರಮದಲ್ಲಿ ಶಿಕ್ಷಣವನ್ನ ನಾನು ಕಲ್ಪಿಸ್ಕೊಡ್ತೀನಿ ಅನ್ನುವಂತಹ ಒಂದು ಶ್ರೇಷ್ಠವಾದ ಸಂಕಲ್ಪವನ್ನ ವಾಸುದೇವಾಚಾರ್ಯರು ಮಾಡ್ತಾರೆ. ಸನ್ಯಾಸಕ್ಕೆ ಮನಸ್ಸು ಬಂದ ನಂತರ ಬೇರೆ ವಿಚಾರವನ್ನು ಅಂದ್ರೆ ಸದಾ ಕಾಲ ವಾಯುದೇವರಿಗೆ ಅನ್ನುವಂತಹ ಅವತಾರ ಬೇರೆ. ಸಾಧಾರಣವಾಗಿ ಲೋಕದಲ್ಲಿ ವೈರಾಗ್ಯ ಅಂತ ಬಂದ ನಂತರ ಯಾವುದೇ ಸಂಸಾರದ ವಸ್ತುಗಳಲ್ಲಿ ಎಲ್ಲವನ್ನೂ ಅವರು ತ್ಯಾಗ ಮಾಡಿಬಿಡಬೇಕು. ಇಲ್ಲಿ ವಾಸುದೇವಾಚಾರ್ಯರು ಒಂದು ವಿಶಿಷ್ಟವಾದ ಒಂದು ಪ್ರಕ್ರಿಯೆಯನ್ನು ತೋರಿಸ್ತಾರೆ ಸ್ವಾರಸ್ಯಕರವಾಗಿ. ವಿಚಿಂತಯನ್ನಿತ್ತಮನಂತ ಚಿಂತಕ ಸಮಸ್ತ ಸನ್ಯಾಸ ನಿಬದ್ಧ ನಿಶ್ಚಯ ಅಸೌ ಅನುಜ್ಞಾರ್ಥಮನ ಅಥ ನಮದ್ಧರಿಂ ಸಮಸ್ತ ಸಂವ್ಯಾಪಿ ನಮಾತ್ಮದಾಯಕಂ ನಿಜೇ ಜನೇ ಕಿಂ ನಮಸೀತೆ ಪೃಚ್ಛತಿ ಬ್ರುವನ್ ಸಮವಸ್ತು ಪ್ರಣತಿಂ ವ್ಯಧಾಮಿತಿ ಗುರೋಃ ಕಿಲಾನ್ವೇಷಣವಾನ್ ಜಗದ್ಗುರುಸ್ತದಾ ಜಗಾಮಾಖಿರ ಲೋಕ ಶಿಕ್ಷಕ. ವಾಸುದೇವಾಚಾರ್ಯರು ಏನು ಮಾಡ್ತಾರೆ ಅಂತಂದರೆ ತಮ್ಮ ಮನೆಯಲ್ಲಿರುವಂತಹ ಎಲ್ಲ ಪದಾರ್ಥಗಳಿಗೆ ಹೋಗಿ ಆ ಪದಾರ್ಥಗಳಿಗೆ ನಮಸ್ಕಾರ ಮಾಡೋಕ್ಕೆ ಶುರು ಮಾಡ್ತಾರೆ. ಮನೆಯ ಕಂಬ, ಮನೆಯ ಬಾಗಿಲಿರಬಹುದು, ಮನೆಯಲ್ಲಿರುವಂತಹ ಏನೋ ಒಂದು ವಸ್ತುಗಳಿರಬಹುದು, ಆ ವಸ್ತುಗಳಿಗೆಲ್ಲವಕ್ಕೂ ನಮಸ್ಕಾರ ಮಾಡ್ತಾರೆ. ಜನರು ಸುತ್ತಮುತ್ತ ಮನೆಯಲ್ಲಿರೋರು ಜನರೆಲ್ಲ ಕೇಳ್ತಾರೆ, ಏನಿದು ಬಾಲಕ ಇದೇನು ಹೋಗಿ ಎಲ್ಲ ಪಾತ್ರೆ ಪಡಗಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇದೆಯಲ್ಲ, ಕಂಬಗಳಿಗೆಲ್ಲ ನಮಸ್ಕಾರ ಮಾಡ್ತಾ ಇದೆಯಲ್ಲ, ಏನು ಸ್ವಾರಸ್ಯ ಅಂತಂದ್ರೆ ಅದನ್ನು ಗೂಢವಾಗಿ ಉತ್ತರ ಹೇಳ್ತಾರೆ. ನಾನು ನನ್ನ ವಸ್ತುಗಳಿಗೆ ನಾನು ನಮಸ್ಕಾರ ಮಾಡ್ತಾ ಇದ್ದೀನಿ, ಅದರಲ್ಲಿ ಏನಿದೆ ಅಂತ ಅಂದ್ಬಿಟ್ಟು ಹೇಳ್ಬಿಡ್ತಾರೆ, ಗೂಢವಾಗಿ ಆ ಮಾತನಾಡ್ತಾರೆ. ಜನರಿಗೆ ಓಹೋ ಏನೋ ಹುಡುಗಾಟಿಕೆ, ಎಲ್ಲ ವಸ್ತುಗಳ ಮೇಲೆ ಬಹಳ ಅಭಿಮಾನ ಇರಬೇಕು, ಅದರಿಂದ ನಮ್ಮ ವಸ್ತು ಅಂತ ಅಂದ್ಕೊಂಡು ಅದರ ಮೇಲೆ ಅಭಿಮಾನ ತೋರಿಸ್ತಾ ಅದರ ಮೇಲೆ ನಮಸ್ಕಾರ ಮಾಡ್ತಾ ಇದ್ದೇನೆ, ಹುಡುಗಾಟಿಕೆ ಏನೋ ಬಾಲಲೀಲೆ ಮಾಡ್ತಾ ಇದ್ದಾನೆ ಅಂತ ಅಂದ್ಕೊಂಡಿರಬಹುದೇನೋ. ಆದರೆ ಸೂಕ್ಷ್ಮ ಅಂತಂದ್ರೆ ಸ್ವವಸ್ತು ಪ್ರಣತಿಂ ವ್ಯಧಾಂ ಇತಿ ಅಂತ ಅಂದ್ಬಿಟ್ಟು ಮಾತನ್ನು ಹೇಳ್ತಾರೆ. ತಾನು ಇಲ್ಲಿ ಮಾತನ್ನು ಹೇಳೋದಂದ್ರೆ ಸ್ವವಸ್ತು ಪ್ರಣತಿಂ ಅಂತ, ನಾನು ನನ್ನ ವಸ್ತುಗಳ ಮೇಲೆ ನಾನು ಪ್ರಣತಿ ನಮಸ್ಕಾರವನ್ನ ಮಾಡ್ತಾ ಇದ್ದೀನಿ ಅಂತ. ಮೂಲತಃ ಏನು ಅಂದ್ರೆ ಸ್ವ ಅನ್ನುವಂತಹ ಶಬ್ದಕ್ಕೇನೆ ತನಗೆ ಸ್ವಾಮಿ ಆಗಿರುವಂತಹ ವಿಷ್ಣು ಅಂತ ಅರ್ಥ ಬರುತ್ತೆ. ಯಾಕಂದ್ರೆ ಆ ಒಂದು ಸ್ವ ಅಂದ್ರೆ ಸ್ವಾಖ್ಯಂ ಚ ತತ್ ವಸ್ತು ಚ ತತ್ ಪ್ರಣತಿಂ, ತಸ್ಯ ಪ್ರಣತಿಂ ಸ್ವಾಖ್ಯ ಪ್ರಣತಿಂ ಅಥವಾ ಸ್ವವಸ್ತು ಪ್ರಣತಿಂ ಅನ್ನುವಂತಹ ವಿಗ್ರಹವನ್ನು ವಾಕ್ಯವನ್ನು ತೋರಿಸಿ ಅವ್ರು ಹೇಳ್ತಾರೆ, ಸ್ವವಸ್ತು ಅಂದ್ರೆ ನನಗೆ ನೈಜವಾದ ವಸ್ತು, ನನಗೆ ನನ್ನ ಒಡೆಯನಾಗಿರುವಂತಹ ಸ್ವಾಮಿ ಅದೇ ಹರಿನಾರಾಯಣ. ಎಲ್ಲಾ ಪಾತ್ರೆಗಳಲ್ಲಾಗ್ಲಿ ಅಥವಾ ಯಾವುದೇ ಮನೆಯನ ವಸ್ತುವನಾಗ್ಲಿ, ಗೋಡೆ ಕಂಬ ಕಿಟಕಿ ಏನೇ ಆಗ್ಲಿ, ಅವೆಲ್ಲದರಲ್ಲೂ ಭಗವಂತ ತುಂಬಿದ್ದಾನೆ ಅನ್ನುವಂತಹ ಉದ್ದೇಶದಿಂದ ಆ ಎಲ್ಲಾ ಕಡೆ ನಾನು ಭಗವಂತನನ್ನ ಚಿಂತನೆ ಮಾಡಿ ಅವನಿಗೆ ನಮಸ್ಕಾರ ಮಾಡ್ತಾ ಇದ್ದೀನಿ ಅನ್ನುವಂತಹ ಒಂದು ಚಿಂತನೆಯನ್ನ ವಾಸುದೇವಾಚಾರ್ಯರು ಮಾಡ್ತಾರೆ. ಅದ್ಭುತವಾದ ಚಿಂತನೆಯನ್ನು ತೋರಿಸ್ತಾರೆ. ಇವೆಲ್ಲವೂ ಲೋಕಗುರುಗಳು ನಮಗೆ ಯಾವ ರೀತಿ ಶಿಕ್ಷಣ ಕೊಡ್ತಾರೆ ಅನ್ನುವಂಥದ್ದನ್ನ ಸಣ್ಣ ಸಣ್ಣ ಕಥೆಗಳಿಂದ ಹೇಳ್ತಾರೆ. ಆದ್ರಿಂದ ಅಖಿಲ ಲೋಕ ಶಿಕ್ಷಕ ಜಗದ್ಗುರು ತದ ಗುರೋಹೋ ಕಿಲ ಅನ್ವೇಷಣವಾನ್ ಜಗಾಮ ಅಂತ ಮಾತು. ಇಡೀ ಲೋಕಕ್ಕೆ ಗುರುವಾಗಿರುವಂತಹ ಎಲ್ಲರಿಗೂ ಶಿಕ್ಷಣವನ್ನ ಕೊಡುವಂತಹ ವಾಸುದೇವ ಅಂದ ಮೂಲ ರೂಪದಲ್ಲಿ ವಾಯುದೇವರು ಅವರು ತಮ್ಮ ಗುರುಗಳನ್ನ ಹುಡುಕಿಕೊಂಡು ಹೊರಟರು ಅಂತ. ಅರ್ಥಾತ್ ಸನ್ಯಾಸ ದೀಕ್ಷೆಯನ್ನು ಧಾರಣೆ ಮಾಡಬೇಕಾದ್ರೆ ತಾವೇ ಸನ್ಯಾಸ ತಗೊಂಡು ಬಿಡೋದು ಅಂತವೆಲ್ಲ ಮಾಡಬಾರ್ದು. ಹಾಗೆಲ್ಲ ಶಾಸ್ತ್ರೋಕ್ತ ವಿಧಿಯೆಲ್ಲ ಇಲ್ಲದೆ ತಾವು ಸನ್ಯಾಸ ತಗೊಳ್ಳೋದು ಅಂತವೆಲ್ಲ ಮಾಡೋದಿಲ್ಲ, ವಿರಕ್ತಿ ತಾಳಬಹುದು. ಆದರೆ ಸನ್ಯಾಸ ಅಂತಂದ ಮೇಲೆ ಅದಕ್ಕೆ ಒಬ್ಬ ಗುರುಗಳಿದ್ದು ಅವರು ಸನ್ಯಾಸ ದೀಕ್ಷೆಯನ್ನು ಕೊಟ್ಟು ದೀಕ್ಷಾಬದ್ಧರಾಗಿ ಸನ್ಯಾಸ ಸ್ವೀಕಾರ ಮಾಡುವುದು ಕ್ರಮ. ಆದ್ದರಿಂದ ಅಂತಹ ಒಬ್ಬ ಶ್ರೇಷ್ಠವಾದ ಗುರುವನ್ನು ಹುಡುಕಿಕೊಂಡು ಅವರು ಹೊರಟರು ಅನ್ನುವಂಥ ಒಂದು ಸಮಾಚಾರವನ್ನು ಹೇಳ್ತಾರೆ.
ಅಂಥ ಒಬ್ಬ ಶ್ರೇಷ್ಠವಾದ ವ್ಯಕ್ತಿ ಆದರೂ ಯಾರಿರಬೇಕು? ಸಾಕ್ಷಾತ್ ಮುಂದೆ ಮಧ್ವಾಚಾರ್ಯರು ಅಂತ ಖ್ಯಾತರಾಗಿರುವಂತ ಆಗುವಂತಹ ಪ್ರಾಣದೇವರಿಗೆ ಗುರುಗಳಾಗಿರಬೇಕು ಅಂದರೆ ಎಷ್ಟು ಶ್ರೇಷ್ಠವಾದ ಆ ಗುರುಗಳು ಅಂತಂದರೆ ಆ ಅಟ್ಲೀಸ್ಟ್ ಆ ಒಂದು ಜನ್ಮದಲ್ಲಿ ಅವರಿಗೆ ಗುರುಗಳು ಗುರುತ್ವವನ್ನು ಪಡೆಯಬೇಕಾಗಿರುವಂತಹ ಒಂದು ಶ್ರೇಷ್ಠವಾದ ಯೋಗ್ಯತೆ ಬಂದಿರಬೇಕು ಅಂತಂದರೆ ಏನಾದರೂ ಸಾಧನೆ ಮಾಡಿರಬೇಕು. ಯಾರಿದು ಅಂತಹ ಒಬ್ಬ ಸಾರ್ಥಕ ಜೀವಿ ಅಂತಂದರೆ ಹೇಳ್ತಾರೆ, ಯಾರು ಕೇವಲ ಭಗವಂತನಲ್ಲೇ ಮನಸ್ಸನ್ನು ಇಟ್ಟುಕೊಂಡು ಅತ್ಯಂತ ಕಶ್ಚನ ಅಭವದ್ ವಿಭೂಷಣೋ ಭೂರಿ ವಿರಕ್ತಿ ಭೂಷಣ ಅಂತ, ಕೇವಲ ಭಾರೀ ವಿರಕ್ತಿಯಿಂದ ಕೂಡಿರುವಂತಹ ಒಬ್ಬ ಶ್ರೇಷ್ಠ ಸನ್ಯಾಸಿ ಯತಿಗಳು ಆಗಿನ ಕಾಲದಲ್ಲಿದ್ದರು. ಅವರು ಭಗವಂತನಾದ ಅಚ್ಯುತನಲ್ಲೇ ತಮ್ಮ ಮನಸ್ಸು ಅಂದರೆ ಪ್ರೇಕ್ಷಾವನ್ನು ಇಟ್ಟಿದ್ದರಿಂದ ಅವರಿಗೆ ಅಚ್ಯುತ ಪ್ರೇಕ್ಷ ಅನ್ನುವಂಥ ಹೆಸರು ಅದು ಸಾರ್ಥಕ ನಾಮವಾಗಿತ್ತು ಅಂತ ಹೇಳ್ತಾರೆ. ಅಚ್ಯುತ ಪ್ರೇಕ್ಷ ಅಥವಾ ಅಚ್ಯುತ ಪ್ರಜ್ಞ ಅಂತ ಎರಡೂ ಕೂಡ ಆ ಹೆಸರುಗಳನ್ನು ಬರೀತಾರೆ. ಇಲ್ಲಿ ನನಾಮ ಮಾತ್ರಾತ್ ಶುಚಿ ಶುಚಿಮರ್ಥತೋಪಿ ಎಂ ಎಂ ಜನೋ ಅಚ್ಯುತ ಪ್ರೇಕ್ಷ ಉದಾಹರತ್ ಸ್ಫುಟಂ ಅಂತಂದ್ಬಿಟ್ಟು, ಯಾರು ಜನಗಳು ಅವರಿಗೆ ಅಚ್ಯುತ ಪ್ರೇಕ್ಷರು ಅಚ್ಯುತ ಪ್ರೇಕ್ಷರು ಅಂತ ಯಾರನ್ನ ಕರಿತಾ ಇದ್ರು ಅಂಥ ಅಚ್ಯುತ ಪ್ರೇಕ್ಷ ತೀರ್ಥರು ಅಥವಾ ಅಚ್ಯುತ ಪ್ರಜ್ಞ ತೀರ್ಥರು ಅಲ್ಲಿ ಒಂದು ಕಡೆ ಅವರು ವಾಸ ಮಾಡಿ ಅದೇ ಪ್ರಾಂತ್ಯದಲ್ಲಿ ವಾಸ ಮಾಡಿಕೊಂಡಿದ್ದರು. ಅವರು ಸಾಧಾರಣವಾದ ಇನ್ನೊಬ್ಬ ಯತಿ ಅಂತ ಅಲ್ಲ, ಅದನ್ನು ಅವರ ಒಂದು ಇತಿಹಾಸವನ್ನು ಕೊಡ್ತಾರೆ. ಇಲ್ಲೇನು ಸ್ವಾರಸ್ಯ ಅಂತಂದರೆ ಅಚ್ಯುತ ಪ್ರೇಕ್ಷಾಚಾರ್ಯರು ಹಿಂದಿನ ಒಂದು ಹಿಂದೆ ಬಹಳ ಹಿಂದಿನ ಕಾಲದಲ್ಲಿ ದ್ವಾಪರ ಯುಗದಲ್ಲಿ ಯಾರ ಈ ಪಾಂಡವರು 12 ವರ್ಷಗಳ ಕಾಲ ವನವಾಸ ಮಾಡಿದ್ದಾಗ ದ್ರೌಪದಿ ದೇವಿ ಎಲ್ಲರಿಗೂ ಆಗಿ ನೀವು ಕೇಳಿದ್ರಿ ಧೌಮ್ಯಾಚಾರ್ಯರ ಧೌಮ್ಯ ಋಷಿಗಳ ಅವರ ಆಶ್ರಮದಲ್ಲಿ ಹಲವಾರು ವರ್ಷಗಳಿಂದ ಕಾಲ ಕಳೆದು ಎಲ್ಲ ಮಾಡ್ತಾರೆ ಅಂತಂದ್ಬಿಟ್ಟು ಪಾಂಡವರಲ್ಲಿದ್ದಾಗ ಪ್ರತಿನಿತ್ಯವೂ ಅವರ ಮನೆಯಲ್ಲಿ ಸಾವಿರಾರು ಋಷಿಗಳು ಬ್ರಾಹ್ಮಣರು ಅತಿಥಿಗಳೆಲ್ಲ ಬಂದುಬಿಟ್ಟು ಅವರಿಂದ ಭೋಜನವನ್ನು ಸ್ವೀಕಾರ ಮಾಡ್ತಿದ್ದಂತೆ, ಅತ್ಯಂತ ಪವಿತ್ರವಾದ ಪಾಂಡವರ ಕೈಯಿಂದ ತೆಗೆದು ಅಂತ. ಅಂಥದ್ರಲ್ಲಿ ಒಬ್ಬ ಶ್ರೇಷ್ಠ ಬ್ರಾಹ್ಮಣ ತಾನು ಪಾಂಡವಾಲಯೇ ಅಂತಂದ್ಬಿಟ್ಟು ಬರೀತಾರೆ. ಪಾಂಡವರ ಆ ಒಂದು ವಾಸಸ್ಥಾನದಲ್ಲಿ ಸಾಕ್ಷಾತ್ ದ್ರೌಪದೇವಿ ದೇವಿ ಮಾಡಿರುವಂತಹ ಅಡಿಗೆಯನ್ನು ಸ್ವೀಕಾರ ಮಾಡಿದ್ದರಂತೆ. ಆ ಒಂದು ಪುಣ್ಯದ ಕಾರಣದಿಂದ ಇಂದು ಅವರು ಅಚ್ಯುತ ಪ್ರೇಕ್ಷರಾಗಿ ಭಗವಂತನಲ್ಲೇ ಮನಸ್ಸಿಟ್ಟು ಅದನ್ನು ಸ್ವಾರಸ್ಯವಾಗೂ ಹೇಳ್ತಾರೆ. ಅವರು ಈಗಿನ ಕಾಲದಲ್ಲಿ ಕುಶಾಸ್ತ್ರಗಳ ಅಧ್ಯಯನವನ್ನು ಮಾಡಿದರೂ ಕೂಡ ಅವುಗಳಿಂದ ತಮಗೆ ಪಾಪವನ್ನು ಅಂಟದ ಹಾಗೆ ಲೇಪಿಸದ ಹಾಗೆ ಆ ಹಿಂದಿನ ಜನ್ಮದ ಒಂದು ಸುಕೃತವು ಅವರಿಗೆ ಅದು ಜೊತೆಯಾಗಿತ್ತು ಅಂತ. ಅರ್ಥಾತ್ ಅಚ್ಯುತ ಪ್ರೇಕ್ಷರಂಥ ಶ್ರೇಷ್ಠವಾದ ಜ್ಞಾನಿಗಳು ಈ ಜನ್ಮದಲ್ಲಿ ಅವತಾರ ಮಾಡಿದ್ದರು. ಆದರೂ ಕೂಡ ಆಗಿನ ಕಾಲದ ರೀತಿಯಂತೆ ಆಗಿದ್ದ ಒಂದೇ ಒಂದು ಮುಖ್ಯವಾದ ಅಧ್ಯಯನದ ವಸ್ತು ಅಂತಂದರೆ ಮಾಯಾವಾದ ಸಿದ್ಧಾಂತವೇ ಇತ್ತು. ಎಲ್ಲ ಕಡೆ ಹೆಚ್ಚು ಪ್ರಚಲಿತವಾಗಿರುವಂಥ ಮಾಯಾವಾದ ಸಿದ್ಧಾಂತ, ಆ ಮಾಯಾವಾದ ಸಿದ್ಧಾಂತವನ್ನೇ ಅವರು ಅಧ್ಯಯನ ಮಾಡಿಕೊಂಡು ಅದರಲ್ಲೇ ಅವರು ದೀಕ್ಷೆಯನ್ನು ಕೊಟ್ಟು ಸನ್ಯಾಸಿಗಳಾಗಿದ್ದರು ಅಂತ. ಆದರೂ ಕೂಡ ಅವರಿಗೆ ಅದರ ಪಾಪ ಮಾಯಾವಾದ ಸಿದ್ಧಾಂತವನ್ನು ಹಿಡಿದವರಿಗೆ ಶ್ರೀಮದಾಚಾರ್ಯರಂಥ ಶಿಷ್ಯರು ಹೇಗೆ ಸಿಗ್ತಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದು ಮುಂದೆ ಅವರಿಗೆ ಅದಕ್ಕೆ ಆ ಒಂದು ಸಿದ್ಧಾಂತವನ್ನು ಅದರ ಎಲ್ಲ ಏನು ಅದರ ದುರಾಗಮಗಳಿದೆಯೋ ಅವುಗಳನ್ನೆಲ್ಲ ಅರ್ಥ ಮಾಡಿಕೊಂಡು ಮತ್ತೆ ಶ್ರೀಮದಾಚಾರ್ಯರ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ತಾವು ಹಿಂದೆ ಓದಿದ್ದರ ಕಾರಣಕ್ಕೆ ಅದರಿಂದ ಏನಾದರೂ ಪಾಪ ಬಂದಿದ್ದರೆ ಲೇಪವಾಗದಿರಲಿ ಅಂತ ಪಶ್ಚಾತ್ತಾಪ ಮಾಡಿಕೊಂಡಿದ್ದರಿಂದ ಆ ಮುಂದೆ ಮಾಡುವ ಪಶ್ಚಾತ್ತಾಪ ಈಗಲೇ ಅವರಿಗೆ ಅದಕ್ಕೆ ಫಲವನ್ನು ಕೊಟ್ಟಿತ್ತು. ಮುಂದೆ ಮಾಡಲಿರುವ ಪಶ್ಚಾತ್ತಾಪ ಈಗಲೇ ಫಲ ಕೊಟ್ಟು ಅವರನ್ನು ಶುದ್ಧವಾಗಿತ್ತು ಅಂತಂದ್ಬಿಟ್ಟು ಆ ಮಾತನ್ನು ಹೇಳ್ತಾರೆ. ಆದ್ದರಿಂದ ಕುಶಾಸ್ತ್ರಗಳ ಅಧ್ಯಯನ ಮಾಡಿದರೂ ಕೂಡ ಅದು ಅವರಿಗೆ ಅಂಥ ಶ್ರೇಷ್ಠ ಜೀವಿಗಳಿಗೆ ಅದು ಪಾತಕವಾಗಲಿಲ್ಲ. ನಾವುಗಳೆಲ್ಲ ಅದನ್ನು ಅಧ್ಯಯನ ಮಾಡಕ್ಕೆ ಹೋದರೆ ಅದರಿಂದ ಮತಿಗೆಟ್ಟು ಮತ್ತೆ ವಾಪಸ್ ಬರೋ ಸಾಧ್ಯತೆ ಇರೋದಿಲ್ಲ, ಇಲ್ಲದೇ ಇರ್ಬೋದೇನೋ. ಆದರೆ ಅವರು ಅಷ್ಟು ಯೋಗ್ಯವಾದ ಜೀವಿ ಆದ್ದರಿಂದ ಅವರಿಗೆ ಅದು ಹತ್ತಲಿಲ್ಲ ಅಂತ. ಅವರು ಭಗವಂತನಲ್ಲಿ ಬಹಳ ಅತ್ಯಂತ ವಿನಯದಿಂದ ಪ್ರಾರ್ಥನೆ ಮಾಡಿಕೊಳ್ತಾ ಇದ್ರು, ನಮಗೆ ಒಳ್ಳೆಯ ಸದ್ಬುದ್ಧಿಯನ್ನು ಮಾರ್ಗವನ್ನು ಕೊಡಬೇಕು ಅಂತ. ಯಾಕೆ ಅಂತಂದರೆ ಅಚ್ಯುತ ಪ್ರೇಕ್ಷರ ಗುರುಗಳಿದ್ದರು. ಅವರು ಒಂದು ಅವರು ಕಾಲವಾಗುವ ಸಮಯ ಹತ್ರ ಬಂದಾಗ ಶಿಷ್ಯರನ್ನು ಕರೆದು ಹೇಳ್ತಾರೆ, ಅಹಂ ಸ್ವಯಂ ಬ್ರಹ್ಮನ ಕಿಂಚಿದಸ್ತಿ ಮತ್ಪರಂ ವಿಜೃಂಭೇತ ಯದಾ ಸ್ಫುಟಂ ಚಿತಿಹಿ ಇತಿಹ ಮಾಯಾ ಸಮಯೋಪಪಾದಿತಂ ನಿರನ್ವಯಂ ಸುಬ್ರತ ಮಾಸ್ಮ ವಿಶ್ವಸೀಹಿ ಅಂತಂದ್ಬಿಟ್ಟು. ಯಾವ ಮಾಯಾವಾದ ಸಿದ್ಧಾಂತವನ್ನು ಆಗಿನ ಕಾಲದ ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ ಅಂತ ಇಟ್ಕೊಂಡು ಎಲ್ಲರೂ ಅಧ್ಯಯನ ಮಾಡ್ತಿದ್ರು, ಆ ಮಾಯಾವಾದ ಸಿದ್ಧಾಂತದ ಗುರುಗಳಾಗಿರುವಂತಹ ತಮ್ಮ ಅಚ್ಯುತ ಪ್ರೇಕ್ಷರ ಗುರುಗಳು ಕಡೆ ಕಾಲದಲ್ಲಿ ಇನ್ನೇನು ಕಾಲವಾಗುವ ಸಮಯ ಹತ್ರ ಬಂದಿದೆ ಅಂತನ್ನೋ ಕಾಲದಲ್ಲಿ ಇದರಿಂದ ನಾವು ಯಾರಿಗೂ ಕೂಡ ಉದ್ಧಾರವಾಗಿರುವ ಮಾರ್ಗವನ್ನು ಕಂಡಿಲ್ಲ, ಈ ರೀತಿ ನಾನು ಬ್ರಹ್ಮ ಒಂದೇ ಐಕ್ಯಪರವನ್ನ ಮಾತವನ್ನು ಚಿಂತನೆ ಮಾಡಿಕೊಂಡು ನಾವು ದಿನನಿತ್ಯ ನಮ್ಮ ಅನುಷ್ಠಾನದಲ್ಲಿ ತರಬೇಕಾಗಿರುವಂತಹ ಭಗವದ್ ಧ್ಯಾನ ಚಿಂತನಾದಿಗಳನ್ನು ಬಿಟ್ಟು ಕೇವಲ ನಿರ್ಗುಣ ಬ್ರಹ್ಮನ ಉಪಾಸನೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಮಾಯಾವಾದ ಸಿದ್ಧಾಂತದಲ್ಲಿ ಪ್ರತಿಪಾದವಾಗಿರುವುದು, ಅದರಿಂದ ನಾನಂತೂ ಉದ್ಧಾರ ಕಂಡಿಲ್ಲ. ಅಥವಾ ನಾನು ನನ್ನ ಸುತ್ತಮುತ್ತ ಇರುವುದು ನಮ್ಮ ಗುರುಗಳನ್ನು ನಾವು ನೋಡಿದ್ದೀವಿ, ಅವರಲ್ಲೂ ಯಾರಿಗೂ ಅಪರೋಕ್ಷ ಜ್ಞಾನವಾಗಿ ಅವರು ಉದ್ಧಾರ ಆಗಿರುವಂತಹ ಮಾರ್ಗವನ್ನು ನನಗೆ ಕಂಡಿಲ್ಲ. ಆದ್ದರಿಂದ ಅದನ್ನು ನೆಚ್ಚಿಕೊಳ್ಳಬೇಡ, ಇದು ಮಾರ್ಗ ದಾರಿ ತಪ್ಪಿಸುವಂಥ ಮಾರ್ಗ ಅಂತ ಬಹಳ ಎಚ್ಚರಿಕೆಯಿಂದ ಅವರು ಆ ಮಾತನ್ನು ಅವರಿಗೆ ಅಚ್ಯುತ ಪ್ರೇಕ್ಷರಿಗೆ ಎಚ್ಚರಿಸಿ ಹೋಗಿರ್ತಾರೆ.
ಆದ್ರಿಂದ ಇವಾಗ ಏನು ಮಾಡಬೇಕು, ನನಗೆ ಇರುವಂತಹ ಸಿದ್ಧಾಂತ ಒಂದೇ, ಇದು ಮಾಯಾವಾದ ಸಿದ್ಧಾಂತ. ತಾವೇ ಅದರ ಮಾಯಾವಾದ ಸಿದ್ಧಾಂತಕ್ಕೆ ಅಪವ್ಯಾಖ್ಯಾನ ಅಂತ ತಿಳಿಸಿ ಅದನ್ನ ವ್ಯಾಖ್ಯಾನವನ್ನ ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತಂದ್ರೆ ಆ ಸಾಮರ್ಥ್ಯ ಅಚ್ಯುತ ಪ್ರೇಕ್ಷಕರಿಗೆ ಇಲ್ಲದೆ ಇರಬಹುದು. ಆ ಕಾರಣದಿಂದ ನನಗೆ ಇನ್ನೇನು ದಾರಿ ಗೊತ್ತಾಗಲ್ಲ, ಭಗವಂತ ನೀನೇ ನನಗೆ ದಾರಿ ತೋರಿಸಪ್ಪ ಅಂತ ಅತ್ಯಂತ ವಿನಮ್ರವಾಗಿ ಭಗವಂತನನ್ನ ಕೇಳಿಕೊಂಡಿರ್ತಂತೆ. ಆ ಸಂದರ್ಭದಲ್ಲಿ ಭಗವಂತನ ಸೇವೆ ಅತ್ಯಂತ ನಿಕಟವಾಗಿ ಮಾಡಿರುವಂತಹ ಫಲಶ್ರುತಿಯಿಂದ ಏನಾಗುತ್ತೆ, ಸುಭಕ್ತಿನಾಥೇನ ತಸ ಭಕ್ತವತ್ಸಲೋ ನಿಷೇವಿತಸ್ತತ್ರ ಪರಂಬುಭುತ್ಸುನಾ ಭವಿಷ್ಯತ ಶಿಷ್ಯವರಾಧಿ ವಿಧಿ ಮಾಮಿತಿ ಪ್ರವಿಷ್ಟ ಪುರುಷಂ ತಮಭ್ಯಧಾತ್. ಆಗ ಅನಂತಾಸನ ದೇವಸ್ಥಾನದಲ್ಲಿ ಒಂದು ಸಲ ಸೇವೆ ಮಾಡ್ತಿರ್ಬೇಕಾದ್ರೆ ಭಗವಂತ ಇನ್ನೊಬ್ಬ ಪುರುಷನಲ್ಲಿ ಒಬ್ಬನಲ್ಲಿ ಹೋಗಿ, ನೀನು ಭಗವಂತನ ಪರತತ್ವ ಅಂದರೆ ಭಗವಂತನ ಶ್ರೀಹರಿಯ ತತ್ವವನ್ನು ಸಿದ್ಧಾಂತವನ್ನು ಅರ್ಥ ಮಾಡಿಕೊಳ್ಳುವಂತಹ ನನಗೆ ಆ ಉದ್ದೇಶದಿಂದ ನನ್ನನ್ನು ಸೇವೆ ಮಾಡ್ತಾ ಇದೆಯಾ, ನಿನಗೆ ಶಿಷ್ಯ ರೂಪದಲ್ಲಿ ಒಬ್ಬನನ್ನು ನಾನು ಕರುಣಿಸಿ ಅವನಿಂದ ನಿನಗೆ ಆ ಜ್ಞಾನದ ಮಾರ್ಗವನ್ನು ನಾನು ತಂದುಕೊಡ್ತೀನಿ ಅಂತಂದ್ಬಿಟ್ಟು ಆ ಒಬ್ಬ ಇನ್ನೊಬ್ಬ ಪುರುಷನಿಂದ ಮಾತನಾಡಿಸಿ ಹರಿಯು ಅವರಿಗೆ ಉಪದೇಶವನ್ನು ಮಾಡ್ತಾ ಇದ್ದ. ಆದ್ದರಿಂದ ಅವರು ಆ ಶಿಷ್ಯನ ಆಗಮನಕ್ಕಾಗಿ ಕಾಯ್ತಾ ಕೊಡ್ತಿದ್ದಂತೆ. ಅದೇ ಸಂದರ್ಭದಲ್ಲಿ ಏನಾಯಿತು, ಪ್ರತೀಕ್ಷಮಾಣಂ ತಮನುಗ್ರಹಂ ಮುದಾ ನಿಷೇವಮಾಣಂ ಪುನರಂಬುಜೇಕ್ಷಣಂ ಸದಾಂ ಗುರು ಕಾರಣ ಮಾನುಷಾಕೃತಿರ್ಯದಿಂ ಪ್ರಶಾಂತಂ ತಮುಪಾಸದಃ ಸಹ ಅಂತಂದ್ಬಿಟ್ಟು, ಯಾವ ರೀತಿ ಇದೇ ಚಿಂತನೆಯಲ್ಲಿ ಮಾಡ್ತಾ ಶಿಷ್ಯರ ಆಗಮನಕ್ಕೋಸ್ಕರ ಕಾಯ್ತಾ ಇದ್ರು, ಅದೇ ಸಂದರ್ಭದಲ್ಲಿ ಶ್ರೀಮದ್ ವಾಸುದೇವಾಚಾರ್ಯರು ಕೂಡ ತಮ್ಮ ಗುರುಗಳಂತ ಹುಡುಕೊಂಡು ಅಚ್ಯುತ ಪ್ರೇಕ್ಷರ ಹತ್ರ ಬಂದ್ರಂತೆ. ಹರಿಯ ಲೀಲೆ ಅನ್ನುವಂಥದ್ದು ನಾನು ಹೇಳೋದು, ಗುರುಗಳಿಗೂ ಕೂಡ ಶಿಷ್ಯನ ಪ್ರತೀಕ್ಷೆ ಇರಬೇಕು, ಶಿಷ್ಯರಿಗೂ ಕೂಡ ಗುರುಗಳ ನೇರ ಯೋಗ್ಯ ಗುರುಗಳ ಪ್ರತೀಕ್ಷೆ ಇರಬೇಕು, ಆಗ ಭಗವಂತ ಅವೆರಡನ್ನೂ ಸಾಧ್ಯ ಮಾಡಿಸಿ ತೋರಿಸ್ತಾನೆ ಅಂತ. ಯದ್ಯಪಿ ಇವರು ಜಗದ್ಗುರುಗಳು, ಇವರಿಗೆ ಈ ಲೋಕದಲ್ಲಿ ವಿಡಂಬನೆಗೋಸ್ಕರ ಅಚ್ಯುತ ಪ್ರೇಕ್ಷರ ಗುರುಗಳಾಗಿದ್ದರು ಅಂತಂದರೂ ಕೂಡ ನಮಗೆ ನಮ್ಮ ಜೀವನದಲ್ಲಿ ಅದು ಅತ್ಯಂತ ಸತ್ಯವಾದ ನಿಶ್ಚಯವಾದ ಒಂದು ವಿಷಯ ಅಂತ ಅರ್ಥ ಆಗುತ್ತೆ. ಯಾಕಂದರೆ ನಮಗೆ ಯೋಗ್ಯ ಗುರುಗಳು ಸಿಗಬೇಕು ಅಂತಂದರೂ ಕೂಡ ಹರಿಪ್ರೇರಣೆಯಿಂದ ಆಗಬೇಕು. ಆ ಯೋಗ್ಯ ಗುರುಗಳಿಗೆ ಶಿಷ್ಯರು ಶ್ರೇಷ್ಠವಾದ ಶಿಷ್ಯರು ಬರಬೇಕು ಅಂತಂದ್ಬಿಟ್ಟು ಯೋಗ್ಯ ಗುರುಗಳು ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರಂತೆ. ಅದೇ ರೀತಿ ತೈತಿರಿಯ ಉಪನಿಷತ್ತಿನಲ್ಲೂ ಕೂಡ ಅದೇ ಪ್ರಾರ್ಥನೆ ಎರಡನೇ ಒಂದು ಅನುವಾಕನಲ್ಲಿ ಅದೇ ಮಾತುಗಳು ಬರುತ್ತವೆ. ಶ್ರೇಷ್ಠವಾದ ಗುರುಗಳನ್ನ ಶಿಷ್ಯರನ್ನ ನಮ್ಮ ಹತ್ರ ಅಧ್ಯಯನಕ್ಕೆ ಕಳಿಸುವಂತ ಭಗವಂತನ ಹತ್ರ ಗುರುಗಳು ಪ್ರಾರ್ಥನೆ ಮಾಡುವಂಥದ್ದಿರುತ್ತೆ ಅದೇ ರೀತಿ. ಆದ್ದರಿಂದ ಒಳ್ಳೆಯ ಶ್ರೇಷ್ಠವಾದ ಗುರು ಶಿಷ್ಯ ಸಂಬಂಧ ಏರ್ಪಡಬೇಕು ಅಂತಂದರೆ ಅದು ಆಕಸ್ಮಿಕವಾಗುವಂಥ ಮಾತಲ್ಲ, ಅದಕ್ಕೆ ಹರಿಪ್ರೇರಣೆ ಇರಬೇಕು ಅನ್ನುವಂಥ ಮಾತನ್ನು ಇಲ್ಲಿ ತೋರಿಸಿಕೊಡ್ತಾರೆ. ಆದ್ದರಿಂದ ಹರಿಯೇ ಇವರಿಬ್ಬರ ಸಂಗಮವನ್ನು ಮಾಡಿಸಿ ತೋರಿಸಿದ ಅಂತಂದ್ಬಿಟ್ಟು. ಆದ್ದರಿಂದ ವಾಸುದೇವಾಚಾರ್ಯರು ನಾನು ಎಲ್ಲವನ್ನೂ ತೊರೆದು ಹೇಳಲಿಲ್ಲ, ಮತ್ತೆ ಮನೆಯಲ್ಲೆಲ್ಲ ಹೇಳಿ ಮತ್ತೆ ರಾಧ ಅಂತ ಆಗತ್ತೆ ಹಾಗೆ ಹೀಗೆ ಅಂತಂದ್ಬಿಟ್ಟು ಯಾರಿಗೂ ಹೇಳದೆ ನೇರವಾಗಿ ಹೋಗಿ ನಾನು ಗುರುಗಳ ಅನ್ವೇಷಣೆ ಮಾಡ್ತೀನಿ ಅಂತ ಹೋಗ್ಬಿಟ್ಟು ಗುರುಗಳ ಹತ್ರ ಅಂತಂದ್ಬಿಟ್ಟು ಮಠ ಹೋಗಿ ಸೇರ್ಕೊಂಬಿಟ್ರು ವಾಸುದೇವಾಚಾರ್ಯರು. ಮನೆಯಲ್ಲಿ ಏನು ಮಾಡಬೇಕು, ಕೇಳಿ ಕೇಳಿ ಬಂತು ಸುದ್ದಿ ಬಂತು, ಓಹೋ ಇದು ಅಲ್ಲಿ ಏನೋ ವಿರಕ್ತಿ ತಗೊಂಡು ಸ್ವಾಮಿಗಳ ಹತ್ರ ಹೋಗಿ ಸೇರ್ಕೊಂಡ್ಬಿಟ್ಟಿದ್ದಾನಂತೆ ಮಗ, ಏನು ಮಾಡಬೇಕು ಅಂತಂದ್ಬಿಟ್ಟು ಕೇಳಿ ಬಹಳ ಮನಸ್ಸಿಗೆ ಕಷ್ಟಪಟ್ಟುಕೊಂಡು ಹೇಳ್ತಾನೆ. ಸುತಂ ಯದೀಂದ್ರಾನುಜರಂ ವಿರಾಗಿಣಂ ನಿಶಮ್ಯ ಸನ್ಯಾಸ ನಿಬದ್ಧ ಮಾನಸಂ ಸುವತ್ಸಲೌ ರೂಪ್ಯ ತಲಾಲಯ ಸ್ಥಿತಂ ವಿಯೋಗ ತಾಂತೌ ಪಿತರೌ ಸಮೀಯತು. ತಂದೆ ತಾಯಿಗಳು ಬಹಳ ಮನಸ್ಸಿಗೆ ಕಷ್ಟಪಟ್ಕೊಂಡ್ಬಿಡ್ತಾರೆ. 12 ವರ್ಷಗಳಾದ ನಂತರ ಅಪಾರವಾದ ಸೇವೆಯನ್ನು ಮಾಡಿ ಭಗವಂತನ ಒಲಿಸಿಕೊಂಡು ಅವನಿಂದ ಪಡೆದಿರುವಂತಹ ಮಗ ಅಂತಂದರೆ 10 ವರ್ಷಗಳಾಗಿತಿರ್ಲಿಕ್ಕೆ ಸನ್ಯಾಸವನ್ನು ಸ್ವೀಕಾರ ಮಾಡೋಕ್ಕೆ ಹೊರಟು ಬಿಟ್ಟಿದ್ದಾನಂತೆ, ಎಲ್ಲ ವಿರಕ್ತಿ ಬಂದುಬಿಟ್ಟಿದೆಯಂತೆ ಅಂತ ಕೇಳಿ ಮನಸ್ಸಿಗೆ ಬಹಳ ಕಷ್ಟವಾಗೋಗುತ್ತೆ. ಅಯ್ಯೋ ನನ್ನ ಮಕ್ಕಳನ್ನು ನನ್ನ ಮಗನ ವಿಯೋಗವನ್ನು ನಾನು ತಾಳಕ್ಕಾಗಲ್ಲ ಅಂತಂದ್ಬಿಟ್ಟು ಏನೇ ಆಗಲಿ ಅವನನ್ನ ಮಾತಿಗೆ ಅವನನ್ನು ಹೇಳಿ ಮತ್ತೆ ವಾಪಸ್ ಕರೆಸ್ಕೊಂಡು ಬರೋಣ ಅಂತ. ನೀವು ಜಯತೀರ್ಥರ ಕಥೆಯನ್ನು ಕೇಳಿದ್ರೆ ಹೆಚ್ಚು ಕಡಿಮೆ ಅದೇ ರೀತಿ ಅಂತ ಅನಿಸ್ತಾ ಹೋಗುತ್ತೆ. ಅಚ್ಚು ಹೇಗೆ ಜಯತೀರ್ಥರು ಆಕಸ್ಮಿಕವಾಗಿ ಅವರಿಗೆ ಗುರುಗಳ ದರ್ಶನ ಆಯಿತು ಅದು ಬೇರೆ ವಿಷಯ, ಅಕ್ಷೋಭ್ಯ ತೀರ್ಥರಿಗೆ ಭಗವಂತ ಕನಸಿನಲ್ಲಿ ಬಂದು ನಿಮಗೆ ಶ್ರೇಷ್ಠವಾದ ಒಬ್ಬ ಶಿಷ್ಯ ಆಗ್ತಾನೆ, ಆ ಶಿಷ್ಯ ಈ ರೀತಿ ಇರ್ತಾನೆ, ಒಂದು ರಾಜ ಪುರುಷನ ವೇಷದಲ್ಲಿ ಬಂದು ಕುದುರೆ ಆ ರೀತಿ ಎಲ್ಲ ಕಥೆಗಳನ್ನು ಅವರಿಗೆ ಕನಸಿನಲ್ಲಿ ಕಾಣಿಸಿರ್ತಾನಲ್ಲ ಅದೇ ರೀತಿ ಅವರು ಸನ್ಯಾಸವನ್ನು ಕೊಟ್ಟರೆ ಜಯತೀರ್ಥರಿಗೆ ಅವರ ತಂದೆ ಎಲ್ಲ ಬಂದುಬಿಟ್ಟು ತಂದೆ ಮತ್ತು ಅವರ ಪರಿವಾರವರೆಲ್ಲ ಬಂದುಬಿಟ್ಟು ಗಲಾಟೆ ಮಾಡಿ ಸ್ವಾಮಿಗಳ ಹತ್ರ ನೀವು ಯಾರು ನಮಗೆ ಹೇಳಿದೆ, ನಾವು ರಾಜರು, ನಮ್ಮ ರಾಜಮನೆತ ಅನ್ನೋದು ಇವರು ಕ್ಷತ್ರಿಯ ಪುರುಷರ ಇದು ವಂಶದಲ್ಲಿರೋರು ಬ್ರಾಹ್ಮಣರ ರಾಜರು ನಿಜ, ಅವ್ರಿಗೆ ಹೇಳದೆ ಕೇಳಿದೆ ಸನ್ಯಾಸ ಕೊಡೋದಕ್ಕೆ ನೀವು ಯಾರು ಅಂತ ಗಲಾಟೆ ಮಾಡಿಕೊಂಡೆಲ್ಲ ಹೋಗಿ ಇವೆಲ್ಲ ವೃತ್ತಾಂತಗಳನ್ನು ಕೇಳ್ತೀವಿ. ಇಲ್ಲಿ ಕೂಡ ಮಧ್ಯಗೇಯ ಭಟ್ಟರು ಬಹಳ ಮನಸ್ಸಿಗೆ ನೊಂದುಕೊಂಡು ಎಲ್ಲಿರ್ತಾರೋ ಅಚ್ಯುತ ಪ್ರೇಕ್ಷರು ಅದೇ ಜಾಗಕ್ಕೆ ಹೋಗಿ ಅವರು ಆ ಮಗನನ್ನು ನೋಡಿ ಹೇಳ್ತಾರೆ, ವರಾಶ್ರಮಸ್ತೇಜರಥೋ ರನಾಥಯೋ ರ ಜೀವತೋ ಸ್ಯಾದೈನಂದನಾವಯೋ ಸಯಾಚನಂ ವಾಕ್ಯಮುದೀರ್ಯತಾವಿದಂ ಪರೀತ್ಯ ಪುತ್ರಾಯ ನತಿಂಬಿತೇ ನತುಹು. ಇಲ್ಲಿ ಕೂಡ ಒಂದು ಅದ್ಭುತವಾದ ಘಟನೆ ನಡೆಯುತ್ತೆ. ಇದು ಲೋಕ ಇದು ಭಗವಂತನ ಲೀಲೆ, ಭಗವಂತನ ಸಂಕಲ್ಪ ಹೇಗೆ ಗಟ್ಟಿಯಾಗಿರುತ್ತೆ ಅನ್ನೋದಕ್ಕೆ ಇವೆಲ್ಲ ಮಾತುಗಳು ನಿದರ್ಶನ. ನಾವು ವಯಸ್ಸಾಗಿಬಿಟ್ಟಿದ್ದೀವಿ,
ನಮಗೆ ನೀನಿಲ್ಲದೆ ನೀನು ಯಾರು ಇಲ್ಲ, ನಾನು ಅನಾಥನಾಗಿಬಿಡ್ತೀವಿ, ನೀನು ನಾವು ಜೀವನ ನಾವು ಜೀವಂತವಾಗಿದ್ದಾಗಲೇ ನೀನು ಸನ್ಯಾಸ ತಗೊಳ್ತೀನಿ ಅಂತಂದರೆ ನಮ್ಗೆ ಇನ್ಯಾರು ನೋಡ್ಕೊಡೋಕ್ಕಿದ್ದಾರೆ? ಹಾಗಾದ್ರಿಂದ ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡ ಅಂತ ಯಾಚನೆ ಪೂರ್ವಕವಾಗಿ ಕೇಳಿಕೊಂಡು, ಮಗ ಇನ್ನೇನು ಅವನು ಮತ್ತೆ ನಮ್ಮ ಮಾತು ಕೇಳ್ತಾನೋ ಇಲ್ವೋ ಅಂತಂದ್ಬಿಟ್ಟು ದಯವಿಟ್ಟು ನಮ್ಮನ್ನು ಬಿಟ್ಟು ಹೋಗ್ಬೇಡಪ್ಪ ಅಂತಂದ್ಬಿಟ್ಟು ಒಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡ್ಬಿಡ್ತಾರೆ. ಆಗ ವಾಸುದೇವಾಚಾರ್ಯರು ಹೇಳ್ತಾರೆ, ನದಿರ್ನ ಶುಶ್ರೂಷು ಜನ ಯಶಸ್ಯತೆ ನತಂ ಭವದ್ಭ್ಯಾಂ ಸ್ಫುಟಮತ್ರ ಸಂಪದಂ ಅಹೋ ವಿಧಾತ್ರ ಸ್ವಯಮೇವ ದಾಪಿತಾ ತದಭ್ಯನುಗ್ನೀತಿ ಜಗಾದ ಸ ಪ್ರಭು. ತಂದೆ ತಾಯಿ ನೋಡಿ, ಹಿರಿಯರಿಗೆ ಕಿರಿಯರು ನಮಸ್ಕಾರ ಮಾಡೋದು ಉಚಿತ, ಹಿರಿಯರಿಗೆ ಹಿರಿಯರು ನಮಸ್ಕಾರ ಮಾಡುವುದು ಸರ್ವಥಾ ಅದು ಉಚಿತವಲ್ಲ. ಒಂದೇ ಒಂದು ಪ್ರಸಂಗದಲ್ಲಿ ಯಾವಾಗ ಉಚಿತ ಅಂತಂದರೆ, ಆ ಕಿರಿಯ ಮಗನೋ ಯಾರಾದರೂ ಒಬ್ಬ ಅವನು ಸನ್ಯಾಸಿಯಾಗಿದ್ದರೆ ಆವಾಗ ತಂದೆ ತಾಯಿಗಳು ಪೀಠಾಧಿಪತಿ ಅಂದರೆ ಸನ್ಯಾಸವನ್ನು ಸ್ವೀಕಾರ ಮಾಡಿರುವಂತಹ ಯತಿ ಸ್ಥಾನದಲ್ಲಿದ್ದರೆ ಅವರ ಒಂದು ಆಶ್ರಮ ಮೇಲಿರುವಂತಹ ಕಾರಣಕ್ಕೋಸ್ಕರ ಅವರಿಗೆ ನಮಸ್ಕಾರ ಮಾಡೋದಕ್ಕೆ ಬರುತ್ತೆ, ಅರ್ಹತೆ ಇರುತ್ತೆ. ಈಗ ನೋಡಿ, ಭಗವಂತನೇ ನಿಮಗೆ ನಿಮ್ಮ ಕೈಲಿ ನನಗೆ ನಮಸ್ಕಾರ ಮಾಡಿಸಿಬಿಟ್ಟಿದ್ದಾನೆ, ಆದ್ದರಿಂದ ಭಗವಂತ ನಿಮ್ಮ ಮೂಲಕ ಆಗಲೇ ನನಗೆ ಅದನ್ನು ಅನುಜ್ಞೆಯನ್ನು ಕೊಟ್ಟ ಆಗಿದೆ ಅಂತ ಅರ್ಥ ಮಾಡಿಕೊಡಿ ಅಂತಂದ್ಬಿಟ್ಟು ವಾಸುದೇವಾಚಾರ್ಯರು ಒಳ್ಳೆ ಪೀಕ್ಲಾಟಕ್ಕೆ ತಂದುಬಿಡ್ತಾರೆ ತಂದೆ ತಾಯಿಗಳನ್ನ. ಆದ್ದರಿಂದ ಆ ಮಾತನ್ನು ಹೇಳಿದ್ಮೇಲೆ ಅವ್ರಿಗೆ ಪಾಪ ಏನು ಹೇಳೋಕ್ಕೆ ಗೊತ್ತಾಗೋದಿಲ್ಲ. ಆದ್ದರಿಂದ ಅನುತ್ತರಜ್ಞ ಸತಮರ್ಥಯನ್ ಅಂತಂದ್ಬಿಟ್ಟು ಮತ್ತೆ ಅವರು ಮಾತನಾಡದೆ ಗೊತ್ತಾಗೋದಿಲ್ಲ, ಆದ್ದರಿಂದ ವಾಪಸ್ ಬಂದುಬಿಡ್ತಾರೆ. ಆದರೆ ಮನೆಗೆ ಬಂದಾಗ ಪಾಪ ಗೃಹೇ ವಸನ್ ಕಲ್ಪ ಸಮಾನ್ ಕ್ಷಣಾನ್ನಯನ್ ಸುತಾನನೇಂದೋರ ನಿಶಂ ತತೋ ಅಸ್ಮರತ್. ಮನೆಗೆ ಬಂದು ಬಿಡ್ತಾರೆ, ಆದರೆ ತಂದೆ ತಾಯಿಗಳಿಗೆ ಆ ಕಡೆ ಮಗ ಅಲ್ಲಿ ಹೋಗ್ತಾನೆ ಸನ್ಯಾಸಿ ಆಗ್ತೀನಿ, ವಿರಕ್ತಿ ಬಂದುಬಿಟ್ಟಿದೆ ನನಗೆ, ಸನ್ಯಾಸಿ ಆಗ್ತೀನಿ ಅಂತ ಮಠ ಸೇರಿಕೊಂಡಿರುವಂಥ ಮಗ. ಇಲ್ಲಿ 10 ವರ್ಷಗಳ ತನಕ ಆರೈಕೆ ಮಾಡಿ ಬೆಳೆಸಿರುವಂತಹ ಪ್ರೀತಿಯಿಂದ ಬೆಳೆಸಿರುವಂತಹ ಮಗ ಕಣ್ಣು ಮುಂದೆ ಇವಾಗಿಲ್ಲ, ತಾನು ಬಿಟ್ಟು ಹೋಗ್ತೀನಿ ಅಂತ ಒಂದು ಮಾತನ್ನು ಹೇಳಿ ತಮ್ಮ ಅದೇವೋ ಒಂದು ನಮ್ಮ ಬಾಯಿ ಕಟ್ಟಿಸಿ ಕಳಿಸ್ಕೊಟ್ಬಿಟ್ಟಿದ್ದಾನೆ. ಮನೆಯಲ್ಲಿ ಕೂತ್ಕೊಂಡು ಹೇಗೆ ತಂದೆ ತಾಯಿಗಳು ಇರೋಕೆ ಸಾಧ್ಯ? ಒಂದೊಂದು ಅದರಿಂದ ಕಲ್ಪ ಸಮಾನ್ ಕ್ಷಣಾನ್ನಯನ್ ಅಂತ ಹೇಳ್ತಾರೆ, ಒಂದೊಂದು ಕ್ಷಣವು ಅವರಿಗೆ ಒಂದೊಂದು ಕಲ್ಪವಿದ್ದಂತೆ ಭಾಸವಾಗ್ತದೆ. ಬಹಳ ಕಷ್ಟದಿಂದ ಬಹಳ ದುಃಖದಿಂದ ಅವರು ಕಳೀತಾರೆ. ಆದ್ದರಿಂದ ಆ ಸಂದರ್ಭದಲ್ಲಿ ಮಗನನ್ನು ಕಳ್ಕೊಳ್ಳುವಂಥ ಭಯ ಮತ್ತು ವಿಯೋಗದ ಒಂದು ಸಂಕಟದಿಂದ ಬಹಳ ಕಷ್ಟಪಟ್ಟು ತಂದೆ ತಾಯಿಗಳು ಒಂದೊಂದು ಕ್ಷಣವನ್ನು ಕಷ್ಟಪಟ್ಟು ಕಳೀತಾರೆ. ಸರಿ, ಆ ನಂತರ ತಂದೆ ತಾಯಿ ಮಾತಾಡ್ಕೋತಾರೆ, ಇಲ್ಲ ಇದು ಮತ್ತೆ ನಮಗೆ ವಾಸುದೇವನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ, ಇಷ್ಟು ಅಮೋಘವಾದ ಒಂದು ಲೀಲೆ ಇರುವಂತಹ ಮಗು, ಅಷ್ಟೇ ಅಲ್ಲ ನಮ್ಮ ಪ್ರೀತಿಯ ಮಗು, ಆ ಮಗುವನ್ನು ನಾವು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ, ಹೇಗಾದರೂ ಮಾಡಿ ಒಂದು ಉಪಾಯ ಮಾಡಿ ಅಂತ ಅವರಿಬ್ಬರು ಚರ್ಚೆ ಮಾಡಿಕೊಂಡ ಮೇಲೆ ತಂದೆ ಮತ್ತೆ ಬರ್ತಾರೆ. ಒಂದು ಇನ್ನೊಂದು ಸಲ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೋಗಿ ಈ ಸಲ ಅವರು ಇನ್ನೊಂದು ಕಡೆ ಹೋಗಿರ್ತಾರೆ. ಒಂದು ಕುತ್ಯಾಡಿ ಎನ್ನುವಂಥ ಒಂದು ಮಠದಲ್ಲಿ ಆ ನೇತ್ರಾವತಿ ನದಿ ಇರುತ್ತೆ, ಆ ನದಿ ದಾಟಿ ಇನ್ನೊಂದು ಕಡೆ ಒಂದು ಆಶ್ರಮದಲ್ಲಿ ಅಲ್ಲೊಂದು ದೇವಸ್ಥಾನದಲ್ಲಿ ಇವರೆಲ್ಲರೂ ಪರಿವಾರ ಸಮೇತ ಎಲ್ಲ ಅತಿಗಳು ಎಲ್ಲ ಸಂಚಾರ ಮಾಡ್ತಿರ್ತಾರೆ, ಆ ರೀತಿ ಅಲ್ಲಿ ಹೋಗಿರ್ತಾರೆ. ಆದ್ದರಿಂದ ಅಲ್ಲಿ ಹೋಗ್ಬಿಟ್ಟು ಮತ್ತೆ ಮಗನನ್ನು ಕಾಣ್ತಾರೆ, ಈ ಸಲ ನಾನು ಪ್ರೀತಿಯಿಂದ ಕರೆದು ದಯವಿಟ್ಟು ಅಂತ ಕರೆದು ಅವೆಲ್ಲ ನಾನು ಹೇಳಕ್ಕೆ ಹೋಗಲ್ಲ, ನಾನು ಈ ಸಲ ಸ್ವಲ್ಪ ಕಠಿಣವಾಗೇ ಹೇಳ್ತೀನಿ ಅಂತಂದ್ಬಿಟ್ಟು, ಸ ಜಾತ ಕೋಪ ಕುಲಿತೋ ಧರಾಸುರೋ ಮಹಾತ್ಮನ ಲಂಘನ ಭೀರುರಪ್ಯಲಂ ಸುತಸ್ಯ ಕೌಪೀನ ಧೃತೌ ಹಿ ಸಾಹಸ ಪ್ರತಿಶ್ರವೋ ಮೇ ದೃಢ ಇತ್ಯಭಾಷತ. ನೀನೇನಾದರೂ ಸನ್ಯಾಸ ತಗೊಂಡು ಕೌಪೀನ ಧಾರಣ ಮಾಡ್ತೀಯ ಅಂತಂದರೆ, ಕೌಪೀನ ಅಂದರೆ ಯದ್ಯಪಿ ಬ್ರಹ್ಮಚರ್ಯಕ್ಕೂ ಕೌಪೀನ ಇರುತ್ತೆ, ಸನ್ಯಾಸಕ್ಕೂ ಕೌಪೀನ ಇರುತ್ತೆ, ಒಟ್ಟಿನಲ್ಲಿ ಸನ್ಯಾಸದ ಕೌಪೀನ ದಂಡಧಾರಣ ಧಾರಣೆ ಮಾಡೋದು, ಒಟ್ಟಿನಲ್ಲಿ ಸನ್ಯಾಸಿ ಆಗ್ತೀಯ ಅಂತ ಏನಾದರೂ ಇದ್ದರೆ ನಾನು ಸಾಹಸವನ್ನು ಮಾಡ್ತೀನಿ. ಸಾಹಸ ಮಾಡೋದು ಅಂತಂದರೆ ಇಲ್ಲಿ ಉಪವಾಸ ತ್ಯಾಗಗಳನ್ನು ಮಾಡಿ ಕೊನೆಗೆ ಪ್ರಾಣತ್ಯಾಗದ ತನಕ ನಾನು ಮಾಡೋಕ್ಕೆ ಸಿದ್ಧವಾಗಿದ್ದೀನಿ, ಅಂಥ ನಾನು ಸಾಹಸವನ್ನು ಕೈಗೊಳ್ಳಬೇಕಾಗತ್ತೆ, ಎಚ್ಚರ ಅಂತಂದ್ಬಿಟ್ಟು ಸ ಜಾತ ಕೋಪಾಕುಲಿತ, ತಾನು ರೋಷದಂತೆ ಬಂದುವಂತೆ ಮಾಡಿ ತಮ್ಮ ಏನೋ ಕೋಪದಿಂದ ಮಾತನಾಡ್ತಾ ಇದ್ದೀನಿ ಅನ್ನೋ ಹಾಗೆ. ಶ್ರೇಷ್ಠ ಬ್ರಾಹ್ಮಣರು ಶ್ರೇಷ್ಠ ಜ್ಞಾನಿಗಳು, ಆದರೂ ಕೂಡ ಆ ಸಂದರ್ಭದಲ್ಲಿ ಅತ್ಯಂತ ವಿಯೋಗದ ಒಂದು ಪ್ರೀತಿಯಿಂದ ಮಮತೆಯಿಂದ ತಂದೆ ಮಗನ ಮೇಲೆ ಆ ರೀತಿ ನೀನೇನಾದರೂ ಸನ್ಯಾಸ ಧಾರಣೆ ಮಾಡಿದ್ರೆ ನಾನು ಪ್ರಾಣ ಬಿಟ್ಬಿಡ್ತೀನಿ ನೋಡು ಅಂತಂದ್ಬಿಟ್ಟು ವಾಸುದೇವನೇ ಸಹಜವಾಗಿ ವಾಸುದೇವ ಮಾತಾಡ್ತಾನೆ. ಕ್ಷಣೇನ ಕೌಪೀನ ಧರೋ ನಿಜಂ ಪಟಂ ವಿದಾರ್ಯ ಹೇ ತಾತ ಕುರುಷ್ವ ಸಾಹಸಂ. ಏನು ಮತ್ತೆ ಮುಂದೆ ಹಿಂದೆ ನೋಡೋದಿಲ್ಲ, ಅವರು ಏನು ಒಂದು ದಟ್ಟಿಯಿಂದ ಉಟ್ಕೊಂಡಿರ್ತಾರೆ ಬ್ರಹ್ಮಚಾರ್ಯದಲ್ಲಿ, ಒಂದು ಕೌಪೀನ ಸುತ್ತಲೂ ಒಂದು ಸಣ್ಣ ಪಂಚೆ ಉಟ್ಕೊಂಡು ದಟ್ಟಿ ಉಟ್ಕೊಂಡು ಓಡಾಡ್ತಿರ್ತಾರೆ ಆ ಒಂದು ಮಠದ ಆವರಣದಲ್ಲಿ. ಆ ಒಂದು ದಟ್ಟಿಯನ್ನು ಸರಾಸರ ಅದನ್ನು ಒಂದು ಪಟ್ಟದ ಹರಿದ್ಬಿಟ್ಟು ಅದನ್ನೇ ಒಂದು ಕೌಪೀನ ಮಾಡಿ ಕಟ್ಕೊಂಡು ತಂದೆಗೆ ಹೇಳಿಬಿಡ್ತಾರೆ, ನೀವು ಅದನ್ನ ಏನು ಮಾಡ್ತೀರೋ ಮಾಡ್ಕೊಳ್ಳಿ, ಹೋಗಿ ನೋಡೋಣ ಅಂತ. ಹೇ ತಾತ ಕುರುಷ್ವ ಸಾಹಸಂ, ಉಪವಾಸ ಮಾಡ್ತೀರಾ ಮಾಡ್ಕೊಳ್ಳಿ, ಪ್ರಾಣ ಬಿಡ್ತೀರಾ ಅದು ಹೇಗೆ ಬಿಡ್ತೀರಾ ನಾನು ನೋಡ್ತೀನಿ ಬಿಟ್ರಿ ಅಂತಂದ್ಬಿಟ್ಟು ಒಂದು ಮಾತನ್ನು ಹೇಳಿ ಇದು ಮಾಡ್ತಾರೆ ವಾಸುದೇವಾಚಾರ್ಯ. ಆ ಕ್ಷಣದಲ್ಲಿ ತಂದೆಗೆ ಒಂದು ಕ್ಷಣದಲ್ಲಿ ಒಂಥರ ಗಾಬರಿ ಆಗ್ಬೇಕು ಆ ರೀತಿ.
ಬಟ್ ಅದೇನಂತಂದ್ರೆ ತಂದೆಗೆ ವಿರೋಧ ಮಾಡುವಂಥ ಮಾತಲ್ಲ ಅದು. ನೈಜವಾಗಿ ಅದನ್ನು ಮೂಲತಃ ಅರ್ಥ ಮಾಡಿಕೊಂಡು ನೋಡಿದ್ರೆ ವಾಸುದೇವಾಚಾರ್ಯರ ಆಡು ಮಾತು ಏನು, ಸಾಕ್ಷಾತ್ ವಾಯುದೇವರು, ಸಾಕ್ಷಾತ್ ಪ್ರಾಣಭರ್ತ, ಎಲ್ಲರ ಪ್ರಾಣವನ್ನು ಧಾರಣೆ ಮಾಡುವವರು. ಅವರು ಆಡಿಯುವ ಮಾತಿನ ಆಂತರ್ಯ ಏನು ಅಂತಂದ್ರೆ, ಯಾರಾದರೂ ಅವರಿಗೆ ಪ್ರಾಣ ಕೊಡಬೇಕು ಅಥವಾ ಪ್ರಾಣ ತೆಗಿಬೇಕು ಅನ್ನುವಂಥದ್ದು ಏನಾದರೂ ಇದ್ರೆ ಅದು ನನ್ನ ಕೈಯಲ್ಲಿದೆ. ನೀವು ಪ್ರಾಣ ಬಿಡ್ತೀನಿ ಅಂದರೆ ಪ್ರಾಣ ಬಿಡಿಸೋದಕ್ಕೆ ಅಧಿಕಾರ ಯಾರಿದೆ ನಿಮ್ಮಲ್ಲಿ, ಎಲ್ಲಿದೆ? ಅದು ನನ್ನ ಕೈಯಲ್ಲಿದೆ, ಅದು ಬಿಡಿ ನೋಡೋಣ ಅಂತನ್ನುವ ಹಾಗೆ ಅಂತ. ಆದ್ರಿಂದ ಕುರುಷ್ವ ಸಾಹಸಂ ಅಂತಂದ್ಬಿಟ್ಟು ಏನು ಸಾಧ್ಯ, ಅವೆಲ್ಲ ಸಾಧ್ಯವಾಗೋದೇ ಇರುವಂಥ ಮಾತು, ನಾನು ಸನ್ಯಾಸ ತಗೊಳ್ಳೋದೇ ಸಿದ್ಧ ಅಂತಂದ್ಬಿಟ್ಟು. ಸರಿ ಹೋಗಲಿ, ಮತ್ತು ಆ ಒಂದು ಕೋಪದ ಮಾತು ಅದು ಸರಿಯಾಗದು, ವರ್ಕೌಟ್ ಆಗಲಿಲ್ಲ. ಮತ್ತೆ ಮಧ್ಯಗೀಹರು ಮತ್ತೆ ಪ್ರಾರ್ಥನೆ ಮಾಡ್ಕೋತಾರೆ. ನ ಪುತ್ರ ಪಿತ್ರೋ ರಮನಂ ವಿನಾ ಶುಭಂ ವದಂತಿ ಸಂತೋ ನನು ಸೌ ನನು ತೌ ಸೌ ಸುತೌ ಮೃತೌ ನಿವರ್ತಮಾನೇನ ಹಿ ಪಾಲಕೋಸ್ತಿ ನೌ ತ್ವಯೀತಿ ವಕ್ತಾರಮಂ ಸುತೋ ಬ್ರವೀತ್. ಒಂದು ಶಾಸ್ತ್ರೀಯ ಒಂದು ಮಾತನ್ನು ಹಾಕ್ತಾರೆ, ಈ ಲಾ ಪಾಯಿಂಟ್ಗಳನ್ನು ಹಾಕ್ತಾರಲ್ಲ ಅಂತ ಹಾಗೆ. ಸೊ ಶಾಸ್ತ್ರೀಯವಾದ ಒಂದು ಮಾತನ್ನು ಹಾಕ್ತಾರೆ. ನೋಡಪ್ಪ, ಒಂದು ಧರ್ಮಶಾಸ್ತ್ರ ಇದೆ ನಮಗೆ, ಅದು ಇಲ್ಲೇ ಅವರು ಇದು ಒಂದು ಮಾತನ್ನು ಮೆನ್ಷನ್ ಮಾಡ್ತಾರೆ. ನ ಸುತೌ ಮೃತೌ ಅಂತಂದ್ಬಿಟ್ಟು ನಮಗೆ ಇಬ್ಬರು ಮಕ್ಕಳಾಗಿದ್ದವರು ಆಗಲೇ ಮರಣ ಹೊಂದಬಿಟ್ಟಿದ್ದಾರೆ. ಹಿಂದೆ ನಾನು ಹೇಳ್ತಿದ್ದಲ್ಲ, ಅದರ ರೆಫರೆನ್ಸ್ ಇಲ್ಲಿ 4ನೇ ಸರ್ಗದಲ್ಲಿ ಕೊಡ್ತಾರೆ. ಅವರು ವಾಸುದೇವಾಚಾರ್ಯರು ಹುಟ್ಟುವುದಕ್ಕಿಂತ ಮುಂಚೆ ಇಬ್ಬರು ಮಕ್ಕಳು, ಗಂಡು ಮಕ್ಕಳು ಹುಟ್ಟಿ ಅವರು ಪ್ರಾಣ ಬಿಟ್ಬಿಟ್ಟಿರ್ತಾರೆ. ನನಗೆ ಇಬ್ಬರು ಆ ಗಂಡು ಮಕ್ಕಳು ಆಗಲೇ ಮರಣ ಹೊಂದಿದ್ದಾರೆ. ನಮಗೆ ಯಾರಾದರೂ ನಾವು ಪ್ರಾಣ ಬಿಟ್ಟ ನಂತರ ನಮಗೆ ಸಂಸ್ಕಾರ ಮಾಡದಿದ್ದರೆ ನಮಗೆ ಸದ್ಗತಿ ಆಗುವಂತಹದ್ದು ಒಂದು ಕ್ರಮವೂ ಇಲ್ಲ. ಹೋಗಲಿ, ನೀನಾದರೂ ಸನ್ಯಾಸ ತಗೊಳ್ಳೋದಂತ ಒಂದು ನಿಶ್ಚಯ ಅಂತ ಆಗೋದಾದರೆ, ತಮ್ಮ ತಂದೆ ತಾಯಿಗಳನ್ನು ಅಥವಾ ತಮ್ಮ ಯಾರು ತಮ್ಮ ಆಶ್ರಯದಲ್ಲಿರ್ತಾರೋ ಅವರನ್ನೆಲ್ಲರನ್ನೂ ಅಬ್ಯಾಂಡನ್, ಅಂದರೆ ಅವರನ್ನೆಲ್ಲರನ್ನೂ ಬಿಟ್ಟುಬಿಟ್ಟು ಸನ್ಯಾಸವನ್ನು ತಗೊಳ್ಳೋದಕ್ಕೆ ಧರ್ಮಶಾಸ್ತ್ರ ಇದನ್ನು ವಿಹಿಸೋ ಅದನ್ನು ಆ ವಿಧಿಯನ್ನು ಅದನ್ನು ಹೇಳೋದಿಲ್ಲ. ಆದರೆ ಅದರಲ್ಲಿ ಹಾಗೆ ನೋಡಿದ್ರೆ ವೃದ್ಧ ತಂದೆ ತಾಯಿಗಳಿದ್ದರೆ ಅಥವಾ ಯಾರಾದರೂ ಪತ್ನಿ ಮಕ್ಕಳು ಯಾರಾದರೂ ಚಿಕ್ಕ ಮಕ್ಕಳು ಇಂಥ ಎಲ್ಲ ಸಂದರ್ಭ ಇರಬೇಕಾದ್ರೆ ಮನುಸ್ಮೃತಿಯ ಮಾತನ್ನು ಹೇಳ್ತಾರೆ. ವೃದ್ಧೌ ಚ ಮಾತಾ ಪಿತರೌ ಸಾಧ್ವಿ ಭಾರ್ಯಾ ಸುತಂ ಶಿಶು ಸುತಶಿಶು ಅಪಿ ಅಕಾರ್ಯಶತಂ ಕೃತ್ವ ಭರ್ತವ್ಯಾ ಮನುರಬ್ರವೀತ್ ಅಂತಂದ್ಬಿಟ್ಟು. ಅಂತಂದರೆ ಮನುಸ್ಮೃತಿಯ ಪ್ರಕಾರ ವೃದ್ಧ ತಂದೆ ತಾಯಿಗಳು, ಮಕ್ಕಳು, ಚಿಕ್ಕ ಮಕ್ಕಳು, ಹೆಂಡತಿ ಯಾರಾದರೂ ತಮ್ಮ ಆಶ್ರಯದಲ್ಲಿರುವಂತಹ ವ್ಯಕ್ತಿಗಳಾದರೆ ಒಂದಷ್ಟು ಅಕಾರ್ಯಗಳನ್ನು ಮಾಡಿಯಾದರೂ ಅವರನ್ನ ಪೋಷಣೆ ಮಾಡಬೇಕಷ್ಟೇ ಹೊರತು ಅವರನ್ನು ಯಾವುದೇ ಕಾರಣಕ್ಕೂ ಅವರನ್ನ ತಿರಸ್ಕಾರ ಮಾಡಿ ತ್ಯಜಿಸಿ ಹೋಗಬಾರದು. ಅಬ್ಯಾಂಡನ್ ಅಂತ ಹೇಳ್ತಾರಲ್ಲ, ಆ ರೀತಿ ಅವರನ್ನ ದಾರಿ ತಪ್ಪಿಸುವಂತೆ ಅವರನ್ನ ಬಿಟ್ಟು ನಡು ನೀರಿನಲ್ಲಿ ಕೈಬಿಟ್ಟು ಹೋಗಬಾರದು. ಇದು ಧರ್ಮಶಾಸ್ತ್ರ, ನಮ್ಮನ್ನು ಹಾಗೆ ಬಿಟ್ಟು ಹೋಗ್ತಾ ಇದೆಯಲ್ಲಪ್ಪ, ಇದು ಸರಿನಾ ಅಂತಂದ್ಬಿಟ್ಟು ಮಧ್ಯಗೇಹ ಭಟ್ಟರು ಪ್ರಶ್ನೆ ಮಾಡ್ತಾರೆ. ಆದರೆ ಅಲ್ಲಿಗೂ ಕೂಡ ವಾಸುದೇವಾಚ ಹೇಳಿ ಕೇಳಿ ವಾಯುದೇವರು ಸರ್ವಶಾಸ್ತ್ರಜ್ಞರು, ಆ ಒಂದು ಶಾಸ್ತ್ರದ ಮಾತಿಗೂ ಕೂಡ ಅವರಿಗೆ ಪರಿಹಾರ ಇದ್ದೇ ಇರುತ್ತೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ ತದೈವ ಸನ್ಯಾಸ ವಿಧಿಶ್ರುತೌ ಶ್ರುತಃ ನ ಸಂಗಹೀನೋಪಿ ಪರಿವ್ರಜಾಮಿ ವಾಮಹಂ ತು ಶುಶ್ರೂಷು ಮಕಲ್ಪಯನ್ನಿತಿ. ಎರಡು ಉಪಾಯಗಳನ್ನು ಹೇಳ್ತಾರೆ. ಯದಾ ವಿರಕ್ತ ಪುರುಷ ಪ್ರಜಾಯತೆ, ಯಾವಾಗ ಒಬ್ಬ ವ್ಯಕ್ತಿಯಲ್ಲಿ ವಿರಕ್ತಿ ಎನ್ನುವಂಥದ್ದು ಬಂತೋ ತದೈವ ಸನ್ಯಾಸ ವಿಧಿ ಶ್ರುತೌ ಶ್ರುತಃ, ಶ್ರುತಿಗಳಲ್ಲಿ ಹೇಳಿರುವ ಮಾತು ಅಲ್ಲೇ ಸನ್ಯಾಸ ವಿಧಿ ಅನ್ನುವುದು ಬಂದುಬಿಡ್ತು ಅವನಿಗೆ ಅಂತಂದ್ಬಿಟ್ಟು. ಅಂದರೆ ಮಾನಸಿಕವಾಗಿ ವಿರಕ್ತಿಯನ್ನು ಹೊಂದಿರುವಂತಹ ಮನುಷ್ಯನಲ್ಲಿ ಅಲ್ಲೇ ಸನ್ಯಾಸ ಬಂದುಬಿಟ್ಟಿದೆ. ನಾನು ನೀವಿಗೆ ಹೇಳುವುದು, ನೀವು ಅದಕ್ಕೆ ಅನುಜ್ಞೆಯನ್ನು ಕೊಡುವುದು, ನಾನು ಮತ್ತೆ ಗುರುಗಳ ಹತ್ರ ಹೋಗೋದು, ಇವೆಲ್ಲವೂ ಕೂಡ ಒಂದು ಕ್ರಿಯೆ, ಆ ಸನ್ಯಾಸವನ್ನು ಸ್ವೀಕಾರ ಮಾಡುವುದಕ್ಕೆ ಒಂದು ಕ್ರಿಯೆ ಅಷ್ಟೇ ಹೊರತು, ಮನಸ್ಸಿನಲ್ಲಿ ಯಾವಾಗ ಒಬ್ಬ ಪುರುಷನಿಗೆ ವ್ಯಕ್ತಿಗೆ ಒಂದು ಸನ್ಯಾಸವನ್ನುವಂಥ ವಿರಕ್ತಿ ಬಂದುಬಿಡ್ತೋ ಅಲ್ಲಿಗೆ ಅವನು ಸನ್ಯಾಸಿ ಅಂತ ಲೆಕ್ಕ. ಆದ್ದರಿಂದ ನೀವು ನಾವು ಇವಾಗ ಆಡ್ತಾ ಇರೋ ಮಾತುಗಳು ಅದು ಯಾವುದಕ್ಕೂ ಪರಿಣಾಮ ಬೀರೋದಿಲ್ಲ, ಇಟ್ ಡಸಂಟ್ ಮ್ಯಾಟರ್ ಅನ್ನೋ ಹಾಗೆ ವಾಸುದೇವಾಚಾರ್ಯರು ಹೇಳ್ಬಿಡ್ತಾರೆ. ಆದರೂ ಕೂಡ ನೀವು ಹೇಳಿರುವ ಧರ್ಮಶಾಸ್ತ್ರ ನಿಜ, ನಿಮಗೆ ಯಾರಾದರೂ ನೋಡಿಕೊಳ್ಳುವಂಥ ನಿಮಗೆ ಆಶ್ರಯ ಅಂತ ನಾನು ಏನು ಇರ್ತಾ ಇದ್ದೋ ಮುಂದಿನ ಕಾಲದಲ್ಲಿ ನಿಮಗೆ ಆಶ್ರಯ ಆಗಬೇಕಾಗಿರುವಂಥವನು ಅಂತ ನಿಮಗೆ ಯಾರೂ ಇಲ್ಲ ಅಂತ ತಾನೇ ಕೊಡತ್ತೆ. ಸರಿ, ನಾನು ನೀವು ನಿಮ್ಮ ಕೋರಿಕೆಯ ಮೇಲೆಗೆ ಸನ್ಯಾಸವನ್ನು ಸ್ವೀಕಾರ ತಕ್ಷಣಕ್ಕೆ ಮಾಡುವುದಿಲ್ಲ. ನಿಮಗೆ ಯಾರಾದರೂ ಒಬ್ಬ ಯೋಗ್ಯವಾದ ಒಬ್ಬ ಜವಾಬ್ದಾರಿಯನ್ನು ಹೊರುವಂತಹ ಒಬ್ಬ ವ್ಯಕ್ತಿಯನ್ನು ಕಲ್ಪನೆ ಮಾಡಿಕೊಟ್ಟೇ ಆ ನಂತರ ಸನ್ಯಾಸವನ್ನು ಸ್ವೀಕಾರ ಮಾಡ್ತೀನಿ ಅಂತಂದ್ಬಿಟ್ಟು ಮಾತನ್ನು ಕಲ್ಪಿಸಿಕೊಡ್ತಾರೆ. ಆಗ ಮಧ್ಯಗೇಹ ಭಟ್ಟರು ಮತ್ತೆ ಅಷ್ಟನ್ನು ಹೇಳಿದ್ಮೇಲೆ ಇನ್ನೇನು ಮಾಡೋದು, ನಮಗೆ ಗೊತ್ತಾಗಲ್ಲಪ್ಪ ಸರಿ ಆ ಮಾತಿಗೂ ನಾವು ಬಿಟ್ಟು ಹೋಗೋದಿಲ್ಲ ಅಂತಂದರೆ ನಿಮಗೆ ವ್ಯವಸ್ಥೆ ಮಾಡಿ ಹೋಗ್ತೀವಿ ಅಂತಂದಮೇಲೆ ಇನ್ನೇನು ಮಾತಾಡಬೇಕು. ಆದ್ದರಿಂದ ಮತ್ತೆ ನಿರುತ್ತರರಾಗಿ ಒಂದು ಮಾತನ್ನು ಹೇಳ್ತಾರೆ. ಬಹುಶ್ರುತದ್ವಾದ್ಯದಿ ತತ್ಸಹೇ ಬಲಾನ್ನ ಸಾ ಸವಿತ್ರೀ ವಿರಹಂ ಸಹೇತತೇ ಇತಿ ದ್ವಿಜೇನಾಭಿಹಿತೆ ಅನಮತ್ಸತಂ ಭವಾನ್ ಅನುಜ್ಞಾಂ ಪ್ರದತಾತ್ವಿತಿ ಬ್ರುವನ್. ಹೋಗ್ಲಿ ವಾಸುದೇವ, ನಿಜ ನೀನು ನಾನು ಒಂದು ಶಾಸ್ತ್ರದ ಮಾತು ಹೇಳಿದೆ, ನೀನು ಶಾಸ್ತ್ರೀಯವಾದ ಒಂದು ಮಾತು ಹೇಳಿದೆ, ಅದರ ಮೇಲೆ ನಾನು ಅದನ್ನು ಕೌಂಟರ್ ಆರ್ಗ್ಯೂ ಮಾಡೋದಕ್ಕೆ ಬರೋದಿಲ್ಲ. ನಿಜ ನೀನು ಹೇಳಿದ್ದು ಮಾತು ನಿಜ.
ನಾನು ಕೂಡ ಹಲವಾರು ಶ್ರುತಿಗಳಲ್ಲಿ ಕೇಳಿರುವಂತದ್ದು ನಾನು ಭಾಗವತ ಪ್ರವಚನಗಳನ್ನು ಮಾಡಿರುವಂತದ್ದೆಲ್ಲ ಹೇಳಿದಾಗ ನಾನು ನಿನ್ನ ಮಾತಿಗೆ ಒಂದು ಅರ್ಥದ ಅನುವಾದನೆ ಕೊಡ್ತೀನಿ ಅದು ನಿಜ ಯಾಕಂದ್ರೆ ಸನ್ಯಾಸಿ ಅಂತ ಯಾವಾಗ ಒಬ್ಬ ಮನಸ್ಸಿನಲ್ಲಿ ವಿರಕ್ತಿ ಬಂದ ನಂತರ ಅವನನ್ನ ಸನ್ಯಾಸದ ಧರ್ಮ ಕಾರ್ಯದಿಂದ ತಡೆಯುವುದು ಕೂಡ ತಪ್ಪಾಗುತ್ತೆ ಆ ಮಾತು ನಾನು ಒಪ್ಪುತ್ತೀನಿ ಆದರೆ ನಿನ್ನ ತಾಯಿ ಇದ್ದಾಳಲ್ಲ ಅವಳಿಗೆ ಅದನ್ನ ಸಹನೆ ಮಾಡಕ ಆಗೋದಿಲ್ಲ ನಿಜವಾಗ್ಲೂ ಅದನ್ನ ಒಂದು ಯಾಕಂದ್ರೆ ತಾಯಿ ತಂದೆ ತಾಯಿಗಳಲ್ಲೂ ಕೂಡ ವಿಶೇಷವಾಗಿ ತಾಯಿಗೆ ಮಗನನ್ನ ಬಿಟ್ಟಿರುವಂಥದ್ದು ಬಹಳ ಕಷ್ಟ ಆದ್ರಿಂದ ನಿನ್ನ ದಸಾ ಸವಿತ್ರಿ ಸಾವಿತ್ರಿ ವಿರಹಂ ಸಹೇತತೆ ನಿನ್ನ ತಾಯಿ ನಿನ್ನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಾಗೋದಿಲ್ಲಪ್ಪ ಅವಳ ಬಗ್ಗೆ ಆದರೂ ನೀನು ವಿಚಾರ ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿಗೆ ವಾಸುದೇವಾಚಾರ್ಯರು ಅದನ್ನು ಇನ್ನೊಂದು ಅರ್ಥ ತಂದು ತಗೊಳ್ತಾರೆ ಸರಿ ನೀವು ಸರಿ ಹೋಗ್ತೀವಿ ತಾನೆ ಸರಿ ನೀವು ನನಗೆ ಅನುಜ್ಞೆಯನ್ನು ಕೊಟ್ಟುಬಿಡಿ ನಾನು ನನ್ನ ತಾಯಿ ನೋಡ್ಕೋತೀನಿ ಅಂತಂದ್ಬಿಟ್ಟು ಸರಿ ವಾಸುದೇವಾಚಾರ್ಯ ಅದನ್ನು ಹೇಳಿದ ಮೇಲೆ ಇನ್ನೇನು ಮಾಡೋಕ್ಕಾಗತ್ತೆ ಸರಿ ಅಂತಂದ್ಬಿಟ್ಟು ಇನ್ನು ಮತ್ತೆ ಉತ್ತರ ಕೊಡೋದಕ್ಕಾಗೋದಿಲ್ಲ ಆಗ್ಲಪ್ಪ ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗಾಗಲಿ ಅಂತಂದ್ಬಿಟ್ಟು ಅವ್ರ ಹತ್ರ ಬಂದು ಹೇಳಿ ಮನೆಗೆ ಬರ್ತಾರೆ ಮನೆಗೆ ಬಂದುಬಿಟ್ಟು ತಮ್ಮ ಪತ್ನಿಯಲ್ಲಿ ಅವ್ರು ಹೇಳ್ತಾರೆ ನೋಡು ಮುಂದೆ ವಾಸುದೇವ ಮತ್ತೆ ಬಂದುಬಿಟ್ಟು ನಮ್ಮ ಹತ್ರ ಪ್ರಾರ್ಥನೆ ಮಾಡಬೇಕಾದ್ರೆ ನಿನ್ನ ಹತ್ರ ಪರ್ಮಿಷನ್ ತಗೊಳ್ಳದೆ ಅವನು ಸನ್ಯಾಸ ತಗೊಳ್ಳಲ್ಲ ಅಂತ ಒಪ್ಕೊಂಡಿದ್ದಾನೆ ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅವನಿಗೆ ಅದನ್ನು ಅನುಜ್ಞೆಯನ್ನು ಅನುಮತಿಯನ್ನು ಕೊಡಬೇಡ ಅಂತಂದ್ಬಿಟ್ಟು ಪತ್ನಿಗೆ ಕಟ್ ಮಾಡಿ ಹೇಳಿಬಿಡ್ತಾರೆ ಆ ಒಂದು ಪ್ರಸಂಗ ಏನಾದರೂ ಒಂದು ಹೇಗಾದರೂ ನಮ್ಮ ಮಗನನ್ನು ಉಳಿಸ್ಕೋಬೇಕು ಅನ್ನೋ ವ್ಯಾಮೋಹ ಇದ್ದೇ ಇರುತ್ತೆ ಯಾಕಂದ್ರೆ ಲೋಕದಲ್ಲಿ ಮುಂದೆ ಅವರು ಏನು ಅವತಾರ ಮಾಡಲಿದ್ದಾರೆ ಅವತಾರದ ಉದ್ದೇಶ ಏನು ಅವರು ಮಾಡಿರುವಂತಹ ಲೋಕೋಪಕಾರ ಏನು ಅನ್ನುವಂಥದ್ದು ಆ ಪ್ರಸಂಗದಲ್ಲಿ ಕಾಣೋದಿಲ್ವಲ್ಲ ಆದ್ದರಿಂದ ತಮ್ಮ ಮಗ ಆ ಮಗನ ಮೇಲಿನ ವ್ಯಾಮೋಹ ಮಮತೆ ಇದ್ದೇ ಇರುತ್ತೆ ಸಹಜವಾಗಿ ಆದ್ದರಿಂದ ಅದನ್ನು ಹೇಗೆ ಬಿಟ್ಕೊಡೋದು ಆದ್ದರಿಂದ ನೀನು ಅವನನ್ನು ಬಿಟ್ಕೊಡ್ಬೇಡ ನಾನಂತೂ ಅವನನ್ನು ಮತ್ತೆ ಅವನನ್ನು ನಿರುತ್ತರವಾಗಿ ನನ್ನನ್ನು ಕಳಿಸ್ಕೊಟ್ಬಿಟ್ಟ ನನ್ನ ಮಾತಾಡೋಕ್ಕಾಗಲಿಲ್ಲ ನೀನಾದರೂ ಅವನು ಬಂದಾಗ ಮಾಡಬೇಡ ಅಂತಂದ್ಬಿಟ್ಟು ತಾಯಿಗೆ ಮತ್ತೆ ಅವರು ಬ್ರಹ್ಮದೇವಿಯ ಭಟ್ಟರು ಪತ್ನಿಗೆ ಬಂದು ಆ ಮಾತನ್ನು ಹೇಳಿ ಅಲ್ಲಿ ಮುಗಿಸ್ತಾನೆ ಆದರೆ ವಿಧಿಯ ಸಂಕಲ್ಪ ಹೇಗಿರುತ್ತೆ ಅನ್ನುವಂಥದ್ದು ವಿಚಾರ ವಿಚಿತ್ರ ನೋಡಿ ವಿಧಿ ಇದೇ ರೀತಿ ಒಂದು ನಿರ್ಧಾರ ಆಗಬೇಕಾಗಿತ್ತು ಅನ್ಸುತ್ತೆ ಒಂದೇ ವರ್ಷದಲ್ಲಿ ಅವರಿಗೆ ಇನ್ನೊಬ್ಬ ಆಚಾರ್ಯರ ವಾಸುದೇವಾಚಾರ್ಯರಿಗೆ ಒಬ್ಬ ತಮ್ಮ ಹುಟ್ಟುಬಿಡ್ತಾರೆ ನಿಶಾಚರೇರಿವ ಲಕ್ಷ್ಮಣಃಪುರ ಭೃಗೋದರಸ್ಯೇವ ಸುರೇಂದ್ರ ನಂದನಃ ಗದೋಥ ಶೌರೇರಿವ ಕರ್ಮಕೃತ್ ಪ್ರಿಯ ಸುಭಕ್ತಿಮಾನ್ ವಿಶ್ವವಿದೋ ಅನುಜೋ ಅಭವತ್ ಹೇಗೆ ರಾಮದೇವರಿಗೆ ಲಕ್ಷ್ಮಣ ಹೇಗೋ ಮೃಗೋದರನಾದಂಥ ಭೀಮಸೇನ ದೇವರಿಗೆ ಸುರೇಂದ್ರನಂದನಾಗಿರುವಂತಹ ಅರ್ಜುನ ಹೇಗೋ ಮತ್ತೆ ಶೌರಿ ಅಂದರೆ ಶ್ರೀಕೃಷ್ಣನಿಗೆ ಗದ ಹೇಗೋ ಗದ ಅಂದರೆ ರುಕ್ಮಿಣಿ ರೇವತಿಯಲ್ಲಿ ಇರುವಂತಹ ರೋಹಿಣಿಯಲ್ಲಿ ರೋಹಿಣಿಯಲ್ಲಿ ಇನ್ನೊಬ್ಬ ಮಗ ಜನಿಸಿರ್ತಾನೆ ಅವನು ಗದ ಅತ್ಯಂತ ಭಕ್ತಿಯಿಂದ ಕೃಷ್ಣನ ಸೇವೆ ಮಾಡ್ತಿರ್ತಾನೆ ಅಂಥ ಹೇಗೆ ತಮ್ಮ ಇದ್ದರೋ ಆ ಮೂರು ತರಹದ ಶ್ರೇಷ್ಠವಾದ ಅಣ್ಣಂದರಿಗೆ ಹೇಗೆ ಶ್ರೇಷ್ಠವಾದ ತಮ್ಮಂದರಿದ್ದರೋ ಅದೇ ರೀತಿ ವಾಸುದೇವಾಚಾರ್ಯರಿಗೂ ಶ್ರೇಷ್ಠವಾದ ಒಬ್ಬ ತಮ್ಮ ಹುಟ್ಟಿದ ಅಂತಂದ್ಬಿಟ್ಟು ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅದಾದ ಮೇಲೆ ಮುಗೀತಲ್ಲ ಅದಾದ ನಂತರ ಮಗ ಅಂತ ಗಂಡು ಮಗ ಹುಟ್ಟಿದ ಮೇಲೆ ಅವರಿಗೆ ಆರೈಕೆ ಮಾಡ್ಕೊಳ್ಳೋದಕ್ಕೆ ಒಬ್ಬರು ಅವರನ್ನು ಪಾಲನೆ ಮಾಡೋದಕ್ಕೆ ಒಬ್ಬ ಮಗ ಅಂತ ಆಯ್ತಾರೆ ಹಾಗಿದ್ರೆ ಅಲ್ಲಿಗೆ ಬಂದು ನನ್ನ ಧರ್ಮ ಮುಗೀತು ಅಂತಂದ್ಬಿಟ್ಟು ಮತ್ತೆ ಬರ್ತಾರೆ ಇವರು ಮುಂದೆ 15ನೇ ಸರ್ಗದಲ್ಲಿ ಇವರ ಬಗ್ಗೆ ಮತ್ತೆ ವಿಸ್ತಾರವಾಗಿ ಮತ್ತೆ ಬರೀತಾರೆ ಯಾಕಂದರೆ ಶ್ರೇಷ್ಠವಾದ ವ್ಯಕ್ತಿತ್ವ ಇರುವಂತಹ ಶ್ರೀಮದಾಚಾರ್ಯರ ತಮ್ಮಂದರು ಅದಕ್ಕೆ ಮಧ್ವಾನುಜರು ಅಂತಲೇ ಅವರಿಗೆ ಕೀರ್ತಿ ಮುಂದೆ ಅವರಿಗೆ ಪೀಠ ಆದ ನಂತರ ಶ್ರೇಷ್ಠವಾದ ವಿಷ್ಣು ತೀರ್ಥ ಅನ್ನುವಂಥ ನಾಮಕರಣ ಮಾಡಿ ಅವರ ಸೋದೆ ಮಠದಲ್ಲಿ ಪೀಠಾಧಿಪತಿಗಳಾಗ್ತಾರೆ ಇದು ಮುಂದೆ ಬರುತ್ತೆ 15ನೇ ಸರ್ಗದಲ್ಲಿ ವಿಸ್ತಾರವಾಗಿ ಅದನ್ನು ಕೇಳ್ತೀವಿ ಅಂತಹ ಶ್ರೇಷ್ಠವಾದ ತಮ್ಮ ಹುಟ್ಟಿದ ನಂತರ ಅವರು ಹಾಗೆ ಶ್ರೀಮದಾಚಾರ್ಯರ ಮುಂದೆ ಹೇಗಿರ್ತಾರೋ ಅದೇ ರೀತಿ ವಾಸುದೇವ ವಿಷ್ಣು ತೀರ್ಥರಾಗುವಂಥ ಮಧ್ವಾನುಜರು ಭಾರೀ ಭಕ್ತಿಯಿಂದ ತಮ್ಮ ಪೂರ್ವಾಶ್ರಮದ ಅಣ್ಣಂದರನ್ನ ಅಲ್ಲಿ ತಮ್ಮ ಗುರುಗಳನ್ನು ಸೇವನೆ ಮಾಡ್ತಾರೆ ಇಲ್ಲಿ ಆ ಒಂದು ಸಂದರ್ಭದಲ್ಲಿ ಅವರು ಹುಟ್ಟಿದ ನಂತರ ಇನ್ನ ಸರಿ ಹೋಯಿತು ನನಗೆ ಸನ್ಯಾಸ ನಾನು ಹೇಳಿದ್ನಲ್ಲ ನಾನು ಸನ್ಯಾಸ ತಗೊಳ್ಳೋದಿಲ್ಲ ಅಂತ ಈಗ ನಾನು ಸನ್ಯಾಸ ತಗೊಳ್ಳುವಂಥ ಸಂದರ್ಭ ಬಂತು ಅಂತಂದ್ಬಿಟ್ಟು ವಾಸುದೇವಾಚಾರ್ಯರು ಮನೆಗೆ ಬಂದೇ ಬಿಡ್ತಾರೆ ತಾಯಿಗೆ ಇವಾಗ ಸಂಕಟ ಇವಾಗ ಆ ಒಂದು ಏನು ಅಡ್ಡ ಬಂದಿರುವಂತಹ ಒಂದು ಒಂದು ಏನೋ ಉಪಾಯ ಇತ್ತೇನೋ ಅದು ಕೂಡ ಮಗ ಹುಟ್ಟಿದ ಮೇಲೆ ಅದು ಮತ್ತೆ ಮಾತಾಡಕ್ಕೆ ಬರೋದಿಲ್ಲ ಅಂತಂದಾಗ ಹೇಗಾದರೂ ಇದನ್ನು ಮತ್ತೆ ತಡಿಬೇಕು ಅಂತಂದಾಗ ವಾಸುದೇವಾಚಾರ್ಯರು ಆಗ ಮೊದಲೇ ತಯಾರಾಗಿ ಬಂದಿರ್ತಾರೆ ಇನ್ನೇನು ನಾನು ತಾಯಿಗೆ ಹೇಳುವ ಕ್ರಮವೇ ಬೇರೆ ನಾನು ಒಂದು ಮಾತನ್ನು ಹೇಳ್ತೀನಿ ತಾಯಿ ನೀನು ಕೇಳಿಸ್ಕೊ ವರಾಶ್ರಮಾಪ್ತಿ ಮಮ ಸಂವದಸ್ವ ಮಾಂ ಕದಾಚಿದಪ್ಯನ್ಬ ಯದೀಚ್ಛಸೀಕ್ಷಿತು ಯದನ್ಯಥಾ ದೇಶಮಿಮಂ ಪರಿತ್ಯಜನ್ ನ ಜಾತು ದೈ ದೃಷ್ಟೇರ್ ವಿಷಯೋ ಭವಾಮಿವಹ ಇದನ್ನು ಭಾರಿ ಎಚ್ಚರಿಕೆಯಿಂದ ತಾಯಿ ಹೇಳ್ತಾರೆ ನನಗೆ ನೀನು ಸನ್ಯಾಸ ಕೊಟ್ಟು ಸನ್ಯಾಸ ತಗೊಳ್ಳೋದಕ್ಕೆ ನೀನು ಆಜ್ಞೆಯನ್ನು ಕೊಟ್ಟು ಅನುಜ್ಞೆಯನ್ನು ಕೊಟ್ಟು ಮುಂದುವರಿ ಅಂತ ನೀನೇನಾದರೂ ಹೇಳಿದರೆ ಸನ್ಯಾಸ ತೆಗೆದುಕೊಂಡ ಮೇಲೆ ಇಲ್ಲೇ ಪಾಜಕದಲ್ಲೋ ಉಡುಪಿಯಲ್ಲೋ ಇದ್ದಾಗ ಸಂಚಾರ ಕ್ರಮದಲ್ಲಿ ನಿನ್ನ ಕಣ್ಣಿಗೆ ನಾನು ಯಾವಾಗಲಾದರೂ ಕಾಣಿಸಿಕೊಳ್ತೀನಿ ನೀನು ಸನ್ಯಾಸ ಕೊಡೋದಕ್ಕೆ ನನ್ನ ಅನುಜ್ಞೆ ಕೊಡಲಿಲ್ಲವೋ ನಾನು ಇನ್ನು ಮುಂದೆ ನಿನ್ನ ಕಣ್ಣಿಗೆ ಕಾಣಿಸ್ಕೊಳ್ಳೋದಿಲ್ಲ ಏನಾದರೂ ಮಾಡು ಅಂತಂದ್ಬಿಟ್ಟು ಭಾರಿ ದ್ವಂದ್ವಕ್ಕೆ ಸಿಕ್ಕಾಕಿಸ್ಬಿಡ್ತಾರೆ
ಇದು ಮತ್ತೆ ಈ ರೀತಿ ಸಂದರ್ಭಕ್ಕೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡಾಗ ಇನ್ನೇನು ಮಾಡೋಕ್ಕಾಗತ್ತೆ. ಇದಿ ಪ್ರವಾಣೇತನ ಏಕದಾಹಿದಭ್ಯ ದರ್ಶನಂ ತಸ್ಯ ಮೃತೇನ ನಿದರ್ಶನಂ ವಿಚಿಂತ್ಯ ಪರ್ಯಾಕುಲಿತ ಚಿಕೀರ್ಷಿತಂ ಸುತಸ್ಯ ಕೃಚ್ಛಾನ್ಯರುಡನ್ನ ಸಾ ಶುಭ. ತುಂಬ ಸುಂದರವಾಗಿ ಬರೀತಾರೆ. ತಾಯಿಗೆ ಮಗನನ್ನು ಬಿಟ್ಟುಕೊಟ್ಟಿರೋದು ಬಹಳ ಕಷ್ಟ. ಸನ್ಯಾಸಿ ಆಗಿ ಎಲ್ಲ ಆದರೂ ಆದರೂ ಕೂಡ ಆದರೆ ಸನ್ಯಾಸಿ ಆಗಿ ಆದರೂ ಒಂದು ಕಡೆ ಕಡೆ ಪಕ್ಷ ದರ್ಶನವಾದರೂ ಸಿಗತ್ತೆ. ಆ ದರ್ಶನವೇ ಇಲ್ಲದೆ ಅವರು ಪೂರ್ಣವಾಗಿ ನಮ್ಮ ಕರ್ಣ ಕಣ್ಮರೆ ಆಗಿಬಿಡ್ತಾನೆ ಅಂತಂದರೆ ಅದು ಮೃತೇರ್ ನಿದರ್ಶನ, ಅಂದರೆ ಮರಣಕ್ಕೆ ಆಗೋಗ್ಬಿಡುತ್ತೆ. ಆದ್ದರಿಂದ ನಾವು ಬದುಕಿದ್ದಾದರೂ ಏನು ಪ್ರಯೋಜನ ಅನ್ನುವ ಕಾರಣಕ್ಕೆ ಬಹಳ ಒಂದು ಇಕ್ಕಟ್ಟಿಗೆ ಸಿಕ್ಕಿಬಿದ್ದು ತಾಯಿ ಅನುಜ್ಞೆಯನ್ನು ಮತ್ತೆ ಮಾತಿನಿಂದ ನೇರವಾಗಿ ಹೇಳಲ್ಲ, ನ್ಯರುಣತ್ ನ ಸಾ ಶುಭ ಅಂತ ಹಾಕ್ತಾರೆ. ಅಂದರೆ ಅವನ ವಾಸುದೇವಾಚಾರ್ಯರಿಗೆ ಸನ್ಯಾಸವನ್ನು ಸ್ವೀಕಾರ ಮಾಡುವಂತಹ ಕ್ರಮಕ್ಕೆ ತಾನು ಅಡ್ಡಿ ಬರಲಿಲ್ಲ ಅಂತ. ತಾಯಿಯ ವ್ಯಾಮೋಹ ಅಂತ ಅನ್ನೋದು ಅರ್ಥ ಮಾಡ್ಕೋಬೇಕು. ಆ ಸಂದರ್ಭದಲ್ಲಿ ಯಾವುದೇ ಕೂಡ ಮಕ್ಕಳಿಗೆ ತಮ್ಮ ತಾಯಿಗೆ ಮಕ್ಕಳ ಮೇಲೆ ಮಕ್ಕಳಿಗೆ ತಾಯಿ ಮೇಲೆ ಅದು ಪ್ರೀತಿ ಇರೋದು ಸಹಜ. ಆದರೆ ಈ ರೀತಿ ಒಂದು ಸಂದರ್ಭದಲ್ಲಿ ಬಿಟ್ಟುಕೊಡೋದು ಬಹಳ ಕಷ್ಟವಾಗುತ್ತೆ. ಆದ್ದರಿಂದ ಸದಾಕಾಲ ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ಯಥಾಶಕ್ತಿ ನಮ್ಮಲ್ಲಿ ಇವಾಗ ಲೌಕಿಕವಾಗಿ ನಾವು ನೋಡಿಕೊಂಡ್ರೆ ಸನ್ಯಾಸ ತಗೊಳ್ಳುವಂಥ ದೊಡ್ಡ ಕ್ರಮ, ಅದು ದೊಡ್ಡ ಧರ್ಮಶಾಸ್ತ್ರದ ಕ್ರಮ, ಅದೆಲ್ಲ ಒಂದು ಕಡೆ ಇರಲಿ. ಅದೇನಾದರೂ ಇಲ್ಲದಿದ್ದರೆ ಕನಿಷ್ಠ ಪಕ್ಷ ಯಥಾಶಕ್ತಿ ಯಥಾಸಾಧ್ಯವಾದಷ್ಟು ಕೂಡ ತಂದೆ ತಾಯಿಗಳ ಸೇವೆ ಅವರನ್ನ ಹತ್ತಿರದಲ್ಲಿ ಇಟ್ಕೊಂಡು ಅವರನ್ನ ಸೇವೆ ಮಾಡುವಂಥದ್ದು ಎಷ್ಟೆಷ್ಟು ಸಾಧ್ಯವೋ ಅಷ್ಟು ಮಾಡಲೇಬೇಕಾಗಿರುವಂಥದ್ದು ಧರ್ಮಶಾಸ್ತ್ರದ ಕ್ರಮ ಕೂಡ ಹೌದು. ಹಾಗೆ ಯಥಾಶಕ್ತಿ ಅದನ್ನು ಮಾಡುವುದು ಪ್ರಿಯಕರ ಆಗಿರುವಂಥ ಒಂದು ಸೇವೆಯೂ ಹೌದು ಅಂತ. ತಂದೆ ತಾಯಿಗಳ ಋಣ ಅವರ ಮಾಡಿರುವಂಥ ಅವರ ಉಪಕಾರವನ್ನು ನಾವು ಸ್ಮರಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ಎಷ್ಟು ಜನ್ಮವೆಲ್ಲರೂ ಅದನ್ನು ಮಾಡ್ತಾನೆ ಇರಬೇಕಾಗತ್ತೆ. ಆದ್ದರಿಂದ ಯಥಾಶಕ್ತಿ ಎಷ್ಟು ಸಾಧ್ಯವೋ ಆ ತಂದೆ ತಾಯಿಗಳ ಮನಸ್ಸನ್ನು ನೋಯಿಸದ ಹಾಗೆ ಸಾಧ್ಯವಾದಷ್ಟು ಇದು ಮಾಡಬೇಕು ಅಂತ ಒಂದು ವಿಚಾರ. ಇಲ್ಲಾದರೆ ಧರ್ಮಶಾಸ್ತ್ರದ ಪ್ರಕಾರವೇ ಸನ್ಯಾಸವನ್ನು ಸ್ವೀಕಾರ ಮಾಡುತ್ತಿರುವಂತಹ ಮತ್ತೆ ಒಬ್ಬ ತಮ್ಮ ತಾಯಿ ಒಬ್ಬರ ತಂದೆ ತಾಯಿಗೆ ಅಷ್ಟೇ ಅಲ್ಲ, ಇಡೀ ಲೋಕಕ್ಕೆ ಉಪಕಾರ ಮಾಡಿರುವಂತಹ ಒಂದು ಶ್ರೇಷ್ಠವಾದ ದೀಕ್ಷೆಯನ್ನು ಇಟ್ಕೊಂಡಿರುವ ಕಾರಣಕ್ಕಾಗಿ ಶ್ರೀಮದ್ ಆಚಾರ್ಯರಾಗುವಂತಹ ವಾಸುದೇವಾಚಾರ್ಯರಿಗೆ ಇದು ಒಂದು ಒಂದು ನಿದರ್ಶನದಿಂದ ಅವರು ಹೊರಗೆ ಬರಬೇಕಾಯಿತು ಅಂತ ಅಂದ್ಬಿಟ್ಟು ತಾಯಿಯನ್ನು ಕೂಡ ಅವರಿಗೆ ಮನಸ್ಸಿಗೆ ಬರದಿದ್ದವೂ ಕೂಡ ಒಪ್ಪಿಗೆ ಕೊಡುವ ಹಾಗೆ ಒಪ್ಪಿಸಿಕೊಂಡು ಸನ್ಯಾಸವನ್ನು ಸ್ವೀಕಾರ ಮಾಡೋದಕ್ಕೆ ಹೊರಟರು ಅಂತ ಬರುತ್ತೆ. ಇನ್ನ ಇಬ್ಬರು ಕೂಡ ತಾಯಿ ತಂದೆಗಳು ಇಬ್ಬರು ಕೂಡ ಒಂದು ಅರ್ಥದಲ್ಲಿ ಅನುಜ್ಞೆಯನ್ನು ಕೊಟ್ಟ ಮೇಲೆ ಪೂರ್ಣ ಮನಸ್ಸಿನಲ್ಲಿ ಇರಬಹುದು ಆದರೂ ಕೂಡ ಅನುಜ್ಞೆಯನ್ನು ಕೊಟ್ಟ ಮೇಲೆ ವಾಸುದೇವಾಚಾರ್ಯರು ಮತ್ತೆ ಗುರುಗಳ ಹತ್ರ ಬಂದುಬಿಟ್ಟು ಶ್ರೇಷ್ಠವಾದ ಕಲ್ವ ಭಜದ್ವರಾಶ್ರಮಂ ಸಮಸ್ತ ಶ್ರಮಭಾಕ್ ಸುರೇಶ್ವರ, ಎಲ್ಲ ಆಶ್ರಮಗಳನ್ನು ಸದಾಕಾಲ ಧಾರಣೆ ಮಾಡಿರುವಂತಹ ವಾಯುದೇವರ ಅವತಾರವಾಗಿರುವಂತಹ ವಾಸುದೇವ ಆಗಿನ ಕಾಲದಲ್ಲಿ ವಿಶೇಷವಾಗಿ ವರಾಶ್ರಮವಾಗಿರುವಂತಹ ಸನ್ಯಾಸವನ್ನು ಸ್ವೀಕಾರ ಮಾಡಿದರು ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅದು ಶ್ರೇಷ್ಠವಾದ ಒಂದು ಸನ್ಯಾಸವನ್ನು ಸ್ವೀಕಾರ ಮಾಡುವಂತಹ ಕ್ರಮವನ್ನು ಎಲ್ಲ ಹೇಳ್ತಾರೆ. ಆ ಒಂದು ಶ್ರೇಷ್ಠವಾದ ಸನ್ಯಾಸವನ್ನು ಧಾರಣೆ ಮಾಡಿದ ಮೇಲೆ ಅವರಿಗೆ ಪ್ರಣವೋದ್ಯಪದೇಶವನ್ನು ಮಾಡ್ತಾರೆ. ಅನಂತ ಮಾತ್ರಾಂತ ಉದಾಹರಂತಿ ಯಂ ತ್ರಿಮಾತ್ರ ಪೂರ್ವಂ ಪ್ರಣವೋಚ್ಚಯಂ ಬುಧಾಹ ತದಾ ಭವದ್ ಭಾವಿ ಚತುರ್ಮುಖಾಕೃತಿರ್ ಜಪಾಧಿಕಾರಿ ಯತಿರಸ್ಯ ಸೂಚಿತ. ಅಚ್ಯುತ ಪ್ರೇಕ್ಷಾಚಾರ್ಯರು ಸನ್ಯಾಸದ ಕ್ರಮದಲ್ಲಿ ಬರುವ ಹಾಗೆ ಇವರಿಗೆ ಒಂದು ಶ್ರೇಷ್ಠವಾದ ಪ್ರಣವ ಮಂತ್ರದ ಉಪದೇಶವನ್ನು ಮಾಡಬೇಕು. ಅಂದರೆ ಎಲ್ಲರಿಗೂ ಪ್ರಣವ ಮಂತ್ರದ ಒಂದು ಅನ್ವೇಷಣೆ ಮಾಡುವಂಥದ್ದು ಬೇರೆ ಬೇರೆ ಕ್ರಮದಲ್ಲಿರುತ್ತೆ. ವಟುಗಳಿಗೆ ಬ್ರಹ್ಮಚಾರಿಗಳಿಗೆ ಅವ್ರಿಗೂಂಥ ಒಂದು ಉಪಾಸನವನ್ನಿರುತ್ತೆ. ಯತಿಗಳಾದವರಿಗೆ ಪ್ರಣವೋಪಾಸನೆ ಅತ್ಯಂತ ವಿಶಿಷ್ಟವಾಗಿರುವಂಥ ಕ್ರಮ ಇಲ್ಲಿ. ಆದ್ದರಿಂದ ಸಾಮಾನ್ಯವಾಗಿ ಪ್ರಣವ ಅಂತಂದರೆ ಅರ್ಥ ಮಾಡ್ಕೋ, ಪ್ರಣವ ಅಂದರೆ ಓಂಕಾರ. ಓಂಕಾರ ಅಂತಂದರೆ ಕೇಳೋದಕ್ಕೆ ಒಂದು ಅಕ್ಷರ ಅಂತ ಅನ್ಸುತ್ತೆ, ಓಂ ಅನ್ನುವಂಥ ಒಂದು ಅಕ್ಷರ, ಓಂಕಾರ ಅಂತ ಒಂದು ಅಕ್ಷರ ಅಂತ ಅನ್ಸುತ್ತೆ. ಬಿಡಿಸಿ ನೋಡಿದರೆ ಆ ಉ ಮ ಮೂರು ಅಕ್ಷರಗಳ ಸಂಯೋಗ ಅಂತ ಅನ್ನುವಂಥ ಅರ್ಥ ಬರುತ್ತೆ. ಮಾತ್ರ ಅದರಲ್ಲೂ ಬಿಡಿಸಿ ನೋಡಿದರೆ ಮತ್ತೆ ನಾದ ಬಿಂದು ಘೋಷ ಶಾಂತ ಅತಿಶಾಂತ ಅನ್ನುವಂಥ ಐದು ಮತ್ತೆ ಭಾಗಗಳನ್ನು ವಿಂಗಡಿಸಿ ಎಂಟು ಅಕ್ಷರಗಳಂತ ಕರೀತಾರೆ. ಅದರಿಂದ ಪ್ರಣವ ಮಂತ್ರಕ್ಕೆ ಅಷ್ಟಮಹಾಮಂತ್ರಗಳಲ್ಲಿ ಬರುವಂತಹ ಶ್ರೇಷ್ಠವಾದ ಮೊಟ್ಟ ಮೊದಲ ಮಂತ್ರ, ಅದು ಅಷ್ಟಮಾತ್ರಿಕೆಗಳಲ್ಲಿರುವಂತಹ ಮಂತ್ರ ಅಂತ ಅದನ್ನ ಅರ್ಥದಲ್ಲಿ ಹೇಳ್ತಾರೆ. ಅದರಿಂದ ಪ್ರಣವ ಅಂದರೆ ಓಂಕಾರಕ್ಕೆ ಎಂಟು ಭಾಗಗಳು ಅಂತ ಅರ್ಥ ಬರುತ್ತೆ. ಈ ಎಂಟು ಭಾಗಗಳಲ್ಲದೆ ಇಷ್ಟಂತೂ ನಾವು ಜ್ಞಾನಾಧಿಕಾರಿಗಳು ಕೇವಲ, ಆದರೆ ರುಜುಗಣಸ್ಥರಿಗೆ ಬ್ರಹ್ಮ ಚತುರ್ಮುಖ ಬ್ರಹ್ಮ ವಾಯುದೇವರು ಇತ್ಯಾದಿಗಳಿಗೆ ಸದಾಕಾಲ ಈ ಓಂಕಾರದ ಅನಂತ ಮಾತ್ರಗಳನ್ನು ಅನಂತ ಮಾತ್ರಾಂತ ಉದಾಹರಂತಿ ಎಂ ಯತಿಗಳಿಗೆ ಅಂತಲೇ ಹೇಳ್ತಾರೆ. ಆದರೂ ಕೂಡ ರುಜುಗಳಿಗೆ ವಿಶೇಷವಾಗಿ ಅನಂತ ಮಾತ್ರಗಳಿಂದ ಆ ಪ್ರಣವೋಪಾಸಕನೆಯನ್ನು ಮಾಡ್ತಾ ಅದರ ಮೂಲಕ ಭಗವಂತನ ಆರಾಧನೆ ಮಾಡ್ತಾರೆ. ಅಂದರೆ ಅನಂತ ಮಾತ್ರ ಅನಂತ ಅಕ್ಷರಗಳಿಂದ ತುಂಬಿರುವಂತಹ ಓಂಕಾರವನ್ನು ಅವರು ಆ ರೀತಿ ಅವರು ಅದನ್ನು ಒಂದು ಅನುಷ್ಠಾನದಲ್ಲಿ ಇಟ್ಕೊಂಡಿರ್ತಾರೆ. ಆ ರೀತಿ ಭಗವಂತನನ್ನು ಚಿಂತನೆ, ಅನಂತ ರೂಪಗಳಿರುವಂತಹ ಭಗವಂತನನ್ನ ಅನಂತ ಮಾತ್ರೆಗಳಿಂದ ತುಂಬಿರುವಂತಹ ಓಂಕಾರದಿಂದ ಅವರು ಚಿಂತನೆ ಮಾಡ್ತಾರೆ ಅನ್ನುವಂಥ ವಿಶೇಷವಾದ ಸಂದರ್ಭ. ಆ ಒಂದು ಓಂಕಾರವನ್ನು ಇಲ್ಲಿ ಜಪಾಧಿಕಾರಿಯನ್ನಾಗಿ ಮಾಡಿದರು ಅಂತಂದ್ಬಿಟ್ಟು, ಯಾರು
ಸಾಕ್ಷಾತ್ ಭಾವಿ ಚತುರ್ಮುಖನಾಗಿರುವಂತಹ ವಾಯುದೇವರ ಅವತಾರವಾಗಿರುವಂತಹ ವಾಸುದೇವರಿಗೆ ಆ ರೀತಿ ಅವರು ಜಪಾಧಿಕಾರಿಯನ್ನು ಮಾಡಿ ಒಂದು ಶ್ರೇಷ್ಠವಾದ ಸನ್ಯಾಸ ನಾಮವನ್ನು ಕೊಟ್ಟರು. ಸನ್ಯಾಸಿಗಳಾದ ನಂತರ ಹಿಂದಿನ ನಾಮವನ್ನು ತ್ಯಜಿಸಿ ಮುಂದೆ ಒಂದು ಶ್ರೇಷ್ಠವಾದ ಒಂದು ನಾಮವನ್ನು ಕೊಡಬೇಕು. ಅಲ್ಲಿ ಕೊಡ್ತಾರೆ, ಗುಣೋ ಗುಣಾನುರೂಪೋನ್ನತಿ ಪೂರ್ಣಬೋಧ ಇತ್ಯಮುಷ್ಯ ನಾಮ ದ್ವಿಜವೃಂದ ವಂದಿತ ಉದಾಹರದ್ ಭೂರಿ ಯಶಾಹಿ ಕೇವಲಂ ನ ಮಂತ್ರವರ್ಣ ಸಚ ಮಂತ್ರವರ್ಣಕಃ. ಸಕಲ ವರ್ಣ ಸಕಲ ಮಂತ್ರಗಳಿಂದ ಪ್ರತಿಪಾದ್ಯನಾಗಿರುವಂತಹ ಎಲ್ಲ ಶ್ರೇಷ್ಠವಾದ ಜ್ಞಾನವನ್ನು ತಾವೇ ಪಡೆದುಕೊಂಡಿರುವಂತಹ, ಆದ್ದರಿಂದ ಪೂರ್ಣವಾದ ಜ್ಞಾನ ಅಂದರೆ ಮತಿ ಪ್ರಮತಿ ಮತ್ತು ಬೋಧ ಆದ್ದರಿಂದ ತುಂಬಿರುವಂತಹ ಕಾರಣದಿಂದ ಇವರಿಗೆ ಪೂರ್ಣಬೋಧರು ಅನ್ನುವಂಥ ಒಂದು ಶ್ರೇಷ್ಠವಾದ ಅನ್ವರ್ಥನಾಮವನ್ನು ಅಲ್ಲಿಗೆ ಸನ್ಯಾಸದಲ್ಲಿ ಇಟ್ಟರು ಅಂತಂದ್ಬಿಟ್ಟು. ಪೂರ್ಣಬೋಧ ಅನ್ನುವಂಥದ್ದು ಅಚ್ಯುತ ಪ್ರೇಕ್ಷರೇನೋ ಅದನ್ನು ನೈಜವಾಗಿ ಅವರನ್ನು ನೋಡಿ ಒಳ್ಳೆಯ ಜ್ಞಾನವನ್ನು ಹೊಂದಿರುವಂತಹ ಒಬ್ಬ ಶಿಷ್ಯ ಅಂತಂದ್ಬಿಟ್ಟು ಆ ಅರ್ಥದಲ್ಲಿ ಕೊಟ್ಟರು. ನಿಜ, ಸೂಕ್ಷ್ಮವಾಗಿ ನೋಡಿದರೆ ಬಳಿತ್ತ ಸೂಕ್ತದಲ್ಲಿ ಬರುವಂತಹ ಮಾತು ಅದೇ, ದಶಪ್ರಮತಿಂ ಜನಯಂತ ಯೋಷಾಣ ಅಂತ ಮಾತು ಬರುತ್ತೆ. ದಶಪ್ರಮತಿ ಅಂತ ಕರೀತಾರೆ ಅಂತಂದ್ಬಿಟ್ಟು. ದಶ ಅಂತಂದರೆ ಸಂಸ್ಕೃತದಲ್ಲಿ ಅಥವಾ ಅಧ್ಯಾತ್ಮ ಸಾಹಿತ್ಯದಲ್ಲಿ ದಶ ಅಂದರೆ ಹತ್ತು ಅಂತ ಅಷ್ಟೇ ಅಲ್ಲ, ಪೂರ್ಣ ಅಂತ ಅರ್ಥ ಬರುತ್ತೆ. ಪ್ರಮತಿ ಅಂದರೆ ಜ್ಞಾನ ಅಥವಾ ಬೋಧ. ಆದ್ದರಿಂದ ವೇದದಲ್ಲಿ ಪ್ರತಿಪಾದ್ಯವಾಗಿರುವಂತಹ ವಾಯುದೇವರ ದಶಪ್ರಮತಿ ಎನ್ನುವಂಥ ಅರ್ಥದಲ್ಲಿ ಅದೇ ಅರ್ಥವನ್ನು ಹೊಂದುವ ಹಾಗೆ ಪೂರ್ಣ ಪ್ರಜ್ಞ ಅನ್ನುವಂಥ ಪೂರ್ಣ ಬೋಧ ಪೂರ್ಣ ಪ್ರಜ್ಞ ಅನ್ನುವಂಥ ಅರ್ಥವನ್ನು ಅಚ್ಯುತ ಪ್ರೇಕ್ಷರು ಕೊಟ್ಟರು ಅನ್ನೋದಕ್ಕೆ ಎಷ್ಟು ಸ್ವಾರಸ್ಯ ಅಂತ ಅನಿಸುತ್ತೆ. ಇದೆಲ್ಲವೂ ಕೂಡ ಭಗವಂತನ ಸಂಕಲ್ಪ. ಯಾಕಂದರೆ ಅವತ್ತಿನ ಕಾಲಕ್ಕೆ ಅಚ್ಯುತ ಪ್ರೇಕ್ಷರಿಗೆ ಇವರು ವಾಯುದೇವರ ಅವತಾರವಂತ ಅವರೂ ಹೇಳಿರಲಿಲ್ಲ, ಇವ್ರಿಗೂ ತಿಳಿದಿರಲಿಲ್ಲ. ಆಗಿನ ಕಾಲಕ್ಕೆ ಒಳ್ಳೆ ಶ್ರೇಷ್ಠವಾದ ಯತಿ ಸನ್ಯಾಸ ಕೊಟ್ಟಿರುವಂಥ ಒಬ್ಬ ಚಿಕ್ಕ ಬಾಲಕನಿಗೆ ಸನ್ಯಾಸವನ್ನು ಕೊಟ್ಟಿದ್ದಾರೆ, ಒಳ್ಳೆಯ ಹೆಸರು ಭಗವಂತನ ಹೆಸರು ಚಿಂತನೆ ಮಾಡಿರೋಣ ಅಂತಂದ್ಬಿಟ್ಟು ಪೂರ್ಣಬೋಧ ಅಂತ ಇಟ್ಟಿದ್ದಾರೆ. ಅದು ಎಷ್ಟು ಅನ್ವರ್ಥನಾಮ ಅನ್ನುವುದನ್ನು ಯೋಚನೆ ಮಾಡಿದ್ರೆ ಇವೆಲ್ಲವೂ ಕೂಡ ಹರಿಯ ಚಿತ್ತ ಹರಿ ಸಂಕಲ್ಪ ಅನ್ನುವಂಥದ್ದು ನಮಗೆ ತಿಳಿಯುತ್ತೆ. ಒಳ್ಳೆ ಶ್ರೇಷ್ಠವಾದ ಯತಿ ಚರ್ಯಗಳನ್ನೆಲ್ಲ ಮಾಡಿಕೊಂಡು ಆ ಅಚ್ಯುತ ಪ್ರೇಕ್ಷರು ಗುರುಗಳು ತಾವು ಶಿಷ್ಯನಿಗೆ ಯತಿಯಾಶ್ರಮವನ್ನು ಕೊಟ್ಟಿದ್ದಾರೆ, ಯತಿ ಧರ್ಮವನ್ನೆಲ್ಲ ಹೇಳಿಕೊಡೋಣ ಅಂತ ಹೋಗಕ್ಕೆ ಅಂತ ಹೋದರೆ ಆ ವಾಸುದೇವಾಚಾರ್ಯರು ಪೂರ್ಣಬೋಧ ತೀರ್ಥರಾದ ಮೇಲೆ ಅವರು ಮಾಡುವಂತಹ ಯತಿಯಾಶ್ರಮದ ಒಂದು ಕಾರ್ಯಕ್ರಮ ಕಲಾಪಗಳನ್ನು ನೋಡಿ ಏನು ಅದ್ಭುತವಾಗಿ ಮಾಡ್ತಾ ಇದ್ದಾರೆ, ಇವರಿಂದ ನಾನು ಕಲಿಬೇಕು ಅಂತ ಅವ್ರ ಚಿಂತನೆ ಬಂತಂತೆ. ಯಾಕಂದರೆ ಅವ್ರಿಗೇನು ಯತ್ಯಾಶ್ರಮ ಅನ್ನೋದು ಹೊಸದಾಗಿ ಪರಿಚಯ ಮಾಡಿಕೊಟ್ಟಿದ್ದಂತೇನೇನಲ್ಲ, ಅವರಿಗೆ ಸದಾ ಸಮಸ್ತಾಶ್ರಮ ಭಾಕ್ ಅಂತ ಮೊದಲೇ ಬಂದಿತ್ತಲ್ಲ, ಆ ರೀತಿ ಸಕಲವೂ ಬಲ್ಲವರು. ಆದ್ದರಿಂದ ಯತ್ಯಾಶ್ರಮ ಸ್ವೀಕಾರ ಅನ್ನುವಂಥ ಒಂದು ನೆಪ ಅದು ಒಂದು ಕ್ರಿಯಾಕಲಾಪಗಳನ್ನು ಆಗಬೇಕಾಗಿತ್ತು, ಸನ್ಯಾಸ ವಿಧಿ ಅಂತ ಆಗಬೇಕಾಗಿತ್ತು. ಅದನ್ನು ಮುಗಿಸ್ಕೊಂಡ ತಕ್ಷಣ ಪೂರ್ಣವಾದ ಸನ್ಯಾಸವನ್ನು ಧಾರಣೆ ಮಾಡಿ ಅತ್ಯಂತ ಶೋಭಾಯಮಾನವಾಗಿರುವಂಥ ಅವರು ತಮ್ಮ ಕರ್ಮಗಳಲ್ಲಿ ತೊಡಗಿಕೊಂಡರು ಅಂದ್ಬಿಟ್ಟು ಅರ್ಥ. ಅಚ್ಯುತ ಪ್ರೇಕ್ಷರಿಗೆ ಒಂದು ಶ್ರೇಷ್ಠವಾದ ಸಂದರ್ಭದಲ್ಲಿ ಅನಂತಾಸನ ಅಂದರೆ ಭಗವಂತ ಅವರಿಗೆ ಸೂಚನೆಯನ್ನು ಮಾಡ್ತಾರೆ. ಮತ್ತೆ ಒಂದ್ಸಲ ದೇವಸ್ಥಾನಕ್ಕೆ ಹೋದಾಗ ಒಬ್ಬ ಪುರುಷನಿಂದ ಮತ್ತೆ ಆ ಒಂದು ಸಂದರ್ಭದಲ್ಲಿ ಅಚ್ಯುತ ಪ್ರೇಕ್ಷರ ಕೈ ಆ ಪುರುಷ ಹೇಗೆ ಮಾಡ್ತಾನೆ ಅಂದರೆ ತಮ್ಮ ಅಚ್ಯುತ ಪ್ರೇಕ್ಷರ ಕೈಯನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ಅವರ ಪಕ್ಕದಲ್ಲಿ ನಿಂತಿರುವಂತಹ ಪೂರ್ಣಬೋಧ ತೀರ್ಥರ ಮೇಲೆ ಅವರ ಭುಜದ ಮೇಲೆ ಕೈಯನ್ನು ಇಡಿಸ್ತಾರೆ. ಆ ಇಟ್ಟುಬಿಟ್ಟು ಆ ಮಾತನ್ನು ಭಗವಂತ ಆಡುವ ಮಾತನ್ನು ಆ ಪುರುಷನ ಮೂಲಕ ಆಡಿಸ್ತಾರೆ. ನೀವು ಶ್ರೇಷ್ಠವಾದ ಒಬ್ಬ ಶಿಷ್ಯರನ್ನು ಅನ್ವೇಷಣೆ ನಿಮಗೆ ಜ್ಞಾನವನ್ನು ಪಡೆಯೋ ಉದ್ದೇಶದಿಂದ ಅನ್ವೇಷಣೆಯಲ್ಲಿ ಇದ್ರಲ್ಲ, ಇದೇ ಆ ಶಿಷ್ಯ ಅಂತಂದ್ಬಿಟ್ಟು ಆ ಸಂದರ್ಭದಲ್ಲಿ ಪೂರ್ಣ ಪ್ರಜ್ಞರ ಮೇಲೆ ಅವನು ಕೈಯನ್ನು ಇಟ್ಟು ತೋರಿಸಿಕೊಡ್ತಾನೆ. ಆದ್ದರಿಂದ ಆ ಸಂದರ್ಭದಲ್ಲಿ ಅಚ್ಯುತ ಪ್ರೇಕ್ಷರಿಗೆ ಅವಾಗ ಅರಿವಾಗುತ್ತೆ, ಓಹೋ ನಾನು ಇಷ್ಟು ಕಾಲದಿಂದ ಕಾಯುತ್ತಿರುವಂತಹ ನನಗೆ ಜ್ಞಾನವನ್ನು ಉಪದೇಶ ಮಾಡುವಂತಹ ಶಿಷ್ಯ ಅಂದರೆ ಇವರೇನೋ ಅಂತಂದ್ಬಿಟ್ಟು ಅಂದಿನ ಕಾಲ ಅವರಿಗೆ ಗೊತ್ತಾಯಿತು ಅಂತ. ಅನುಗ್ರಹಂ ತಂ ಪ್ರತಿಗೃಹ್ಯ ಸಾಗ್ರಹಂ ಉದಾತ್ಮನಾಪ್ತಾಂ ಕೃತಕೃತ್ಯತಾಂ ಸ್ಮರನ್ ಅಭೂತ್ ಅಸಂಗೋಪಿ ಸ ತತ್ ಸುಸಂಗವಾನ್ ಅಭೂಷ ಅಸಂಗಭೂಷಾನ್ ಅನುಸಾಧು ಸಂಗೀತ. ಸುಂದರವಾದ ಒಂದು ಮಾತನ್ನು ಹೇಳ್ತಾರೆ ಈ ಒಂದು ಸಂದರ್ಭದಲ್ಲಿ ಹೇಳಬೇಕು ಅಂತ ಅಂದ್ಕೋತಾ ಇದ್ದೆ. ಸನ್ಯಾಸಿಗಳಿಗೆ ಸಾಧಾರಣವಾಗಿ ಬೇರೆ ಎಲ್ಲವನ್ನೂ ಬಿಟ್ಟು ವಿರಕ್ತಿ ಇರುತ್ತೆ. ಯಾವ ಮತ್ತೆ ಸಂಸಾರದಲ್ಲಿ ಯಾವ ಜೀವಿಗಳ ಜೊತೆನೂ ತೊಡಗಿಕೊಂಡು ಬಹಳ ಒಂದು ಬಾಂಧವ್ಯ ಅಥವಾ ಒಂದು ಗೆಳೆತನ ಆ ರೀತಿ ಮಾಡುವಂಥದ್ದು ಕ್ರಮ ಅಲ್ಲ. ಸನ್ಯಾಸಿಗಳಿಗೆ ಸದಾಕಾಲ ವಿರಕ್ತಿ ಇರಬೇಕು, ಲೋಕದ ಜನಗಳ ಜೊತೆಗೆ ಅತ್ಯಂತ ಎಚ್ಚರದಿಂದ ದೂರದಲ್ಲಿ ಇರಬೇಕು. ಅವ್ರು ಯಾರನ್ನು ತುಂಬ ಹತ್ತಿರದಲ್ಲಿ ಹಚ್ಚಿಕೊಂಡು ಒಂದು ಪರಿವಾರತೆಯ ಬಹಳ ಇದು ಮಾಡುವಂಥದ್ದೆಲ್ಲ ಸಂದರ್ಭ ಅಲ್ಲ. ಅಂದರೆ ಅವರಿಗೆ ಅಸಂಗದಲ್ಲಿ ಇರಬೇಕು ಅಂತ, ಯಾವುದರ ಯಾವ ಸಂಘವನ್ನು ಎಲ್ಲವನ್ನೂ ಸಂಘವನ್ನು ಬಿಟ್ಟು ಇರಬೇಕು ಅಂತ. ಆದರೆ ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯ ಆಗಿರುವಂಥ ಪೂರ್ಣ ಪ್ರಜ್ಞರ ಒಂದು ಸಂಘದಲ್ಲಿ ಬಂದ ಮೇಲೆ ಅವರಿಗೆ ಅದೆಷ್ಟು ಅಭಿಮಾನ ಉಂಟಾಯಿತು ಅಂತಂದರೆ ಪೂರ್ಣ ಪ್ರಜ್ಞರನ್ನು ಬಿಟ್ಟಿರೋದಕ್ಕೆ ಸಾಧ್ಯವಾಗೋದಿಲ್ಲ ಅನ್ನುವಷ್ಟು ಅಂತ ಅಭಿಮಾನ ಮತ್ತು ಪ್ರೀತಿಗಳು ಅವರಿಗೆ ಬಂದುಬಿಡ್ತವೆ. ಅದನ್ನು ಹೇಳ್ತಾರೆ, ಆದರೆ ಅದು ಈ ಸಂದರ್ಭದಲ್ಲಿ ಅದು ತಪ್ಪಾಗಲಿಲ್ಲ. ಯಾಕೆ ಅಂತಂದರೆ ಅಸಂಗಭೂಷ ನಾನು ಸಾಧು ಸಂಗೀತ, ನಿಜವಾಗಲೂ ಸಾಧುಗಳು ಅಂತ ಅಸಂಗವನ್ನು ದೊರೆದು ಅವರು ತೊಟ್ಟವರು ಅಂತಂದರೆ ಅವರಿಗೆ ಅರ್ಥ ಅವರು ಎಲ್ಲವನ್ನೂ ಬಿಟ್ಟವರು ಅಂತಲ್ಲ,
ಎಲ್ಲಾ ಲೋಕದ ಮತ್ತೆ ವ್ಯಾಮೋಹಗಳನ್ನ ಆಮಿಷಗಳನ್ನೆಲ್ಲ ಬಿಟ್ಟು ಶ್ರೇಷ್ಠವಾದ ಸಜ್ಜನರ ಸಂಘವನ್ನ ಪಡೆದವರು ಅಂತ ಅಂದ್ಬಿಟ್ಟು. ಆದ್ರಿಂದ ಸಜ್ಜನರ ಸಂಘ ಅನ್ನುವಂಥದ್ದು ಅದೇ ನಮ್ಮ ಅರ್ಥಾತ್ ಸತ್ಸಂಗ. ಅದು ಬಹಳಷ್ಟು ಅದ್ಭುತವಾಗಿರುವಂತಹ ಒಂದು ವಿಚಾರ. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಸತ್ಸಂಗದಲ್ಲಿ ಇರಬೇಕು. ಆದ್ರಿಂದ ಪರಸ್ಪರವಾಗಿ ಎಲ್ಲರೂ ಕೂಡ ಒಬ್ಬರಿಗೊಬ್ಬರು ಆ ಗುಣ ಭಗವಂತನ ಗುಣ ರೂಪಗಳನ್ನೆಲ್ಲ ತಿಳಿಸಿಕೊಂಡು ಅವರಿಂದ ಒಬ್ಬರಿಂದ ಇನ್ನೊಬ್ಬರು ಪ್ರಚೋದನೆಯನ್ನು ಮಾಡಿಕೊಂಡು ಎಲ್ಲರೂ ಉದ್ಧಾರವಾಗುವಂತಹ ಶ್ರೇಷ್ಠವಾದ ಮಾರ್ಗ ಅದು. ಆದ್ರಿಂದ ಅಸಂಗದಲ್ಲಿ ಇದ್ದವರಿಗೂ ಕೂಡ ಶ್ರೇಷ್ಠವಾದ ಸಾಧುಗಳ ಸಂಘ ಅದು ಶ್ರೇಷ್ಠವಾಗಿರೋದೇ ಅದು 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 ನಿಜವಾಗ್ಲೂ ಅದು ಡಿಸೈರಬಲ್ ಅನ್ನುವಂಥದ್ದಾಗತ್ತೆ ಅಂತ ಅಭಿಪ್ರಾಯ ಹೇಳ್ತಾರೆ. ಆದ್ರಿಂದ ನಾವು ಕೂಡ ಎಲ್ಲಿ ಸನ್ಯಾಸದಲ್ಲಿರುವಂತಹ ಶ್ರೇಷ್ಠ ಯತಿಗಳ ಸಂಘಕ್ಕೆ ನಾವು ಬರದೇ ಇರಬಹುದು. ಕನಿಷ್ಠ ಪಕ್ಷ ನಮ್ಮ ನಮ್ಮಲ್ಲಿ ಯಾರ್ಯಾರು ಸಜ್ಜನರು ಅಂತ ಯಾರು ಇದ್ದಾರೋ ಅವರ ಜೊತೆಗೆ ನಾವು ಸತ್ಸಂಗವನ್ನು ಬೆಳೆಸಿಕೊಂಡು ಅವರಿಂದ ನಾವೇನಾದರೂ ಒಂದು ನಾಲ್ಕು ವಿಚಾರವನ್ನು ವಿನಿಮಯ ಮಾಡಿಕೊಂಡು ಅರ್ಥ ಮಾಡಿಕೊಂಡು ನಾವು ಕಲಿತು ಅವರು ಕಲಿಸಿಕೊಟ್ಟು ಏನಾದರೂ ಮಾಡ್ತಾ ಹೋದರೆ ಅದರಿಂದ ಅದಕ್ಕಿಂತ ಇನ್ನೇನು ಅದು ಅದೇ ನಿಜವಾದ ಸಂಘವನ್ನು ಅದನ್ನು ಬಯಸಬೇಕು ಅನ್ನುವಂಥ ಅಭಿಪ್ರಾಯವನ್ನು ಸುಭದ್ರ ವಿಜಯದಲ್ಲಿ ನಮಗೆ ತಿಳಿಸುವಂಥ ಸ್ವಾರಸ್ಯ ಇದನ್ನು ಕಾಣಿಸ್ಕೊತೆ. ಹಾಗೆ ಸರಿ, ಮುಂದೆ ಒಂದು ಪ್ರಸಂಗ ಬರುತ್ತೆ. ಗಂಗಾ ಸ್ನಾನದ ಒಂದು ಪ್ರಸಂಗ ಬರುತ್ತೆ. ಪೂರ್ಣಪ್ರಜ್ಞಾಚಾರ್ಯರು ಪೂರ್ಣಪ್ರಜ್ಞ ತೀರ್ಥರು ಅಚ್ಯುತ ಪ್ರೇಕ್ಷರಲ್ಲಿ ತಮ್ಮ ಕೋರಿಕೆಯನ್ನು ಕೇಳ್ತಾರೆ. ಸನ್ಯಾಸ ಆಯಿತು, ಇನ್ನು ಮುಂದೆ ನಾನು ಇಲ್ಲೇ ಮಠದಲ್ಲಿ ಇದ್ದುಬಿಡ್ತೀನಿ ಅವೆಲ್ಲ ಅಲ್ಲ. ಸನ್ಯಾಸಿಗಳಿಗೆ ಒಂದು ಸ್ಥಾನದ ಇರುವಂಥದ್ದು ವಿಹಿತ ಅಲ್ಲ. ಧರ್ಮಶಾಸ್ತ್ರದ ವಿರುದ್ಧ ಎಲ್ಲ ಕಡೆ ಸಂಚಾರ ಮಾಡ್ತಿರ್ಬೇಕು, ಸದಾಕಾಲ ಸಂಚಾರಿಗಳಾಗಿರ್ಬೇಕು ಅಂತ. ಒಂದು ಕಡೆ ಒಂದು ಮಠವನ್ನು ಮಾಡಿಕೊಂಡು ಅಲ್ಲೇ ಹೂಡಿಬಿಡೋದು ಅಂತ ಬಿಡಾರ ಹೂಡಿಬಂದು ಅದೆಲ್ಲ ಕ್ರಮ ಅಲ್ಲವೇ ಅಲ್ಲ. ಸನ್ಯಾಸಿಗಳು ಸದಾ ಸಂಚಾರ ವಿಹಿತ ಅಂತ. ಆದ್ದರಿಂದ ನಾನು ಸಂಚಾರದ ಮೇಲೆ ಹೋಗಿ ನಾನು ಗಂಗಾ ಸ್ನಾನವನ್ನು ಮಾಡಬೇಕು ಅಂತಂದ್ಬಿಟ್ಟು ಗುರುಗಳ ಹತ್ರ ಪ್ರಾರ್ಥನೆ ಮಾಡ್ಕೋತಾರೆ. ಆದರೆ ಗುರುಗಳಿಗೆ ಆಗಲೇ ಹೇಳಿದ ಹಾಗೆ ಒಂದು ಕ್ಷಣವೂ ಕೂಡ ತಮ್ಮ ಶಿಷ್ಯನನ್ನು ಬಿಟ್ಟಿರೋದಕ್ಕೆ ಸಾಧ್ಯವಿಲ್ಲ. ಇವಾಗ ಪ್ರಸಂಗ ಪೀಕ್ಲಾಟಕ್ಕೆ ಬಂತು. ಏಕೆಂದರೆ ಅವರನ್ನು ಧರ್ಮ ಕಾರ್ಯಕ್ಕಾಗಿ ಹೋಗೋದು, ಸಂಚಾರಕ್ಕೆ ಹೋಗುವಂಥದ್ದೇ ಅವರ ಧರ್ಮವಾಗಿರುವುದರಿಂದ ಅದನ್ನು ತಡೆಯೋ ಹಾಗಿಲ್ಲ. ಆದರೆ ಒಂದು ಕ್ಷಣವೂ ಅವರನ್ನು ಬಿಟ್ಟಿರೋದಕ್ಕೆ ಅವರಿಗೆ ಆ ಶಕ್ತಿ ಇಲ್ಲ. ಆದ್ದರಿಂದ ಭಗವಂತನನ್ನೇ ಕೇಳ್ತಾರೆ, ಭಗವಂತ ನೀನೇ ದಾರಿ ತೋರಿಸಪ್ಪ ಅಂತ ಅನಂತಾಸನನ್ನು ಕೇಳಿದಾಗ ಅನಂತಾಸನ ಒಬ್ಬ ಪುರುಷನಲ್ಲಿ ಮತ್ತೆ ಪ್ರತ್ಯಕ್ಷನಾಗಿ ಒಂದು ಶ್ರೇಷ್ಠವಾದ ಮಾತನ್ನು ಹೇಳ್ತಾನೆ. ಅದು ಎಲ್ಲರಿಗೂ ಕೇಳಿಸುವಂತೆ ಆ ಮಾತನ್ನು ಹೇಳ್ತಾನೆ. ಇಂದಿನ ದಿನದಿಂದ ಮೂರನೇ ದಿನದಲ್ಲಿ ಈ ಯಾವ ಸರೋವರವಿದೆಯೋ ಆ ಸರೋವರದಲ್ಲಿ ಗಂಗೆ ತಾನೇ ಸಾಕ್ಷಾತ್ ಪ್ರತ್ಯಕ್ಷನಾಗ್ತಾಳೆ. ಆದ್ದರಿಂದ ನೀವು ಗಂಗಾ ಸ್ನಾನಕ್ಕೆ ಬರುವ ಅಗತ್ಯವಿಲ್ಲ ಅನ್ನುವಂಥ ಒಂದು ಮಾತನ್ನು ಪೂರ್ಣ ಪ್ರಜ್ಞಾಚಾರಿಗೆ ಗೊತ್ತಾಗುವ ಹಾಗೆ ಎಲ್ಲರಿಗೂ ಆ ಸಂದರ್ಭದಲ್ಲಿ ಭಗವಂತ ಆ ಮಾತನ್ನು ನುಡಿಸ್ತಾನೆ. ಅಂದರೆ ಭಗವಂತ ಅಚ್ಯುತ ಪ್ರೇಕ್ಷರ ಮೇಲೆ ಬಹಳ ಕರುಣೆಯಿಂದ ಮಾಡಿ ನನ್ನ ಪ್ರೀತಿಯ ಶಿಷ್ಯ ನನಗೆ ಅವನು ಬರುವಂದು ಬಹಳ ಪ್ರಿಯ ಆಗಿದೆ, ಮುಂದೆ ಕರೆಸ್ಕೊಳ್ತೀನಿ ಇರಲಿ ನೋಡೋಣ, ಈಗ ಸದ್ಯಕ್ಕೆ ನೀವು ಪ್ರಾರ್ಥನೆ ಮಾಡಿದ್ದೀರಲ್ಲ ನಿಮ್ಮ ಪ್ರಾರ್ಥನೆಗೆ ಹೋಗ್ಬಿಟ್ಟು ನಾನು ಇಲ್ಲೇ ಇರಿಸ್ತೀನಿ ಅಂತಂದ್ಬಿಟ್ಟು ಗಂಗಾ ನದಿಗೆ ಆಚಾರ್ಯರು ಹೋಗೋದು ಬೇಡ ಸದ್ಯಕ್ಕೆ, ಆಚಾರ್ಯರಿದ್ದಲ್ಲಿಯೇ ಗಂಗಾದೇವಿ ಬರುವಂತಹ ಪ್ರಸಂಗವನ್ನು ಮಾಡೋಣ ಅಂತ. ಆ ಕ್ಷಣದಿಂದ ಆ ಒಂದು ಅನಂತಾಸನ ದೇವಸ್ಥಾನದಲ್ಲಿ ಏನು ಒಂದು ಪುಷ್ಕರಣಿ ಇತ್ತೋ ಅಲ್ಲಿ ಆ ಮೂರನೇ ದಿನಕ್ಕೆ ಎಲ್ಲರಿಗೂ ಕಾಣುವ ಹಾಗೆ ಶ್ರೇಷ್ಠವಾದ ಒಂದು ಘಟನೆ ನಡೀತಾ ಇದೆ. ಆ ಸರೋವರದಲ್ಲಿಂದ ಎತ್ತರಕ್ಕೆ ಒಂದು ಗಂಗೆಯ ಪ್ರವಾಹದಂಥ ಒಂದು ಅಲೆ ಒಂದು ಜೋರಾಗಿ ಚಿಮ್ಮಿ ಒಂದು ಕಾರಂಜಿ ಹಾಗೆ ಅಲ್ಲಿ ಉದ್ಭವ ಆಗಿದೆ. ಎಲ್ಲರೂ ಕೂಡ ಆ ಒಂದು ಪ್ರಸಂಗವನ್ನು ನೋಡಿ ಶ್ರೀಮದಾಚಾರ್ಯರಿಗೂ ಕೂಡ ಪೂರ್ಣಪ್ರಜ್ಞರಿಗೆ ಭಾರೀ ವಿನಯದಿಂದ ಅವರು ನಮಸ್ಕಾರ ಮಾಡಿ ಸ್ವಾಮಿ ನೀವು ನಮಗೋಸ್ಕರ ಗಂಗಾವನ್ನು ಇಲ್ಲೇ ತರಿಸ್ಕೊಟ್ಟಿದ್ದೀರಿ ಅಂತಂದ್ಬಿಟ್ಟು ಅವರೆಲ್ಲರೂ ಅವರ ಪಾದವನ್ನು ಹಿಡಿದುಕೊಂಡು ಅವರು ಎಲ್ಲರೂ ಕೂಡ ಶ್ರೇಷ್ಠವಾಗಿ ಪೂರ್ಣ ಬುದ್ಧಿನ ಸಹ ಅಂತಂದ್ಬಿಟ್ಟು ಪೂರ್ಣಪ್ರಜ್ಞಾಚಾರ್ಯರ ಜೊತೆಗೆ ಎಲ್ಲರೂ ಕೂಡ ಆ ಸರೋವರದಲ್ಲಿ ನಿಂದರು ಅಂತ. ಆ ಅದ್ಭುತವಾದ ಪ್ರಸಂಗ ಅಲ್ಲಿ ನಡೆದಿದ್ದಕ್ಕೆ ಇವತ್ತಿಗೆ ಎರಡು ದ್ಯೋತಕಗಳಿವೆ. ಒಂದು ಆ ಅನಂತ ಪುಷ್ಕರಣಿ ಅಂತ ಒಂದು ಅನಂತಾಸನ ಭಗವಂತನ ಪಕ್ಕದಲ್ಲಿ ಆ ದೇವಸ್ಥಾನದ ಪಕ್ಕದಲ್ಲಿರುವಂತಹ ಸರೋವರಕ್ಕೆ ಅಂದಿನ ದಿನದಿಂದ ಹೆಸರು ಬಂದದ್ದು ಮಧ್ವ ಸರೋವರ ಅಂತ ಆಯಿತು ಅಂತ. ಆಗಿನ ಕಾಲದಲ್ಲಿ ಮಧ್ವ ಅನ್ನುವಂಥ ಅರ್ಥದಲ್ಲೂ ಬರುವ ಕಾರಣಕ್ಕೆ ಅಲ್ಲಿಂದ ಮುಂದೆ ಅದು ಮಧ್ವ ಸರೋವರ ಅಂತ ಅದಕ್ಕೆ ಪ್ರಸಕ್ತಿ ಬಂತು, ಆ ಒಂದು ಹೆಸರು ಬಂತು ಅಂತ. ಆದ್ದರಿಂದ ಇಂದಿಗೂ ಕೂಡ ಅದನ್ನು ಮಧ್ವ ಸರೋವರ ಅಂತ ಕರೆಯುವಂಥ ಪರಿಪಾಠವೇ ಬಂದಿದೆ. ಇನ್ನೊಂದು ದ್ಯೋತಕ ಅಂತಂದರೆ ಅದಕ್ಕೆ ಆ ಗಂಗಾ ನದಿ ಅಲ್ಲಿ ಉದ್ಭವ ಆಗಿರುವಂಥ ಒಂದು ಶ್ರೇಷ್ಠವಾದ ಒಂದು ಕಾರ್ಯ ನಡೆದಿದ್ದರ ಸ್ಮರಣೆಗಾಗಿ ಅಲ್ಲಿ ಭಾಗೀರಥಿಯ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಅಲ್ಲಿ ನೀವು ಇವತ್ತಿಗೂ ಕೂಡ ನೋಡಬಹುದು ಆ ಭಾಗೀರಥಿ ದೇವಿ ಗಂಗಾ ಸಂವಿಧಾನವನ್ನು ಅದನ್ನು ನೆನಪಿಗೆ ತರುವ ಹಾಗೆ. ಇಂದಿಗೂ ಕೂಡ ದ್ವಾದಶ ವತ್ಸರಾಂತರೇ ಸದಾ ಆವ್ರಜೇತ್ ಸದಾ ತದನುಗ್ರಹಾಂಕಿನಿ ಅವರ ಮೇಲೆ ಮಾಡಿ ಸಜ್ಜನರ ಮೇಲೆ ಅಂದಿನ ದಿನ ಮಾಡಿರುವಂತಹ ಅನುಗ್ರಹದ ಒಂದು ಸ್ಮರಣಾರ್ಥವಾಗಿ ಇಂದಿನ ಕಾಲದ ತನಕ 12 ವರ್ಷಗಳಿಗೊಮ್ಮೆ ಅಲ್ಲಿ ಗಂಗೋದ್ಭವ ಆಗುತ್ತೆ ಅನ್ನುವಂಥ ಮಾತನ್ನು ಇಲ್ಲಿ ಹೇಳ್ತಾರೆ. ಆದ್ದರಿಂದ ಬಹಳ ಶ್ರೇಷ್ಠವಾದ ಅತ್ಯಂತ ಪವಿತ್ರವಾಗಿರುವಂಥ ಸರೋವರ ಮಧ್ವ ಸರೋವರ. ಸಾಧ್ಯವಾಗಿ ಎಲ್ಲ ಪ್ರತಿ ಸಲವೂ ಕೂಡ ಉಡುಪಿಗೆ ಹೋದಾಗ ಖಂಡಿತವಾಗಲೂ ಮಧ್ವ ಸರೋವರದಲ್ಲಿ ಅದು ಮಿಂದು ಆನಂತರ ಭಗವಂತನ ದರ್ಶನವನ್ನು ಮಾಡುವಂಥ ಶ್ರೇಷ್ಠವಾದ ಕ್ರಮ. ಇನ್ನು ಮುಂದೆ
ಸುಮಾರು ವಿಚಾರಗಳಿವೆ, ಅದು ಇನ್ನೊಂದು ಸ್ವಲ್ಪ ಸಮಯದಲ್ಲಿ ಬೇಗ ಹೇಳ್ಕೊಂಡು ಹೋಗುವಂತೆ. ಸನ್ಯಾಸ ತೆಗೆದುಕೊಂಡು ಕೇವಲ ಒಂದು ತಿಂಗಳು ಮತ್ತು 10 ದಿನಗಳು 40 ದಿನಗಳಾಗಿರುವಂಥ ಪ್ರಸಂಗದಲ್ಲಿ ಆಗಲೇ ಅವರಿಗೆ ಪರವಾದಿಗಳೆಲ್ಲ ಬಂದು ಅವರ ಜೊತೆ ವಾದ ಮಾಡುವಂಥ ಪ್ರಸಂಗ ಶುರು ಆಗೇ ಬಿಡುತ್ತೆ. ಆದರೆ ಅವರು ಎಲ್ಲರಿಗೂ ತಯಾರಾಗಿದ್ದವರೇ, ಆದ್ದರಿಂದ ಅವರಿಗೆ ಹೊಸದಲ್ಲ. ಏನು ಇನ್ನು ಪಾಠಗಳನ್ನು ಆಗಬೇಕು ಅವರಿಗೆ, ಮತ್ತೆ ಯತ್ಯಾಶ್ರಮವನ್ನು ಸ್ವೀಕಾರ ಮಾಡಿದ ಮೇಲೆ ಅವರಿಗೆ ವಿಧ್ಯುಕ್ತವಾಗಿ ಮಾಯಾವಾದವೆಲ್ಲ ಪಾಠ ಆಗಬೇಕು. ಆದರೂ ಕೂಡ ಅದಕ್ಕಿಂತ ಮುಂಚೆ ವಾಸುದೇವಾಹ್ವಯ ಪಂಡಿತಾಧಿಕಾನ್ ಬಹುತರ್ಕ ಕರ್ಕಶಾನ್ ಜಿಗಾಯ ಅಂತ, ಜೈತ್ರಾನ್ ಜಿಗಾಯ ಅಂತಂದ್ಬಿಟ್ಟು ಮಾತು ಬರುತ್ತೆ. ವಾಸುದೇವ ಪಂಡಿತ ಅಂತ ಎಲ್ಲ ಒಳ್ಳೆ ತರ್ಕಶಾಸ್ತ್ರದಲ್ಲಿ ಪ್ರವೀಣರಾಗಿರುವಂತಹ ಒಬ್ಬ ಯಾರೋ ಪಂಡಿತರೆಲ್ಲರೂ ಬಂದರೆ ಅವರೆಲ್ಲರ ಸಮೂಹವನ್ನು ಲೀಲಾಜಾಲವಾಗಿ ಪೂರ್ಣ ಪ್ರಜ್ಞೆ ತೀರ್ಥರು ಅವರು ಸನ್ಯಾಸ ತೆಗೆದುಕೊಂಡು ಕೇವಲ ಗತೇ ದಿನಾನಾಂ ದಶಕೆ ಸಮಾಸಕ್ಕೆ 1 ತಿಂಗಳು 10 ದಿನ ಅಂದರೆ 40 ದಿನಗಳಾಗಿದೆ ಸನ್ಯಾಸ ತೆಗೆದುಕೊಂಡು, ಅಷ್ಟರಲ್ಲಿ ಪಟಪಟನೆ ಎಲ್ಲ ತರ್ಕಶಾಸ್ತ್ರಗಳಲ್ಲಿ ಪ್ರವೀಣರಾಗಿರುವಂಥವ್ರು ಎಲ್ಲರನ್ನೂ 10 ವರ್ಷದ ಬಾಲಕ ಸೋಲಿಸಿಬಿಡ್ತಾರೆ ಅಂತ ಒಂದು ಬಹಳ ಪ್ರಸಂಗ, ಸ್ವಾರಸ್ಯವಾದ ಪ್ರಸಂಗ. ಮುಂದೆ ಒಂದು ದಿನ ಇನ್ನು ಪಾಠ ಶುರು ಮಾಡಬೇಕು. ಪಾಠ ಅಂದ್ರೆ ಪಾಠ ಪ್ರವಚನಗಳು ಮಠದಲ್ಲಿ ನಡೀತಾನೆ ಇರುತ್ತಲ್ಲ, ಆದ್ದರಿಂದ ಹೊಸದಾಗಿ ಸನ್ಯಾಸ ತೆಗೆದುಕೊಂಡಿರುವಂಥ ಶಿಷ್ಯ ಇದ್ದಾನೆ, ಶಿಷ್ಯನಿಗೆ ಪಾಠ ಹೇಳಬೇಕು. ಅದರಲ್ಲೂ ಮಾಯಾವಾದದಲ್ಲಿ ಶಿಷ್ಯನನ್ನು ಚೆನ್ನಾಗಿ ಪಂಡಿತನನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಇವರು ಅಚ್ಯುತ ಪ್ರೇಕ್ಷರು ಒಂದು ದಿನ ಆ ಮಾಯಾವಾದದ ಗ್ರಂಥವಾಗಿರುವಂಥ ಒಂದು ಇಷ್ಟಸಿದ್ಧಿ ಅನ್ನುವಂಥ ಒಂದು ಗ್ರಂಥವನ್ನು ತೆಗೆದುಕೊಳ್ತಾರೆ. ಟೆಕ್ಸ್ಟ್ ಬುಕ್, ಅದು ಮಾಯಾವಾದದ ಒಂದು ಟೆಕ್ಸ್ಟ್ ಬುಕ್ ಅಂತ ಆಗಿನ ಅದನ್ನು ಹೇಳ್ತಾರೆ. ಒಬ್ಬ ವಿಮುಕ್ತಾತ್ಮ ಅಂತ ಒಂದು 10ನೇ ಶತಮಾನದ ಇರುವಂಥ ಒಬ್ಬ ಅದ್ವೈತ ಪಂಡಿತ ಆ ಇಷ್ಟಸಿದ್ಧಿ ಅನ್ನುವಂಥ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಬಹಳ ಪ್ರಸಿದ್ಧಿಯಾಗಿರುವಂಥ ಗ್ರಂಥ ಅದ್ವೈತ ಶಾಸ್ತ್ರದಲ್ಲಿ, ಮಾಯಾವಾದದಲ್ಲಿ ಬಹಳ ಪ್ರಸಿದ್ಧವಾಗಿರುವಂಥ ಗ್ರಂಥ ಇಷ್ಟಸಿದ್ಧಿ. ಆ ಇಷ್ಟಸಿದ್ಧಿಯನ್ನು ಪಾಠ ಮಾಡ್ತಾರೆ, ಆದರೆ ಪೂರ್ಣ ಪ್ರಜ್ಞರಿಗೆ ಆ ಪಾಠದಲ್ಲೇ ಆಸಕ್ತಿ ಇಲ್ಲ. ಅದರಲ್ಲೂ ಇಷ್ಟಸಿದ್ಧಿ, ಅದರ ಚರಿತ್ರೆ, ಇತಿಹಾಸವೇನು ಎಲ್ಲವನ್ನೂ ಗೊತ್ತಿದ್ದವರಿಗೆ ಅದರಲ್ಲೂ ಮಾಯಾವಾದವನ್ನು ಹೇಳುವಂಥ ಗ್ರಂಥವನಿಗೆ ಒಂದು ಸ್ವಲ್ಪವೂ ಆಧಾರವಿಲ್ಲ. ಆದರೂ ಕೂಡ ಗುರುಗಳಿಗೆ ಗೌರವ ಮಾಡಬಾರದು ಅಂದ್ಬಿಟ್ಟು ಸರಿ ಪಾಠ ಕೂತ್ಕೋತಾರೆ. ಆದರೆ ಪಾಠ ಅಂತಂದರೆ ಸುಮ್ಮನೆ ಒನ್ ಡೈರೆಕ್ಷನ್ ಅಲ್ಲ, ಇಟ್ ಈಸ್ ಆಲ್ವೇಸ್ ಬೈ ಡೈರೆಕ್ಷನ್ ಅನ್ನೋ ಹಾಗೆ ಒಂದೇ ಸಮನೆ ಗುರುಗಳು ಪಾಠ ಹೇಳೋದು, ಶಿಷ್ಯರು ಬರ್ಕೊಳ್ಳೋದು ಅಲ್ಲೇ ಅಲ್ಲ. ಆಗಿನ ಕಾಲದಲ್ಲಿ ಅವೆಲ್ಲ ಇರ್ತಾನೇ ಇರಲಿಲ್ಲ, ಪೂರ್ಣವಾಗಿ ಪ್ರಶ್ನೋತ್ತರಗಳೇ. ಆದ್ದರಿಂದ ಒಂದು ಶ್ಲೋಕ ಇಷ್ಟಸಿದ್ಧಿ ಅಂತ ಪಾಠ ಶುರು ಮಾಡಿ ಒಂದು ಶ್ಲೋಕ ಹೇಳ್ಕೊಟ್ರು. ತದಾದ್ಯಪದ್ಯಸ್ಥ ಮಧ್ಯಮಂಡಲಂ ಯದಾ ಅವದತ್ ಷೋಡಶಕದ್ವಯಾತ್ಮಕಂ ಉಪರ್ಯವಾಸ್ತಂ ದದಿಸಿ ತದಿದಿ ಬ್ರುವತ್ಯಸೌ ಗುರೌ ತಮೋಚೆ ಪ್ರಣಿಗದ್ಯತಾಮಿತಿ ಅಂತಂದ್ಬಿಟ್ಟು ಒಂದು ಶ್ಲೋಕ ಹೇಳಿಕೊಟ್ರು ಗುರುಗಳು. ಆ ಶ್ಲೋಕ ಕೇಳಿದ ಹಾಗೇನೆ ಪೂರ್ಣ ಪ್ರಜ್ಞಾಚಾರ್ಯರು ಪ್ರಶ್ನೆ ಮಾಡ್ತಾರೆ, ಸ್ವಾಮಿಗಳೇ ಇದು ಒಂದು ಸ್ವಲ್ಪ ನನಗೆ ಗೊಂದಲವಿದೆ, ಇದು ಪರಿಹಾರ ಮಾಡಿ ಅಂತ ತೆಗೆದುಕೊಂಡು ಒಂದೊಂದೇ ಗೊಂದಲವನ್ನು ಅಲ್ಲಿ ತೋರಿಸ್ತಾ ಹೋಗ್ತಾರೆ. ಇದು ಸರಿನಾ, ಇದು ಯಾಕೋ ಇದಕ್ಕೆ ಸರಿ ಬರಲ್ಲ, ಇದನ್ನು ಈ ರೀತಿ ಅರ್ಥ ಮಾಡಿಕೊಂಡ್ರೆ ಈ ಒಂದು ಶಾಸ್ತ್ರಕ್ಕೆ ವಿರುದ್ಧವಿದ್ದಿಲ್ಲ, ಇದು ವೇದವ್ಯಾಸರ ಹೇಳಿರುವಂತಹ ಒಂದು ವಚನಕ್ಕೆ ವಿರುದ್ಧವಾಗಿ ಕಾಣ್ತಾ ಇದ್ದೀರಾ ಅಂತಂದ್ಬಿಟ್ಟು ಒಂದಲ್ಲ ಎರಡಲ್ಲ ಐದಲ್ಲ ಹತ್ತಲ್ಲ ಮೊದಲನೇ ಶ್ಲೋಕದಲ್ಲೇ 32 ದೋಷಗಳನ್ನು ತೋರಿಸ್ಬಿಡ್ತಾರೆ. ಆಯ್ತು ತಗೋ, ಒಂದು ಟೆಕ್ಸ್ಟ್ ಬುಕ್ ಅಂತ ಓಪನ್ ಮಾಡಿದ್ದ ಫಸ್ಟ್ ಚಾಪ್ಟರ್ ಅಂತಂತಲ್ಲ, ಫಸ್ಟ್ ಚಾಪ್ಟರ್ ಫಸ್ಟ್ ಶ್ಲೋಕ ಡೆಸ್ಟ್ರಾಯ್ಡ್ ಅನ್ನೋ ಹಾಗೆ 32 ದೋಷಗಳನ್ನು ತೋರಿಸಿ ಮತ್ತೆ ನಿರುತ್ತರನ್ನಾಗಿ ಮಾಡಿಸ್ಬಿಡ್ತಾರೆ. ಅಷ್ಟಾಗಿ ಅಚ್ಯುತ ಪ್ರೇಕ್ಷರು ಒಂದು ಸ್ವಲ್ಪ ಅಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋ ಕಾರಣಕ್ಕೆ ಉಪರ್ಯಪಾಸ್ತಂ ಅಂತ ಹೇಳ್ತಾರೆ. ಅಂದರೆ ಇಲ್ಲಿಲ್ಲ ಅದಕ್ಕೆ ಪರಿಹಾರ, ಮುಂದೆ 4ನೇ ಅಧ್ಯಾಯದಲ್ಲಿ ಬರುತ್ತೆ ನೋಡೋಣ ತಾಳು ಅಂತಂದ್ಬಿಟ್ಟು ಅಲ್ಲಿ ಬರುತ್ತೆ ಅಂತ ಒಂದು ಸ್ವಲ್ಪ ತೇಲಿಸಕ್ಕೆ ನೋಡ್ತಾರೆ. ಅಲ್ಲೆಲ್ಲ ಹೇಳೋದು ಬೇಡ, ನನಗೆ ಎಲ್ಲ ಅದರದ್ದೆಲ್ಲ ಗ್ರಂಥಗಳ ಪರಿಚಯ ಇದ್ದೇ ಇದೆ, ಹೇಳಿದ್ರೆ ಈ ಹೇಳಿ ನನಗೆ ಅದಕ್ಕೆ ಪರಿಹಾರವನ್ನು ತಕ್ಷಣ ಕೊಟ್ಟು ಅದರಿಂದ ಮುಂದಿನ ಶ್ಲೋಕ ಹೋಗೋಣ, ನನಗೆ ಅವೆಲ್ಲ 4ನೇ ಅಧ್ಯಾಯದಲ್ಲಿ ಅಂತ ಕಾಯತಾ ಕೂತ್ಕೊಳ್ಳೋಕೆ ಆಗೋದಿಲ್ಲ ಅಂತ ಗುರುಗಳಿಗೆ ಕೋಪ ಬಂದ್ಬಿಡುತ್ತೆ. ಭವತ್ ಪ್ರವಕ್ತೃತ್ವ ಸಮರ್ಥತಾ ನಮೇ ಸಕೋಪಮಿತ್ಥಂ ಬ್ರುವಿತಿ ಬ್ರುವತಿ ವ್ರತೀಶ್ವರೇ. ಹೌದಪ್ಪ ಸ್ವಾಮಿಗಳು, ನಿಮಗೆ ನಾನು ಹೇಳುವಂಥ ನನಗೆ ಜ್ಞಾನ ಇಲ್ಲಪ್ಪ, ನೀವೇನಾದರೂ ಮಾಡ್ಕೊಳ್ಳಿ ಅಂತ ಕೆಟ್ಟ ಕೋಪದಲ್ಲಿ ಅವರನ್ನು ಬಿಟ್ಟು ಆ ಮಠದಲ್ಲಿ ಇನ್ನೊಂದು ಮೂಲೆ ಸೇರಿಬಿಡ್ತಾರೆ. ಆದ್ದರಿಂದ ಅಚ್ಯುತ ಪ್ರೇಕ್ಷರಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಒಂಥರ ಮನಸ್ಸಿಗೆ ಏನಿದು ನಮ್ಮ ಶಿಷ್ಯ ಅಂತ ಹೇಳಿಸ್ಕೊಂಡವನು, ಇಷ್ಟು ಪ್ರೀತಿಯಿಂದ ನಾನು ಶಿಷ್ಯನನ್ನು ನಾನು ನೋಡ್ಕೋತಾ ಇದ್ದೀನಿ, ಅಂಥದ್ರಲ್ಲಿ ನಾನು ಹೇಳ್ಕೊಡುವಂಥ ಒಂದು ಅಧ್ಯಾಯದ ಒಂದು ಶ್ಲೋಕಕ್ಕೆ ಇಷ್ಟು ಶಿಷ್ಯನ ಮೇಲೆ ದ್ವೇಷ ಅಲ್ಲ, ನಾನು ಹೇಳಿಕೊಟ್ಟಂಥ ಒಂದು ಶ್ಲೋಕಕ್ಕೆ 32 ದೋಷಗಳನ್ನು ತೋರಿಸ್ಕೊಡ್ತಾ ಇದ್ದಾನಲ್ಲ, ಇದು ನನಗೆ ಮೊದಲು ಹೊಡಿಲಿಲ್ಲವಲ್ಲ, ಅಥವಾ ಇದನ್ನು ಈ ರೀತಿ ನಾನು ಹೇಳಿಕೊಟ್ರೆ ನಾನು ಮುಂದೆ ಏನು ಪಾಠ ಮಾಡಲಿ, ನಾನು ಇವಾಗ ಪಾಠ ಮಾಡಿದರೆ ನನಗೆ ಇವಾಗ ಧೈರ್ಯವಿಲ್ಲವಲ್ಲ ಅನ್ನುವಂಥ ಒಂದು ಪ್ರಸಂಗದಿಂದ ಅವರು ಹಿಂದೆ ಸರಿದು ಬಿಡ್ತಾರೆ. ಆದರೆ ಮಠದಲ್ಲಿ ಮತ್ತು ಶಿಷ್ಯ ಗುರು ಶಿಷ್ಯ ಪರಂಪರೆಯಲ್ಲಿ ಗುರುಕುಲದಲ್ಲಿ ಪಾಠ ನಡೀದೇ ಇರಬಾರ್ದು. ಪಾಠ ಅಂತ ಇದ್ದರೆ ಒಂದೇ ಟೆಕ್ಸ್ಟ್ ಬುಕ್ ಅವ, ಯಾವುದು ಮಾಯಾವಾದದ ಸಿದ್ಧಾಂತ. ಆದ್ದರಿಂದ ಶ್ರೀಮದ್ ಆಚಾರ್ಯರು ಏನು ಮಾಡ್ತಾರೆ, ಹೋಗಲಿ ನಾನೇ ಪಾಠ ಮಾಡ್ತೀನಿ ಅಂತಂದ್ಬಿಟ್ಟು ಎಲ್ಲ ಶಿಷ್ಯರನ್ನು ಕೂಡಿಸಿಕೊಂಡು ಬಹಳ ಸ್ವಾರಸ್ಯವಾಗಿ ಹೇಳ್ತಾರೆ. ಯತಿರ್ವಿಶೇಷಾದತಿ ಲೋಕಚೋದನಾ ಪ್ರವಕ್ತಿ ಮಾಯಾಸಮಯಂ ಸ್ಮ ಪೂರ್ಣಧೀಹಿ. ಪಾಠ ನಿರಂತರವಾಗಿ ನಡೀಬೇಕು,
ಇವಾಗ ನಿಮಗೆ ಟೆಕ್ಸ್ಟ್ ಯಾವ್ದಾಗ್ತಾ ಇದೆ ಎಲ್ಲ ಶಿಷ್ಯರನ್ನು ಕರೆದು ಕೇಳ್ತಾರೆ, ಮಾಯಾವಾದ ಸಿದ್ಧಾಂತ, ಇಂಥ ಟೆಕ್ಸ್ಟ್ ಬುಕ್, ಇಂಥ ಸಿಲಬಸ್, ಇಂಥ ಚಾಪ್ಟರ್, ಸರಿ ತಗೊಳ್ಳಿ ಅದನ್ನೇ ಮಾಡ್ತೀನಿ ಅಂದ್ಬಿಟ್ಟು ಭಾವಿ ಚತುರ್ಮುಖ ಬ್ರಹ್ಮನಾಗಿರುವಂತಹ ತತ್ವ ಸಿದ್ಧಾಂತವನ್ನ, ತತ್ವವಾದ ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿಕೊಂಡಿರುವಂತಹ ಶ್ರೀಮದಾಚಾರ್ಯರು ಆ ಸಂದರ್ಭದಲ್ಲಿ ನಿಮ್ಮ ಮಾಯಾವಾದ ತಾನೇ ಆಗ್ತಾ ಇರೋದು, ಸರಿ ಮಾಯಾವಾದದನ್ನೇ ಪಾಠ ಮಾಡ್ತೀನಿ ಅಂತ. ಪಾಠ ಮಾಡೋದಂದ್ರೆ ಏನು, ಮಾಯಾವಾದದಲ್ಲಿ ಹೀಗೆ ಹೇಳಿದ್ದಾರೆ ಅನ್ನುವಂಥ ಪಾಠ. ಅದು ಸರಿಯೋ ತಪ್ಪು ಅಂತ ನಾನು ಬಾಯಿ ಬಿಟ್ಟರೆ ನಿಮಗೆ ಅದರಲ್ಲಿ ರುಚಿ ಹೋಗ್ಬಿಡತ್ತೆ. ಸರಿ ಇರಲಿ, ಅದ್ರದ್ದು ಏನಿದೆ ಪಾಠ ನಾನು ಮಾಡ್ತೀನಿ ಅಂತಂದ್ಬಿಟ್ಟು. ಈಗ ಹೇಗೆ ಅಂತಂದ್ರೆ, ವಿದ್ಯಾಪೀಠ ಗುರುಕುಳದಲ್ಲೆಲ್ಲ ನೇರವಾಗಿ ಶ್ರೀಮದಾಚಾರ್ಯರ ತತ್ವ ಸಿದ್ಧಾಂತವನ್ನ ಮಕ್ಕಳಿಗೆ ಹೇಳ್ಕೊಡಕ್ಕೆ ಹೋದ್ರೆ 10 ವರ್ಷದ ಮಕ್ಕಳಿಗೆ ಏನೂ ಗೊತ್ತಾಗೋದಿಲ್ಲ, ಬಹಳ ಕಷ್ಟವಾಗ್ಬಿಡುತ್ತೆ. ಆದ್ರಿಂದ ಮೊದಲು ತರ್ಕ ಅಂದ್ರೆ ಏನು, ಮತ್ತೆ ನ್ಯಾಯ ಅಂದ್ರೆ ಏನು, ಶಾಸ್ತ್ರದಲ್ಲಿ ಬೇಸಿಕ್ ಗ್ರಾಮರ್ ಡೆಫಿನಿಷನ್ಸ್ ಅಂತ ಹೇಳ್ತಾರಲ್ಲ, ಅಲ್ಲಿಂದ ಶುರು ಮಾಡ್ಕೋಬೇಕು. ಇಂದ ಶುರು ಮಾಡಿ ಆ ನಂತರ ಸೆಂಟೆನ್ಸ್ ವಾಕ್ಯ ಫಾರ್ಮೇಷನ್ ಶುರು ಮಾಡ್ಬೇಕಲ್ಲ ಹಾಗೆ. ಆದ್ರಿಂದ ಮೊದಲು ತರ್ಕಶಾಸ್ತ್ರ ಅಂತಂದ್ರೆ ಅದಕ್ಕೆ ಕೆಲವೆಲ್ಲ ಗ್ರಂಥಗಳಿವೆ, ಮೊದಲು ಅರ್ಥ ಮಾಡ್ಕೊಳ್ಳೋ ಹಾಗೆ ತರ್ಕ ಸಂಗ್ರಹ ಇತ್ಯಾದಿ ಗ್ರಂಥಗಳಿವೆ. ಆ ತರ್ಕ ಸಂಗ್ರಹ ಗ್ರಂಥಗಳಲ್ಲಿ ಅದರಲ್ಲಿ ಎಷ್ಟೋ ದೋಷಗಳನ್ನ ಮತ್ತೆ ವ್ಯಾಸರಾಜರು ಇತ್ಯಾದಿ ಎಲ್ಲಾ ಜ್ಞಾನಿಗಳು ಅದನ್ನು ತೋರಿಸ್ಕೊಟ್ಟಿದ್ದಾರೆ. ಆದ್ರೆ ವಿದ್ಯಾಪೀಠದಲ್ಲಿ ಇವತ್ತಿಗೂ ಪಾಠ ಮಾಡಬೇಕಾದ್ರೆ ಮೊದಲು ತರ್ಕ ಸಂಗ್ರಹ ಪಾಠ ಮಾಡ್ತಾರೆ, ಅದರಲ್ಲಿ ಏನಿದೆ ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ಪಾಠ ಮಾಡ್ತಾರೆ. ಅದಾದ ನಂತರ ಮತ್ತೆ ಉದ್ಗ್ರಂಥಗಳನ್ನು ತೆಗೆದುಕೊಂಡಾಗ, ವ್ಯಾಸತೀರ್ಥರ ಗ್ರಂಥಗಳು ಮತ್ತೊಂದೆಲ್ಲ ತಗೊಂಡಾಗ ಇದರಲ್ಲಿ ಏನು ದೋಷಗಳಿವೆ ಅದನ್ನು ಅರ್ಥ ಮಾಡಿಕೊಂಡು ಸರಿಯಾದ ಸಿದ್ಧಾಂತ ಏನು ಅಂತ ಹೇಳ್ಕೊಡುವಂತ ಕ್ರಮ ಇರುತ್ತೆ. ಆದ್ರಿಂದ ಸರಿ ಮಾಯಾವಾದ ತಾನೆ ಹೇಳೋದು ಹೇಳ್ತೀನಿ, ನೀವು ಕೇಳಿಸ್ಕೊಳ್ಳೋದು ನೀವು ಕೇಳಿಸ್ಕೊಳ್ಳಿ, ಅನಾದರವಿದ್ದೋ ಆದರವಿದ್ದೋ ಒಟ್ಟಲ್ಲಿ ಅದರಲ್ಲಿ ಬರುವಂತಹ ಯುಕ್ತಿಗಳಿಗೆ ನಾನು ಶಾಸ್ತ್ರಸಮ್ಮತವಾದ ರೀತಿಯಲ್ಲಿ ವೇದೋಕ್ತ ಆದ ಆಧಾರಗಳನ್ನು ಕೊಟ್ಟು ಅದರ ಸಮೀಚೀನವಾದ ಒಂದು ವಿಮರ್ಶೆಯನ್ನು ಮಾಡುವಂತಹ ಪ್ರಸಂಗವನ್ನು ಮಾಡಿಕೊಳ್ತೀನಿ. ಅಂದರೆ ಸಿದ್ಧಾಂತದ ಮೇಲೆ ಆಗ್ರಹ ಇರಬಾರದು, ಅದರಲ್ಲಿ ದೂರ ಅದು ಒಂದು ಸಿದ್ಧಾಂತ ಕುಶಾಸ್ತ್ರವಾಗಿದ್ದರೂ ಕೂಡ ಅದರ ಅಧ್ಯಯನ ಮಹತ್ವ ಅನ್ನುವಂಥದ್ದನ್ನು ಶ್ರೀಮದಾಚಾರ್ಯರು ತೋರಿಸ್ಕೊಡ್ತಾರೆ. ಸುಮ್ಮನೆ ಇದು ಬಹಳ ಮುಖ್ಯ ನಮ್ಮ ಈಗಿನ ಕಾಲಕ್ಕೆ. ನಾವು ಮಧ್ವಾಚಾರ್ಯರ ಅನುಯಾಯಿಗಳು ಮಾಧ್ವರು ಅಂತ ಹೇಳಿಕೊಂಡು ನಮ್ಮ ಶ್ರೀಮದಾಚಾರ್ಯರು ಗ್ರೇಟ್ ಹಾಗೆ ಹೀಗೆ ಅಂತ ಎಲ್ಲ ಕಡೆ ತಿರುಗಾಡ್ಕೊಂಡಿರ್ತೀವಿ. ವಸ್ತುತಃ ನಮಗೆ ಆಚಾರ್ಯರ ಶಾಸ್ತ್ರವೂ ಗೊತ್ತಿರಲ್ಲ, ಆಚಾರ್ಯರ ಶಾಸ್ತ್ರ ಯಾವ ಶಾಸ್ತ್ರಗಳನ್ನು ವಿರುದ್ಧವಾಗಿ ಅವರನ್ನು ನಿರಾಸ ಮಾಡಿತೋ ಆ ಶಾಸ್ತ್ರಗಳು ಗೊತ್ತಿರಲ್ಲ. ಆದ್ರಿಂದ ನಮಗೆ ನಿಜವಾಗ್ಲೂ ವಿತ್ ಕನ್ವಿಕ್ಷನ್ ನಮಗೆ ಇದು ಯಾಕೆ ಇಷ್ಟು ಶ್ರೇಷ್ಠ ಅನ್ನುವಂಥ ನಮ್ಮ ಪರಿಚಯನೇ ಇರೋದಿಲ್ಲ. ಆ ರೀತಿ ದುರಾಗ್ರಹದಿಂದ ಯಾವ ಸಿದ್ಧಾಂತವನ್ನು ಹಿಡಿಬಾರ್ದು, ಮತವನ್ನು ಹಿಡಿದು ಸುಮ್ಮನೆ ಮತೀಯ ಒಂದು ಭ್ರಾಂತಿಯಿಂದ ಇರಬಾರದು. ಸರಿಯಾಗಿ ಸಿದ್ಧಾಂತವನ್ನು ಅರ್ಥ ಮಾಡಿಕೊಂಡು ಅದನ್ನು ಗ್ರಹಣ ಮಾಡಬೇಕು ಅನ್ನುವ ಕಾರಣಕ್ಕೆ ನೀವು ಮಾಯಾವಾದವನ್ನು ಅರ್ಥ ಮಾಡ್ಕೋಬೇಕು, ವೈಶೇಷಿಕ ಮತವನ್ನು ಅರ್ಥ ಮಾಡ್ಕೋಬೇಕು, ಭಾಸ್ಕರ ಪ್ರಭಾಕಾರಗಳ ಮತಗಳನ್ನು ಅರ್ಥ ಮಾಡಿಕೊಂಡು ಆ ನಂತರ ಸರಿಯಾದ ಸಿದ್ಧಾಂತವನ್ನು ನಾನು ಹೇಳ್ತೀನಿ ಅನ್ನುವ ಒಂದು ಉದ್ದೇಶದಿಂದನೂ ಏನೋ ಅಂದಿನ ಕಾಲಕ್ಕೆ ಮಾಯಾವಾದವನ್ನು ಪಾಠ ಮಾಡಿದರು ಅನ್ನುವಂಥದ್ದನ್ನು ಹೇಳ್ತಾರೆ. ಶ್ರೇಷ್ಠವಾದ ಪಂಡಿತರು ಎಲ್ಲರೂ ಕೂಡ ಆ ಸಂದರ್ಭದಲ್ಲಿ ಅವರ ಮಾತನ್ನು ಕೇಳಿದ್ರು. ಇನ್ನೊಂದು ಸಂದರ್ಭದಲ್ಲಿ ಗುರುಗಳು ಎಲ್ಲರಿಗೂ ಭಾಗವತದ ಪಾಠವನ್ನು ಮಾಡ್ತಿರ್ಬೇಕಾದ್ರೆ ಇದು ಮಾತು ನಿನ್ನೆ ಬಂತು, ಆ ಪ್ರಸಂಗವನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾರೆ. ಎಲ್ಲರೂ ಭಾಗವತ ಪಾಠ ಮಾಡ್ತಿರ್ಬೇಕಾದ್ರೆ ಪುಸ್ತಕ ಎಲ್ಲ ಇಟ್ಕೊಂಡಿದ್ರು ಶಿಷ್ಯರು. ಆ ಪುಸ್ತಕಗಳು ಒಂದೊಂದು ಪುಸ್ತಕದಲ್ಲಿ ಒಂದೊಂದು ಕ್ರಮದಲ್ಲಿ ಅದರ ಪಾಠಗಳು ಸ್ವಲ್ಪ ವ್ಯತ್ಯಾಸ ಬಂದುಬಿಟ್ಟಿತ್ತು. ಮತ್ತು ಇದು ಯಾವುದು ಸರಿ ಯಾವುದು ಸರಿ ಅಂತ ಎಲ್ಲರದ್ದು ಗೊಂದಲ ಇದ್ದಾಗ ವಾಸುದೇವಾಚಾರ್ಯ ಪೂರ್ಣ ಪ್ರಜ್ಞೆ ತೀರ್ಥರು ಇದು ಸರಿ ಅಂತ ಒಂದು ಗ್ರಂಥವನ್ನು ಪಾಯಿಂಟ್ ಮಾಡಿ ತೋರಿಸಿದ್ರಂತೆ. ಅಂದರೆ ಅವೆಲ್ಲ 4-5 ಆವೃತ್ತಿಗಳಲ್ಲಿದ್ದರಲ್ಲಿ ಒಂದು ಸರಿ ಅಂತ ತೋರಿಸ್ಕೊಟ್ರಂತೆ. ಮತ್ತು ಸಹಜವಾಗಿ ಸಂದೇಹ ಬರೋದೆ, ಆ ಗುರುಗಳು ಕೇಳಿದಾಗ ನಿನಗೆ ಹೇಗೆ ಗೊತ್ತು ಅದು ಇದೇ ಸರಿ ಅಂತಂದರೆ, ಇದು ಸಾಕ್ಷಾತ್ ವ್ಯಾಸದೇವರು ಅಂದರೆ ವೇದವ್ಯಾಸ ದೇವರಿಗೆ ಸಮ್ಮತವಾಗಿರುವಂತಹ ಒಂದು ಮಾತು, ಅಭಿಪ್ರಾಯ. ಆ ಅಭಿಪ್ರಾಯಕ್ಕೆ ಸಮ್ಮತವಾಗಿರುವಂತಹ ಶುದ್ಧ ಪಾಠ ಈ ಗ್ರಂಥದಲ್ಲಿದೆ ಅಂತ ಹೇಳ್ತಾರೆ. ಸರಿ, ನೀನು ಹೇಳಿದ್ರೆ ವೇದವ್ಯಾಸರು ಹೇಳಿರುವಂತಹ ಮಾತು ಅವರಿಗೆ ಸಮ್ಮತ ಅಂತ ನೀನು ಹೇಳಿಬಿಟ್ರೆ ನಾನು ಒಪ್ಕೋಬೇಕಾ? ಅದು ಹೇಗೆ ಸಾಧ್ಯ? ತಿಳಿಸಿ ದಯವಿಟ್ಟು ಅದನ್ನು ಹೇಗೆ ಅಂತಂದ್ಬಿಟ್ಟು ಪರೀಕ್ಷೆ ಮಾಡೋಣ ಅಂತಂದ್ಬಿಟ್ಟು ಹೇಳ್ತಾರೆ. ಹೌದಾ? ಹಾಗಿದ್ರೆ ನಿಗದ್ಯತಾಂ ಗದ್ಯಮಿವ ಇಹ ಇವ ಪಂಚಮೇ ಜಗದ್ಗುರೋರ್ ವೇತ್ಥ ಕೃತಿ ಸ್ಥಿತಿಂ ಯದಿ ಇತಿ ಬ್ರುವಾಣೇತಿ ಸತ್ತಮೇ ಸ್ವಯಂ ದದುಕ್ತ ಮಾರ್ಗೇಣ ಜಗಾದ ಭೂರಿ ಹೃತ್. ಅಚ್ಯುತ ಪ್ರೇಕ್ಷರು ಪರೀಕ್ಷೆ ಮಾಡುವುದಕ್ಕೋಸ್ಕರ ಕೇಳ್ತಾರೆ. ಭಾಗವತದಲ್ಲಿ 5ನೇ ಒಂದು ಗದ್ಯ ಅಂದರೆ 5ನೇ ಬರುತ್ತೆ, ಅದು ಸ್ವಲ್ಪ ಕಷ್ಟವಾದ ಒಂದು ಭಾಗ. ಅಂದರೆ ಪಂಚಮ ಸ್ಕಂಧ ಅಂತ ಏನಿದೆ ಅದು ಗದ್ಯ ರೂಪದಲ್ಲಿರುವಂತಹ ಅತ್ಯಂತ ಕ್ಲಿಷ್ಟವಾಗಿರುವಂತಹ ಭಾಗ. ಅದನ್ನು ಕೇವಲ ಹೇಳುವನು ಅದು ಪಾರಾಯಣ ಮಾಡುವುದೇ ಅತ್ಯಂತ ಕಷ್ಟವಾಗಿದೆ. ಅದನ್ನು ಅರ್ಥಸಹಿತವಾಗಿ ಹೇಳಬೇಕು ಅದೆಲ್ಲವೂ ಕೂಡ ಬಹಳ ಚಾಲೆಂಜಿಂಗ್ ಆಗಿರುವಂಥದ್ದು. ನಿಜವಾಗಲೂ ನಿಮಗೆ ಪರಿಚಯ ಇದ್ದರೆ ವೇದವ್ಯಾಸರ ಹಾರ್ದ ಏನಿದೆ ಅಂತ ನಿಮಗೆ ಅಷ್ಟು ಪರಿಚಯವಾಗಿದ್ದರೆ 5ನೇ ಸ್ಕಂಧವನ್ನು ಹೇಳಿ ತೋರಿಸಿ ನೋಡೋಣ ಅಂತ ಪ್ರಶ್ನೆ ಮಾಡ್ತಾರೆ. ಯಾವ ವಾಯುದೇವರಿಗೆ ಇವೆಲ್ಲವೂ ನಗಣ್ಯವಾದ ಒಂದು ಚಾಲೆಂಜ್ಗಳು. ಆದ್ದರಿಂದ ಸಹಜವಾಗಿ ಅದನ್ನು ಎತ್ತಿಟ್ಕೊಂಡು ಯಾವ ಪುಸ್ತಕದ ಆಧಾರವೂ ಇಲ್ಲದೆ ಪಟಪಟನೆ 5ನೇ ಸ್ಕಂಧದ ಒಂದು ಪೂರ್ಣವಾದ ಗದ್ಯ ರೂಪವಾಗಿರುವಂತಹ ಒಂದು ಸ್ಕಂಧವನ್ನು ಆನೂಚನವಾಗಿ ಓತಪ್ರೋತವಾಗಿ ಪಾರಾಯಣ ಮಾಡಿ ಮುಗಿಸಿಬಿಡ್ತಾರೆ. ಎಲ್ಲರೂ ಕೂಡ ಅವರ ಗುರುಗಳು ಹೇಳಿರ್ತಾರೆ ಶಿಷ್ಯರಿಗೆಲ್ಲ, ಎಲ್ಲ ನೋಡ್ಕೊಳ್ಳಿ ನಿಮ್ಮ ಪುಸ್ತಕಗಳನ್ನೆಲ್ಲ ನೋಡ್ಕೊಳ್ಳಿ ಅಂತ.
ಅವರು ಹೇಳಿರುವಂತಹ ಪಂಚಮ ಸ್ಕಂಧದ ಗದ್ಯದ ಭಾಗ ಆ ಒಂದು ಯಾವ ಪುಸ್ತಕದನ್ನು ತೋರಿಸ್ಕೊಟ್ಟಿದ್ರೋ ಆ ಪುಸ್ತಕಕ್ಕೆ ಸಂಪೂರ್ಣವಾಗಿ ತಡೆ ಆಗುತ್ತೆ. ಅವರೇನು ನೋಡ್ತಾ ಇಲ್ಲ, ಆ ಪುಸ್ತಕವನ್ನು ಓದಿ ಹೇಳ್ತಾ ಇಲ್ಲ, ಏನು ಮಾಡ್ತಿಲ್ಲ, ಆ ಪುಸ್ತಕವನ್ನೇ ನೋಡಿರಲ್ಲ. ಆದರೂ ಕೂಡ ಆ ಪುಸ್ತಕದಲ್ಲಿರುವಂತಹ ಪ್ರತಿಯೊಂದು ಶಬ್ದವೂ ಇದಕ್ಕೆ ಒಂದೊಂದು ಅಕ್ಷರ ಸಹಿತವಾಗಿ ಅದನ್ನು ಮ್ಯಾಚ್ ಆಗೋದು ನೋಡಿ, ಓಹೋ ಇದು ಸಾಧಾರಣವಾದ ಪ್ರತಿಭೆ ಅಲ್ಲ, ಇವರಿಗೆ ನಿಜವಾಗಲೂ ಅವರ ಆ ಒಂದು ಜ್ಞಾನ ಆಗಿದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆದರೆ ಒಂದು ಪ್ರಶ್ನೆ ಮಾಡ್ತಾರೆ, ಈ ನಾನು ಈಗ ಪಂಚಮ ಸ್ಕಂಧ ಇರಲಿ, ನಾನು ಭಾಗವತವನ್ನೇನು ಪಾಠ ಮಾಡಿಲ್ಲ, ಅದಾದರೆ ಹೇಗೆ ಗೊತ್ತು ಅಂತಂದರೆ, ಅತ್ರ ಜನ್ಮನಿನ ಯತ್ ಪಠಿತಂತೆ ಜೈತ್ರಭಾದಿ ಕಥಮಿತ್ಯ ಮುನೋಕ್ತೆ ಪೂರ್ವಜನ್ಮ ಸುಹಿವೇದ ಪುರೇದಂ ಸರ್ವಮಿತ್ಯಮಿತ ಬುದ್ಧಿರುವಾಚ. ನಾನು ಈ ಜನ್ಮದಲ್ಲಿ ಓದಿದ್ದಲ್ಲ, ನನಗೆ ಹಿಂದಿನ ಜನ್ಮಗಳಲ್ಲೇ ಇವೆಲ್ಲಾದರೂ ಪರಿಚಯ ಇದೆ. ಅರ್ಥಾತ್ ಹಿಂದಿನ ಜನ್ಮ ಅಂತಂದರೆ ಭೀಮಸೇನದ ಅವತಾರ, ಹನುಮ ಅವತಾರ, ಒಟ್ಟಿನಲ್ಲಿ ಮೂಲತಃ ವಾಯುದೇವರ ಅವತಾರಗಳಲ್ಲಿ ಪೂರ್ಣ ಪ್ರಜ್ಞತ್ವ ಆಗಿರುವಂಥ ಎಲ್ಲ ಅವತಾರಗಳನ್ನು ಪೂರ್ಣ ಪ್ರಜ್ಞತ್ವ ಇರೋದ್ರಿಂದ ನಾನು ಈಗಿನ ಜನ್ಮದಲ್ಲಿ ನಾನು ಹುಟ್ಟಿ ಬಂದ ಮೇಲೆ ನಾನು ಇಲ್ಲಿ ಓದಿದೆ ಅಂತೆಲ್ಲ ಅರ್ಥವಲ್ಲ, ನನಗೆ ಬಹಳ ಹಿಂದಿನಿಂದನೇ ಗೊತ್ತಿದೆ ಅಂತ ಗೂಢವಾಗಿ ಪೂರ್ಣ ಪ್ರಜ್ಞೆ ಹೇಳಿಬಿಡ್ತಾರೆ. ಅಂಥ ಸಂದರ್ಭದಲ್ಲಿ ಇತಿ ಬಹುವಿಧ ವಿಶ್ವಾಶ್ಚರ್ಯ ಚಿತ್ತ ಪ್ರವೃತ್ತೇರ್ಜಗತಿ ವಿತತಿ ಮಾಯನ್ ನೂತನಾಪ್ಯಸ್ಯ ಕೀರ್ತಿ ಕ್ಷಪಿತ ತತ ತಮಸ್ಕಾ ಭಾಸ್ಕರೀವ ಪ್ರಭಾಲಂ ಸುಜನ ಕುಮುದ ವೃಂದಾನಂದದ ಚಂದ್ರಿಕೇವ. ಸಜ್ಜನರಿಗೆ ಕೂಡ ಎಲ್ಲ ರೀತಿ ಸೂರ್ಯ ಉದಯಿಸುತ್ತಿರುವಂಥ ಸೂರ್ಯ, ಬಾಲಸೂರ್ಯ ಅಂದರೆ ಆಗಷ್ಟೇ ಉದಯಿಸುತ್ತಿರುವ ಸೂರ್ಯ ಅಂತಂದರೆ ಅದಾಗಲೇ ಆಕಾಶದಲ್ಲಿ ಎಷ್ಟು ಬಣ್ಣಗಳ ವ್ಯತ್ಯಾಸ ಬಂದ್ಬಿಡುತ್ತೆ. ಆಗಲೇ ರಾತ್ರಿ ಇರುವಂಥದ್ದು ಹಗಲಾಗಿದೆ ಅಂತ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇನ್ನು ಸೂರ್ಯ ಕಂಡಿಲ್ಲ, ಆದರೆ ಅಷ್ಟು ಸ್ಪಷ್ಟವಾಗಿ ಗೊತ್ತಾಗೋಗಿದೆ. ಚಂದ್ರ ಹುಟ್ಟಿದಾಗಿದ್ದಾನೆ ಅಂದರೆ ಕತ್ತಲಾಗಿದೆ, ಚಂದ್ರೋದಯ ಆಗ್ತಿರ್ಲಿಕ್ಕೆ ಇಡೀ ರಾತ್ರಿಯಲ್ಲಿ ಬೆಳದಿಂಗಳು ತುಂಬಿಕೊಂಡು ಬಿಡುತ್ತವೆ. ಅದೇ ರೀತಿ ಶ್ರೀಮದಾಚಾರ್ಯರು ಅನ್ನುವಂಥ ಬಾಲಸನ್ಯಾಸಿ ಆಗಷ್ಟೇ ಎಲ್ಲರ ಕಣ್ಣಿಗೆ ಕಾಣಿಸಿಕೊಂಡು ಅವರ ಕೀರ್ತಿ ಆಗಷ್ಟೇ ಎಲ್ಲ ಹರಡ್ತಾ ಇದ್ರು ಕೂಡ ಆಗಲೇ ಲೋಕಕ್ಕೆ ಎಲ್ಲ ಸಜ್ಜನರು ಕೂಡ ಓ ವಾಸುದೇವಾಚಾರ್ಯರು ಅಂದರೆ ಶ್ರೀಮದಾಚಾರ್ಯರು ಇಲ್ಲಿ ಅವತಾರ ಮಾಡಿರುವಂತಹ ಶ್ರೇಷ್ಠ ಜ್ಞಾನಿಗಳು ಬಂದಿದ್ದಾರೆ ಅನ್ನುವಂಥ ಸ್ಪಷ್ಟವಾದ ಪರಿಚಯ ಅವರಿಗೆ ಗೊತ್ತಾಗ. ಹೇಗೆ ಸೂರ್ಯಚಂದ್ರರು ಹುಟ್ಟಿದಾಗ ಜಗತ್ತಿಗೆ ಅವರ ಇರುವಿಕೆಯ ಅರಿವು ಸ್ಪಷ್ಟವಾಗಿ ಗೊತ್ತಾಗುತ್ತೋ, ಅದೇ ರೀತಿ ಅವರಿಗಿಂತ ಶ್ರೇಷ್ಠವಾಗಿರುವಂತಹ ವಾಯುದೇವರ ಅವತಾರವಾಗಿರುವಂತಹ ಪೂರ್ಣಪ್ರಜ್ಞೆ ತೀರ್ಥರು ಜಗತ್ತಿನಲ್ಲಿ ಬಂದಿದ್ದಾರೆ ಅನ್ನುವಂಥದ್ರಿಂದ ಎಲ್ಲರಿಗೂ ಆ ಸಮಾಚಾರ ಅತ್ಯಂತ ಸಂತೋಷವನ್ನು ತಂದುಕೊಟ್ಟಿತು ಅನ್ನುವಂಥ ಅಭಿಪ್ರಾಯದಿಂದ ಈ ಸರ್ಗವನ್ನು ಇಲ್ಲಿ ಸಮಾಪ್ತಿ ಮಾಡ್ತಾರೆ. ಮುಂದಿನ ಸರ್ಗದಲ್ಲಿ ಪಂಚಮ ಸರ್ಗ, ವೇದಾಂತ ವಿದ್ಯಾ ನಿಜ ರಾಜ್ಯಪಾಲನೆ ಸಂಕಲ್ಪ್ಯ ಮಾನೋ ಗುರುಣಾಗರೀಯಸಿ ಅದಭ್ರಚೇತ ಅಭಿಷಿಚ್ಯತೆ ಪುರಾ ಸವಾರಿಭಿರ್ವಾರಿಜಪೂರಿತೈರಥ. ಶ್ರೀಕೃಷ್ಣಾರ್ಪಣಮಸ್ತು. ಅಹಂಕರ್ತ ಹರಿಕರ್ತ ತತ್ಪೂಜಾ ಕರ್ಮಚಾಖಿಲಂ ತಥಾಪಿ ಮತ್ಕೃತ ಪೂಜಾ ತತ್ಪ್ರಸಾದೇನ ನಾನ್ಯಥ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರೇ ನಮಃ. ಅಲ್ಲಿಗೆ ಇದಕ್ಕೆ ನಾಲ್ಕನೆಯ ಸರ್ಗ ಮುಗಿದಿದೆ. ಮುಂದೆ ಇದೇ ಸಮಯಕ್ಕೆ ಮತ್ತೆ ನಾಳೆ ಸೇರಿದಾಗ ಪಂಚಮ